ಒಂದೇ ಸರಿ ಕಡಕ್ ವಿಲನ್ ಕ್ಯಾಟಗರಿ ಸೇರಿಸ್ಬಿಟ್ರೆ. ಆಯ್ತು ಆಯ್ತು, ಸಾರಿ ಕೇಳ್ತಿದ್ದೀನಲ್ವಾ. ಸರಿ ಬಿಡಿ, ಕ್ಷಮಿಸೋದು ನಮ್ ಕನ್ನಡಿಗರ ದೊಡ್ಡ ಗುಣ. ಲೆಟ್ಸ್ ಬಿ ಫ್ರೆಂಡ್ಸ್. ಯಾ ಸಾರಿ ಸೂರ್ಯ, ಮಾಡೋದೆಲ್ಲ ಮಾಡಿ ಸಾರಿ ಅಂತ ಸಾರಿ. ಬಾಯ್ಲಿ ಸಾರಿ ನೀರ್ ಬಿತ್ತ. ಏ ಇರು ಮಾಡ್ತೀನಿ. ಏಯ್ ಸೂರ್ಯ ಬೇಡ ಪ್ಲೀಸ್. ಸಾರಿ ಸೂರ್ಯ. ಮತ್ತೆ ಸಾರಿನಾ? ಸರಿ, ನಂಗ್ ಮನೆವರೆಗೂ ಡ್ರಾಪ್ ಕೊಡ್ತೀಯಾ? ನಿನ್ ಸಾರಿಗಿಂತ ನಿಂಗ್ ಡ್ರಾಪ್ ಕೊಡೋದೇ ಬೆಸ್ಟ್. ಥ್ಯಾಂಕ್ ಯು. J3 ಇಸ್ ಈಕ್ವಲ್ ಟು 10 ಬಾಲ್ಗೆ 6 ರನ್ ಬೇಕಿತ್ತು ಪ್ಲಸ್, ಬಟ್ ಔಟ್ ಆಗಿಬಿಟ್ಟ. ಯು ಆ ಅಯ್ಯೋ ಗೆಟ್ ಅಪ್. ನಾನು ಬಚಾವು. ಸೂರ್ಯ ನಾಟ್ ಯು, ಸಿಟ್. ರಾಮು ಕಮ್ ಹಿಯರ್. ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಲೇ ಸೂರ್ಯ ಹೇಳ್ಕೊಡ್ಲೆ, ಏನೋ ಬರಂಗಿಲ್ಲ. ಈ ಟೀಚರ್ ನೋಡಿದ್ರ ನನ್ನ ಬೆನ್ನ ಹತ್ಯಾರ. ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ ಮೇಡಮ್. ಹೇಳ್ಕೊಡು. I know that you're brilliant, but bere na odak bidu. Nu sikka konna Ramu, nin problem solve maadu. Gottaite. Yes. Nee uddharane kano, ho kutko. Tuition ig bari helkodtini. Tu cheez badi hai mast mast, tu cheez badi hai mast. Teri maa ki aank का ऑपरेशन हो गया क्या? मेरी माँ के बारे में पूछ रहे तू? ಸೂರ್ಯ ಅಬ್ದುಲ್ ಅವ್ರ ಅಮ್ಮನ ಕಣ್ಣಿಗೆ ಆಪರೇಷನ್ ನಡೀತು, ಅದನ್ನ ಅಬ್ದುಲ್ ಪ್ರಿಯಾಗೆ ಹೇಳ್ತಿದ್ದ ಅಷ್ಟೇ, ಏನು ಬೇರೆ ಹೇಳಲಿಲ್ಲ. ಹ್ಮ್ ಬಿಡು, ನಿನ್ನ ಅಡಿ ಕ್ಯಾರೆ ತೂ ಉಸ್ಕೋ ಡರ್ತಿ ನೀ ರೇ. ಅಬ್ಬೆ ಸಾಲೆ, ನಾನು ಇಲ್ಲಿ ಹೊಡೆದಲ್ಲ ದೊಡ್ಡ ವಿಷಯ, ಎಕ್ಸಾಮ್ ಆದಲ್ಲಿ ಕಾಪಿ ಹಿಡಿತೀನಲ್ಲ ಅದು ದೊಡ್ಡ ವಿಷಯ. ನಾನು 10th ಅಲ್ಲಿ ಇರಬೇಕು ಅಂದ್ರೆ ಸೂರ್ಯ ಭಯ್ಯನೇ ಕಾರಣ. ಛೇ, ಮಾರ್ನಿಂಗ್, ಸಿಟ್ ಡೌನ್. ಸ್ಟೂಡೆಂಟ್ಸ್, ಇವ್ರ ಹೆಸರು ಸುಬ್ರಹ್ಮಣ್ಯಂ ಅಂತ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ. ಸೈ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಕಂಪ್ಯೂಟರ್ ಇನ್ಫಾರ್ಮೇಶನ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಇದು ನಿಮ್ಗೆ ನಿಮ್ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ತಿಳ್ಕೊಳ್ಳಿ. ಓಕೆ ಮ್ಯಾಮ್. ಕ್ಯಾರಿ ಆನ್. ನಾನಿವತ್ತು ನಿಮಗೆ ಸಿ ಪ್ರೋಗ್ರಾಮ್ ಬಗ್ಗೆ ಬೇಸಿಕ್ ಕ್ಲಾಸಸ್ ತಗೊಳ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ, ಇದು ಫ್ಯೂಚರಲ್ಲಿ ಬಹಳ ಯೂಸ್ ಆಗುತ್ತೆ. ಓಕೆ. ನಿನ್ನೆ ನಾನು ನನ್ನ ಫ್ರೆಂಡು ಪಿಕ್ಚರ್ ನೋಡಕ್ಕೆ ಹೋಗಿದ್ವಿ, ಹೆಂಗಿತ್ತು ಗೊತ್ತಾ? ಬೈಟ್ ಮಾತ್ರ ಭಾರಿ ಇತ್ತು. ಗೆಟ್ ಅಪ್. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೆಟ್ ಔಟ್ ಆಫ್ ದ ಕ್ಲಾಸ್. ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ, ಸ್ವತಂತ್ರವಾಗಿ ಕಲಿಯೋ ಬುದ್ಧಿನೂ ಇಲ್ಲ, ಆಮೇಲೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಇಲ್ಲ, ಟೀಚರ್ಸ್ ಅನ್ನ ಬ್ಲೇಮ್ ಮಾಡೋದು ಮಾತ್ರ ಬಿಡೋದಿಲ್ಲ. ನಿಮ್ಮಂತವರು ಸ್ಕೂಲಿಗೆ ಬರೋದೇ ವೇಸ್ಟ್. ಅಯ್ಯೋ ಇವೆಲ್ಲಿ ಹೊಂಟನಪ್ಪ, ಹೊಡಿಯಾಕೊಂಟಾನೇನ? ಅಯ್ಯೋ ಇವ್ ಏನು ಬರೆಯಕತ್ತಾನಪ್ಪ, ನನಗೇನೋ ಅರ್ಥ ಆಗೋಲ್ತು. ಅಬ್ಬಾ, ನಾನು ಹೇಳ್ಕೊಟ್ಟಿದ್ಕ ಸಾರ್ಥಕಾಯ್ತು. ಸರ್, ಬರೀ ಸ್ಟೂಡೆಂಟ್ಸ್ ಬ್ಲೇಮ್ ಮಾಡೋದಲ್ಲ, ಟೀಚರ್ಸ್ ಕೂಡ ಸರಿಯಾಗಿರಬೇಕು. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ? ಸಾರಿಗೆ ಬ್ಲೌಸ್ ಮ್ಯಾಚ್ ಆಗುತ್ತಾ? ನಮ್ಮ ಮನೆ ಬೇಳೆ ಬೇಯೋದಕ್ಕೆ 2 ವಿಸಲ್ ಸಾಕು, ಪಕ್ಕದ ಮನೆ ಪಂಕಜ ಅವರ ಹಸ್ಬೆಂಡ್ಗೂ 2 ಅಡಿ ಗ್ಯಾಪು. ಇದನ್ನೆಲ್ಲ ಮಾತಾಡೋದು ಬಿಟ್ಟು
ಫ್ರಂಟ್ ಬೆಂಚ್ ಸ್ಟೂಡೆಂಟ್ಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮಧ್ಯೆ ಇರೋ ನಾಲೆಜ್ ಗ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಮ್ಮ ಲೈಫು ಸೂಪರ್ ಆಗಿರುತ್ತೆ. ವಾರೆ ವಾ. ಏಯ್ ಸೂರ್ಯ, ಸೂರ್ಯ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ನಾಳೆ ರೆಡಿಯಾಗು. ಮತ್ತೆ ನಾಳೆ ಸ್ಕೂಲಿಗೆ ಏನ್ ಮಾಡೋದು? ಬಂಕ್. ಈ ಸೂರ್ಯ ಡೈಲಿ ಸಂಗೀನ ಕರ್ಕೊಂಡ್ಬರೋದು ಕರ್ಕೊಂಡೋಗೋದು ಮಾಡ್ತಾನೆ. ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಲ್ವಾ? ಪ್ರಿನ್ಸಿಪಲ್ ಟು ಪಿಯೋನ್ ಅಂಡ್ ಟೀಚರ್ಸ್ ಸ್ಟೂಡೆಂಟ್ಸ್ ಫುಲ್ ಗುಸು ಗುಸು. ಅವನೇನೋ ಹುಡುಗ, ಹೇಗಿದ್ರು ನಡೆಯುತ್ತೆ. ಈ ಹುಡುಗಿಗಾದ್ರೂ ಬುದ್ಧಿ ಬೇಡ್ವಾ ಹೇಗಿರ್ಬೇಕು ಅಂತ? ಈಗಂತೂ ಹೊಸದಾಗಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಓಡಾಡೋದು. ಇವ್ರನ್ನೆಲ್ಲ ಹಿಂಗ್ ಜೊತೆಲಿ ಓಡಾಡಕ್ ಬಿಟ್ಟಿದಾರಲ್ಲ, ಅವ್ರೆಂತ ತಂದೆ ತಾಯಿನೋ. ಇದ್ರಲ್ಲೇ ಗೊತ್ತಾಗುತ್ತೆ, ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು. ಜಗತ್ತನ್ನೇ ಬೆಳಗೋ ಸೂರ್ಯ ಬೆಳಗ್ಗೆ ಬಂದು ಸಂಜೆ ಹೊರಟೋಗ್ತಾನೆ. ಆದ್ರೆ ಈ ಸೂರ್ಯ ಏನೇ 24 ಗಂಟೆ ನಿನ್ನಿಂದ ಸುತ್ತಾನೆ ಇರ್ತಾನೆ. ಏನೇ ವಿಷಯ? ಹಾ ಹಾ ಅಮ್ಮ, ಅಪ್ಪ ಇನ್ನೂ ಬಂದಿಲ್ವಾ? ಯಾಕಪ್ಪ ಬೀದಿಲಿ ಹೇಳೋ ಗುಣಗಾನನ ನಿಮ್ಮಅಪ್ಪನು ಕೇಳಿಸ್ಕೊಳ್ಳಿ ಅಂತ. ಯಾಕಮ್ಮ ಏನಾಯ್ತು? ನೋಡು ಸೂರ್ಯ, ಒಬ್ಬ ಹುಡುಗ ಹೇಗಿದ್ರು ನಡೆದು ಹೋಗುತ್ತೆ. ಅದೇ ಒಂದು ಹುಡುಗಿಗೆ ತನ್ನದೇ ಆದ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನೊಳಗೆ ಯಾರನ್ನು ಬಿಟ್ಕೋಬಾರ್ದು, ಯಾರು ಹೋಗ್ಲೂಬಾರ್ದು. ಆಗ್ಲೇ ಆ ಬಾಂಧವ್ಯಕ್ಕೆ ಒಂದು ಬೆಲೆ ಇರೋದು. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಚೆನ್ನಾಗಿ ಓದ್ಕೋ. ಅಮ್ಮ ಇವಾಗ ಬಂದ್ರಾ? ಹ್ಞೂ ಚಿನ್ನು. ಏನ್ ತಗೊಂಬಂದ್ರಿ ನನಗೋಸ್ಕರ? ಏನಿಲ್ಲ ಕಂದ. ಈ ಕವರಲ್ಲಿ ಏನೋ ಇದ್ದಾಗಿದೆ. ಅಮ್ಮ ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಲ್ವಾ ಚಿನ್ನು, ನೋಡಕ್ಕೆ ಚೆನ್ನಾಗೇ ಇರುತ್ತೆ. ಆದರೆ ಒಂದ್ಸತಿ ಬಿದ್ದು ಒಡೆದು ಹೋದ್ರೆ ಅದನ್ನು ಜೋಡ್ಸೋಕ್ಕಾಗಲ್ಲ. ಎಕ್ಸಾಮು ಹತ್ರ ಬಂತು, ಓದಿನ ಕಡೆ ಗಮನ ಕೊಡು. ಯಾವತ್ತು ಅಮ್ಮ ಈ ಥರ ಮಾತಾಡಿರಲಿಲ್ಲ, ಯಾಕೆ ಇವತ್ತು ಈ ಥರ ಮಾತಾಡಿದ್ರು? ನಾನಂತೂ ಹುಡುಗ ಓಕೆ, ಸಂಗೀತಗೂ ಅವರಮ್ಮ ಹಿಂಗೆ ಕೇಳಿರ್ಬೋದಾ? ಯಾಕೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರೂ ಅಪಾರ್ಥ ಮಾಡ್ಕೊತಾ ಇದ್ದಾರೆ? ನಮ್ಮ ಒಂದು ವರ್ಷದ ಫ್ರೆಂಡ್ಶಿಪ್ನ ಯಾಕೆ ಎಲ್ಲರೂ ಇಷ್ಟು ಹಗುರವಾಗಿ ತಗೋತಿದ್ದಾರೆ? ಹಾಗಾದ್ರೆ ಇದು ಫ್ರೆಂಡ್ಶಿಪ್ ಅಲ್ವಾ, ಲವ್ವಾ? ಸೂರ್ಯ ಕೊನೆಗೂ ನಮ್ಮ ಬಾಂಧವ್ಯಕ್ಕೆ ಒಂದು ಬೆಲೆ ಕೊಟ್ಟೆ ಬಿಟ್ರು. ಸೂರ್ಯ ನಮ್ಮ ಬಾಂಧವ್ಯಕ್ಕೆ ಬೆಲೆ ಕೊಡ್ತೀನಿ ಅನ್ನೋ ನಿನ್ನ ಮುಗ್ಧ ಮನಸ್ಸಿಗೆ
ಎಷ್ಟು ನೋವಾಗ್ತಿದೆ ಅಂತ ನಂಗೊತ್ತು ಸೂರ್ಯ. ಆದರೆ ಯಾರು ಏನಂದ್ರೂ ನನಗಷ್ಟು ಬೇಜಾರಾಗ್ತಿರ್ಲಿಲ್ಲ ಸೂರ್ಯ. ಆದರೆ ನಮ್ಮಮ್ಮನೂ ನಮ್ಮ ಬಗ್ಗೆ ಅನುಮಾನ ಪಡ್ತಿದ್ದಾರೆ ಸೂರ್ಯ. ಸಂಗೀತಾ, ನೋಡಿ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಒಂದು ಹುಡುಗ ಹುಡುಗಿ ಜೊತೆಲಿ ಓಡಾಡಿದ್ರೆ ಸಾಕು ನೂರಾರು ಕತೆ ಕಟ್ತಾರೆ. ಈ ಕತೆಲೂ ಹಾಗೆ ಈ ಫ್ರೆಂಡ್ಶಿಪ್ಪು ಲವ್ವು ಇದ್ಯಾವುದು ಗೊತ್ತಿಲ್ಲದೆ ಇರೋ ಈ ಪುಟ್ಟ ಹೃದಯಗಳಲ್ಲಿ ನಮ್ಮ ನಡುವೆ ಇರೋದು ಸ್ನೇಹನ ಪ್ರೀತಿನ ಅನ್ನೋ ಕನ್ಫ್ಯೂಷನ್ ಬರೋ ಹಾಗೆ ಮಾಡಿ ಈ ಸಂಗೀತಾಳ ಸ್ವರ ಸೂರ್ಯನಿಗೆ ಇನ್ನೆಂದು ಕೇಳದೇ ಇರೋ ಹಾಗಾಯಿತು. ಇಲ್ಲಿ ಯಾರು ಸರಿ ಯಾರು ತಪ್ಪು ನೀವೇ ಡಿಸೈಡ್ ಮಾಡಿ. ಸೂರ್ಯ ಹಾಯ್. ಹಾಯ್ ಮಗ, ನೀನು ಇದೇ ಕಾಲೇಜಾ? ಹ್ಞೂ ಮಗ. ಯಾವ ಕಾಂಬಿನೇಷನು? ಆಟೋಮೊಬೈಲ್. ನಾನು ಅದೇ ಮಗ. ಹೌದಾ, ಬಾ ಕ್ಲಾಸ್ ರೂಮ್ ಮಾಡ್ಕಣ. ಇವ್ರೇನು ಕೇಳೋಣ ಸರ್? ಇಲ್ಲಿ ಫಸ್ಟ್ ಇಯರ್ ಆಟೋಮೊಬೈಲ್ ಕ್ಲಾಸ್ ಎಲ್ಲಿದೆ? ಮಗ ಇವನಿಗೆ ಕಿವಿ ಕೇಳಿಸಲ್ಲ ಅನ್ಸುತ್ತೆ, ಮಾಡ್ತೀನಿ ಇವನಿಗೆ. ಸರ್, ಇಲ್ಲಿ ಫಸ್ಟ್ ಇಯರ್ ಆಟೋಮೊಬೈಲ್ ಕ್ಲಾಸ್ ಎಲ್ಲಿದೆ ಗೊತ್ತಾಗಲ್ವಾ? ನನ್ನ ಎಕ್ಲಾ, ನನ್ನ ಮಗನ್ ಅತ್ತಾಯ್ತಾ ಹೋಗ್ರ. ಇವನ್ ಮೆಂಟ್ಲ್ ಅನ್ಸುತ್ತೆ, ಹೋಗೋಣ ಬಾ. ಬಾ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತ, ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರು. ಇವತ್ತಿನ ಚಾಪ್ಟರು ಲೀನಿಯರ್ ಈಕ್ವೇಷನ್. Excuse me. Silence. Hi friends, good morning. Good morning. ನಾನ್ ನಿಮ್ ಸೀನಿಯರ್ ರಿಷಾ. ಈ ಸಲ ಎಲೆಕ್ಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನಂಗೆ ವೋಟ್ ಮಾಡಬೇಕು, ಮಾಡ್ತಿರಲ್ಲ? Yes. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಫಿಕ್ಸ್ ಆಗಿಬಿಟ್ಟೆ ಇವಳೆ ನನ್ನ ಗರ್ಲ್ಫ್ರೆಂಡ್ ಅಂತ. ಒನ್ ಡೌಟು, ಈ ಕಾಲೇಜಲ್ಲಿ ಬರೀ ಹುಡುಗಿರೇ ಎಲೆಕ್ಷನ್ ಇಲ್ತಾರಲ್ಲ, ಯಾಕೆ ಹುಡುಗರು ಮೀಟ್ರ್ ಇಲ್ವಾ? ನಮ್ಗೆ ಯಾಕೆ ಮಗ ಮೀಟ್ರ? ಮೀಟ್ರನ್ನ ಲೀಟ್ರ್ ಗಟ್ಟಲೆ ಕುಡಿದವನೊಬ್ಬ ಇದ್ದ. Ha ha ha!
ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೀನಾ, ರಿಷಿ, ಮುಗಿತಾ, ಕ್ಲೋಸ್ ಮಾಡೋಣ? ಅಷ್ಟೇ ಅನ್ಸುತ್ತೆ, ಕ್ಲೋಸ್ ಮಾಡಿಬಿಡೋಣ. ವೇಟ್, ಪ್ಲೀಸ್. ನಿಂತ್ಕೋ ಇಲ್ಲಿ. ಯಾರಿ ಹುಚ್ಚ? ಏನಿದು ಅರ್ಧ ಗಿರಾಬಟ್ಟೆ? ಯಾಕೆ ಬಡೋರಾ? ಇಲ್ಲ ಸೈಕೋ ಇರ್ಬೇಕು. ನನ್ ಮಗನ್ ಇದೆಲ್ಲ ಬ್ಯಾನ್ ಆಗ್ಬೇಕು. ತಗೋ 500 ರೂಪಾಯಿ, ಮೈ ತುಂಬ ಬಟ್ಟೆ ಹಾಕೋ. ಅರ್ಥಾಯ್ತಾ? ನನ್ ಮಗನ್ ನಮ್ಮಪ್ಪ ಕೋಟೆಲೆ ಬಂದೆ, ಏನ್ ಕೊಡಿದ್ಯಾ? ನನ್ ಮಗನ್ ಬ್ಯಾನ್ ಆಗ್ಬೇಕು. ಹಲೋ, ನಿಂತಲ್ಲಿರ್ಬೇಕು. ನನ್ಗೆ ಯಾಕೆ 500 ರೂಪಾಯಿ ಸಿಕ್ತಲ್ಲ. ಯಾಕಮ್ಮರೆ, ನನ್ನ ನೋಡ್ ಭಯ ಆಯ್ತಾ? ಯಾಕೆ ನಿಲ್ಸ್ಬಿಟ್ಟೆ? ನಿಮ್ಮನ್ನ ಅವ್ರು ಯಾರ್ ಸಾರ್ ಎದ್ರುಕೊಂತಾರೆ? ಸಾಂಗ್ ಮುಗೀತು, ಅದಕ್ಕೆ ನಿಲ್ಸ್ನಪ್ಪ. ಕಾಲೇಜ್ಗೆ ಓದಕ್ ಬರ್ತೀರಾ ಇಲ್ಲ ತಮಾಷೆ ಮಾಡಕ್ ಬರ್ತೀರಾ? ಅಸೈನ್ಮೆಂಟ್ ಓಪನ್ ಮಾಡಿ ಹೇಳ್ರು ಸೈಲೆಂಟ್ ಆಗಿ. ಗೊತ್ತಾಯ್ತಲ್ರಿಗೋ? ಅರ್ಥ ಆಯ್ತು. ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಪ್ಪ ತಂದೆ. ಯಾರಿಗೆಲ್ಲ ಕ್ಲಾಸ್ ಕೇಳಕ್ ಇಂಟ್ರೆಸ್ಟ್ ಇಲ್ಲ ಅವ್ರೆ ದಾಚೆ ಹೋಗ್ಬೋದು. ಮೊದ್ಲು ಹೇಳದಲ್ವಾ ಇಲ್ಲಿಗೆ ಹೋಗೋಣ. ಮಗ, ಮೂವಿಗೆ ಹೋಗೋಣ. ವೆರಿ ಗುಡ್. ನೌ ದ ಕಾಲೇಜ್ ಯೂನಿಯನ್ ಎಲೆಕ್ಷನ್ ಕೌಂಟ್ ಈಸ್ ಕಂಪ್ಲೀಟೆಡ್. ದ ವಿನರ್ ಈಸ್ ರೇಷಿ. ಹಾಯ್ ಸೀನಿಯರ್. ಹಾಯ್. ನೀವು ನನಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಸಾರಿ, ಯಾವ ಕಾರಣಕ್ಕೆ? ನೀವು ಒಂದೊಟ್ಟಿಂದ ತಾನೇ ಗೆದ್ದಿದ್ದು? ಹೌದು. ಆ ಸಿಂಗಲ್ ಒಟ್ಟು ನಂದೇ. ಓ, ಥ್ಯಾಂಕ್ ಯು. ಇನ್ನು ಬರೀ ಥ್ಯಾಂಕ್ಸ್ ಏನಿಲ್ವಾ? ಪಾನಿಪುರಿ ಸೂಪರ್ ಆಗಿರುತ್ತೆ ಅಲ್ಲ? ಆಬ್ವಿಯಸ್ಲಿ. ಯಾರು ಇವನು? ಯಾರೇ ಇವನು? ಲವರ್ ಬಾಯ್? ಇಡಿಯಟ್. ಇವನೇನ್ ಅನ್ಕೊಂಡಿದ್ದಾನೆ ನನ್ನ ಬಗ್ಗೆ? ಮಾಡ್ತೀನಿ ನಿಲ್ಲು ನಿನ್ಗೆ. ಏಯ್, ನಿಂತ್ಕೋ, ನಿಂತ್ಕೋ ಮೇಲೆ. ಓವರ್ ಆಗ್ಲಿಲ್ವಾ ನಿಂಗೆ? ಇಳಿ ಕೆಳಗೆ. ಏನ್ ಅವಾಗ್ಲಿಂದ ನನ್ನೇ ಗುರಾಯಿಸ್ತಿದ್ಯಾ? ಕಣ್ಣಿಗೆ ಇಷ್ಟ ಆಯ್ತು ಅದಕ್ಕೆ ನೋಡ್ತಾ ಇದ್ದೆ. ಕಣ್ಣಿಗೆ ಇಷ್ಟ ಆಯ್ತು, ಓಕೆ. ಹಂಗಂತ ಮನ್ಸಿಗೆ ಇಷ್ಟ ಆಯ್ತು ಅಂತ ಮನ್ಸಿಗೆ ತಗೋಬೇಡ. ಅರ್ಥ ಆಯ್ತಾ? ಜೂನಿಯರ್ ಜೂನಿಯರ್ ತರ ಇರು. ಏಯ್, ನಿಂತ್ಕೋ ಇಲ್ಲಿ. ಈ ಮೆಂಟಲ್ ಮತ್ತೆ ಬನ್ನ. ಏನಿದು ಮತ್ತೆ ಅದೇ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ನೀನ್ ಕೊಟ್ಟಿರೋ 500 ರೂಪಾಯಿಗೆ ನಿನ್ ರೇಷ್ಮೆ ಸೀರೆನ ಬರುತ್ತೆ. 500 ರೂಪಾಯಿಗೆ ಇದೇ ಬಟ್ಟೆನ ಬರೋದು? 500 ರೂಪಾಯಿಗೆ ಇದೇ ಬಟ್ಟೆ ಬರೋದು? ತಗೋ 2000. ನಾಳೆಯಿಂದ ಮೈ ತುಂಬ ಸೀರೆ ಕಣ್ಬ. ನಮ್ಮಪ್ಪ ಕೋಟೆದ ಬಟ್ಟೆ. ಅರ್ಥ ಆಯ್ತಾ? ನನ್ ಮಗನ್. ವಾವ್, ಇವತ್ತು ಫುಲ್ ಪಾರ್ಟಿ. ಏನಾಯ್ತು? ಏನೇ ಇಷ್ಟೊಂದು ಗಟ್ಟು? ಹೇ ಸೂರ್ಯ, ನಿನ್ ಗರ್ಲ್ ಫ್ರೆಂಡ್ ಹೋಗ್ತಾ ಇದ್ದಾಳೋ? ಮಚ್ಚಾ, ಆಮೇಲೆ ಸಿಗ್ತೀನಿ. ಬಾಯ್. ಹಾಯ್ ರಿಷಿ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ಪಂಕಾಗಿ ಬಂದ್ಬಿಟ್ಟಿದ್ಯಾ? ಬ್ಯಾಂಗ್ಳೂರ್ ವಾತಾವರಣ ನನ್ನನ್ನ ದಿನೇ ಚೇಂಜ್ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಕಾವೇರಿ ನೀರು ಕುಡಿಯೋ ಪ್ರತಿಯೊಬ್ಬ ಕನ್ನಡಿಗನು ನನ್ನ ತರನೇ ಸಖತ್ತ ಮಾತಾಡ್ತಾನೆ. ಈ ಮಾತ್ಗೇನು ಕಮ್ಮಿ ಇಲ್ಲ. ಸರಿ ಸೂರ್ಯ, ನಂಗ್ ಕ್ಲಾಸಿಗ್ ಟೈಮ್ ಆಯ್ತು, ನಾನೀನ್ ಹೊರಡ್ತೀನಿ. ಬಾಯ್. ಹ್ಮ್, ಎಲ್ಲೋಗ್ತೀಯ? ಸಿಕ್ಕೇ ಸಿಕ್ತೀಯ.
ಎಕ್ಸಾಮ್ ಹತ್ರ ಬಂತು ಮಗ, ಸ್ವಲ್ಪ ಸೀರಿಯಸ್ ಆಗಿರೋ. ನೋಡು, ಕಾಲೇಜಲ್ಲಿದ್ದಾಗೆ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು, ಬರ್ಲಾ? ಆಯ್ರಿಷಿ. ಓ ಹಾಯ್. ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ? ಹಾ ಹಾಗಿದ್ದೀನಿ, ನೀನು? ಹಾ ಹಾಗಿದ್ದೀನಿ. ಅಂದಾಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅಫ್ಕೋರ್ಸ್ ಕೇಳು. ನೀವು ಸೂರ್ಯನ ಲವ್ ಮಾಡ್ತಾ ಇರಾ? ಯಾಕೆ ಪ್ರಶ್ನೆ? ಅವನು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ಲ. ಸೊ ನೀವೇ ಏನಾದರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಪ್ಲೀಸ್. ಈಗ ಸೂರ್ಯ ಎಲ್ಲಿದ್ದಾನೆ? ಮೇ ಬಿ ಲೈಬ್ರರಿಲಿ ಇರ್ತಾನೆ. ಸರಿ. ಈ ವಿಷಯ ಹೇಗೆ ಮಾತಾಡೋದು ಇವನ ಹತ್ರ? ಹಾಯ್ ಸೂರ್ಯ. ಹಾಯ್. ಏನಿದು, ನಾಳೆ ಎಕ್ಸಾಮ್ ಇಟ್ಕೊಂಡು ಮ್ಯಾಗ್ಝಿನ್ ಓದ್ತಿದ್ಯಾ? ಎಕ್ಸಾಮಾ? ನಾಳೆನಾ? ಯಾವಾಗ್ಲೂ ತಮಾಷೆ ನಿಂದು. ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಆದ್ರೂ ಸೀರಿಯಸ್ ಆಗಿರ್ಬೋದಲ್ಲ. ನಾಳೆ ಇರೋ ಎಕ್ಸಾಮ್ಗೆ ಇವತ್ತು ಯಾಕೆ ತಲೆ ಕೆಡಿಸ್ಕೋಬೇಕು? ಆಯ್ತಪ್ಪ, ಆಲ್ ದ ಬೆಸ್ಟ್, ನಾನಿನ್ ಬರ್ತೀನಿ. ಹಾಯ್ ಫ್ರೆಂಡ್ಸ್. ಹಾಯ್. ಏನೆಲ್ಲ ಇಷ್ಟು ಖುಷಿಯಾಗಿದ್ದೀರಾ? ಖುಷಿಯಾಗೇ ಇರ್ಬೇಕಲ್ವಾ? ಎಕ್ಸಾಮ್ಸ್ ಎಲ್ಲ ಹೇಗ್ ಮಾಡಿದ್ರಿ? ನಂದಂತೂ ಪಾಸ್ ಆಗತ್ತಪ್ಪ. ನಂದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗತ್ತೆ. ನೀನ್ ಹೆಂಗ್ ಮಾಡಿದೆ ಶ್ರೇಯ? ನಂದ್ ಮೂರಾಗುತ್ತೆ, ಮೂರಾಗುತ್ತೆ. ಏಯ್ ಸೂರ್ಯ, ನೀನೇಗೋ ಮಾಡಿದೆ? ಪಾಸ್ ಆದ್ರೆ ಪಾರ್ಟಿ, ಫೇಲ್ ಆದ್ರೆ ಸಪ್ಲಿಮೆಂಟ್ರಿ. ಸರಿ ನಂದಿರ್ಲಿ, ನೀನೇಗ್ ಮಾಡಿದ್ಯಾ? ನಾನು ಆಬ್ವಿಯಸ್ಲಿ ಚೆನ್ನಾಗಿ ಮಾಡಿರ್ತೀನಿ ಅಲ್ಲ. ಇನ್ ಕೇಸ್ ಫೇಲ್ ಆದ್ರೆ? ಈ ಸೆಮಲ್ ಡಿಸ್ಟಿಂಕ್ಷನ್ ಬರುತ್ತೆ, ಹಂಗೆ ಎಲ್ಲ ಸೆಮಲ್ಲೂ ಪಾಸ್ ಆಗಿದ್ದೀನಲ್ಲ. ಅಬ್ಬಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾವಾಗ ನೋಡಿದ್ರು ಎಕ್ಸಾಮ್ ಕತೆ. ಈ ಎಕ್ಸಾಮ್ ಕತೆ ಬಿಟ್ಬಿಡಿ, ಎಲ್ಲಾದ್ರೂ ಟ್ರಿಪ್ ಹೋಗೋ ಬಗ್ಗೆ ಮಾತಾಡೋಣವಾ? ನನಗೇನೋ ಓಕೆ, ನಿಮ್ಗೆಲ್ಲ ಓಕೆ? ಓಕೆ. ಆದ್ರೆ ಎಲ್ಲಿಗೆ ಹೋಗೋಣ? ನಮ್ಮೂರಿಗೆ ಹೋಗೋಣವಾ? ಯಾರು ನಿಮ್ಮೂರು? ಸಸ್ಪೆನ್ಸ್. ನಮ್ಮೂರ ಹೆಸರು ಯಾರಿಗೂ ಹೇಳಲ್ಲ. ಎಲ್ಲರೂ ನಾಳೆ ಬೆಳಿಗ್ಗೆ ರೆಡಿ ಆಗಿರಿ, ಓಕೆನಾ? ಕರೆದೆ ನಿನ್ನ ನೋಡೋ ಆತುರ ಕೇಳಿದೆ. ಈ ಮನ ಕಂದಿರರ ಒಂದು ಚಂದ ಭಾವನಯ್ಯ ಬರಿದೆ. ಮುಗಿಲಲ್ಲಿ ನಿನ್ನ ರೂಪ ಮೂಡಿ ಬರುವಂತೆ ದುಡುಕಿದೆ ಹೋಡಿ. ಸೂರ್ಯನೀಗೆ ನಿನ್ನ ನಗೆ ಕಾಡಿ ಮರೆಯಾದ ಸನ್ನೆಯೊಂದ ಚಿತಾ.
ಕಂಡಿತ ವಿರಹ ವೇದನೆ ಮುಕ್ತಿಗೊಂಡಿದೆ ಜೀವ ವೀಣಯ ಮೀಟಿಸಿ ಸದ್ದು ಮಾಡಿದೆ ಸ್ವಪ್ನ ಲೋಕವ ತಾಟಿಸಿ ಕದ್ದು ನೋಡಿದೆ ಸೂರ್ಯ. ಋಷಿ ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇರ್ತಾಳೆ. ಸರಿ ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ. ಆಯ್ತಮ್ಮ, ಊಟ ಮಾಡೋಣ. ಏನ್ ಸೂರ್ಯ, ನಿದ್ದೆ ಬರ್ಲಿಲ್ವಾ? ಇಲ್ಲ, ನಿಮ್ಮೂರು ನಿಂತರ ಸುಂದರವಾಗಿದೆ, ಅದಕ್ಕೆ ಒಬ್ಬನೇ ಎಂಜಾಯ್ ಮಾಡೋಣಂತ ಮೇಲ್ ಬಂದೆ. ನನಗೆ ಕಾಣಿಸ್ದೇ ಇರುವಂಥದ್ದು ಅದೇನು ನಿನಗೆ ಸ್ಪೆಷಲಾಗಿ ಕಾಣಿಸ್ತಿದೆ? ದಟ್ ಈಸ್ ಸ್ಪೆಷಲ್. ಹಾಯ್ ರಿಷಿ, ಎಕ್ಸಾಮ್ ಹೇಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಿ ದಿಗಂತ್. ಬೈ ದ ವೇ, ಈಸ್ ಮೈ ಫ್ರೆಂಡ್ ಸೂರ್ಯ ಅಂತ. ಸೂರ್ಯ, ಈಸ್ ದಿಗಂತ್, ಸಾಫ್ಟ್ವೇರ್ ಇಂಜಿನಿಯರ್. ಹಾಯ್, ಹಾಯ್, ನೈಸ್ ಮೀಟಿಂಗ್ ಯು. ಎಕ್ಸ್ಕ್ಯೂಸ್ ಮೀ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಆಮೇಲೆ ಸಿಗ್ತೀನಿ. ಹೌದು, ಯಾರಿದು ದಿಗಂತ್? ದಿಗನ್ ಬಂದು ನನ್ನ ಹುಡುಬಿ. ಎಂಗೇಜ್ಮೆಂಟ್ ಆಗಿ ತುಂಬ ದಿನಗಳೇ ಆಗಿದೆ, ಮದುವೆ ಇನ್ನು ಸ್ವಲ್ಪ ದಿನದಲ್ಲೇ. ಸರಿ ಸೂರ್ಯ, ನೀನು ಮಲಗು, ಗುಡ್ ನೈಟ್. ಪ್ರೀತಿ, ಲವ್, ಕಾದಲ್, ಪ್ರೇಮಂ, ಮೊಹಬ್ಬತ್, ಪ್ಯಾರ್, ಇಷ್ಕ್, ಇದು ಎಲ್ಲಿ, ಹೇಗೆ, ಯಾರ ಮೇಲೆ ಯಾಕಾಗತ್ತೆ ಗೊತ್ತಿಲ್ಲ. ಬಟ್ ಆದಾಗ ದಯವಿಟ್ಟು ಅದನ್ನು ಹೇಳಿ, ಇಲ್ಲಾಂದರೆ ನಮ್ಮ ಈರೋಗಾದ ಗತಿ ನಿಮಗೂ ಆಗತ್ತೆ. ಮಗ, ಸೂರ್ಯ ಬಂದ. ಹಾಯ್ ಸೂರ್ಯ. ಏ ಸೂರ್ಯ, ಎಲ್ಲೋ ಹೋಗಿದ್ದೆ ಇಷ್ಟು ದಿನ, ನಿನ್ನ ನೋಡಿ ಖುಷಿ ಆಯ್ತು ಮಗ. ಹಾಗಾದ್ರೆ ಫಸ್ಟ್ ಅಲ್ಲಿ ನಾನು ನೋಡಿ ಬೇಜಾರಾಗ್ತಿತ್ತಾ? ಆಗಲ್ಲ ಮಗ, ನೀನು ರಿಷಿ ಬಿಷಿದ ತಲೆ ಕೆಡಿಸ್ಕೊಂಡು ಕಾಲೇಜಿಗೆ ಬರಲ್ಲ ಅನ್ಕೊಂಡಿದ್ವಿ. ನೋವಾಯ್ತು, ಬಟ್ ಯೋಚನೆ ಮಾಡಿ ನೋಡಿದಾಗ ಒಂದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ಇಷ್ಟಪಟ್ಟಿದ್ದು ನಂದೇ ತಪ್ಪನ್ನಿಸ್ತು. ಏಯ್ ಸೂರ್ಯ, ಲವ್ ಫೇಲಿಯರ್ ಆಗಿ ದೇವದಾಸ್ ಆಗಿರ್ತೀಯಾ ಅನ್ಕೊಂಡೆ. ನೀನೇನು ಮಗ, ಬುಲೆಟಲ್ಲಿ ಬಿಂದಾಸಾಗಿ ಬಂದ್ಬಿಟ್ಟಿದ್ಯಾ? ಲವ್ ಲವ್ ಮಾಡಬೇಕಾದ್ರೆ ಒಂದು ತಿಳ್ಕೊ, ಸೀನಿಯರ್ಸು ಆಲ್ರೆಡಿ ಎಂಗೇಜ್ ಆಗಿರ್ತಾರೆ, ನಿಮ್ಮಂಥ ಜೂನಿಯರ್ಸ್ ಎಲ್ಲ ಚೈಲ್ಡಿಶ್ ಆಗಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಯಾರು ಅಲ್ಲ, ನೀನೇ. ನಿನಗಿರೋದು ಒಂದೇ ಆಪ್ಷನ್ನು, ನಿಮ್ಮ ಬ್ಯಾಚಲ್ ಯಾವುದಾರು ಹುಡುಗಿನ ಪಟಾಯಿಸು, ಅಟ್ಲೀಸ್ಟ್ 2 ವರ್ಷ ಕಂಪ್ನಿ ಆದರೂ ಕೊಡ್ತಾರೆ. ಹಾಂ, ಯಾರಿಗೆ ಗೊತ್ತು, ನಿನ್ನ ಟೈಮ್ ಖರಾಬ್ ಆಗಿದ್ರೆ ಲೈಫ್ ಪಾರ್ಟ್ನರ್ ಆಗ್ಬೋದು. ಯೋಚನೆ ಮಾಡು, ನಾನು ಬರಲಾ? ಅವ್ನು ಸೀನಿಯರ್ ಬಿಡೋ ಮಗ, ತಲೆ ಕೆಡಿಸ್ಕೋಬೇಡ. ಹೌದು, ಅವನಿಗೆ ಮಾಡ ಅನುಭವ ಇಲ್ಲ ಅಂದ್ರು ನೋಡ ಅನುಭವ ಇದೆ. ಹಾಗಾದ್ರೆ ಮತ್ತೆ ಲವ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಎಸ್. ಯಾರು ಭವ್ಯನಾ? ಭವ್ಯನ ಜೊತೆ ಬರ್ತಾ ಇರೋಳು. ಹಾಯ್ ಫ್ರೆಂಡ್ಸ್. ಹಾಯ್. ಹಾಯ್ ಇರ್ಲಿ, ಪ್ರಪೋಸ್ ಮಾಡಕ್ಕೆ ಹೇಗ್ ರೆಡಿ ಆಗಿದ್ಯಾ ಅಂತ ಮೊದ್ಲು ಅದೇಳು. ಓ, ಲೀವ್ ಲೆಟ್ರಾ? ಹೌದು, ನಿಮ್ ತಾತನ ತಿತ್ತಿಗೆ ಲೀವ್ ಲೆಟ್ರು. ಓ ಸಾರಿ, ಲವ್ ಲೆಟ್ರಾ? ಎಸ್, ನನ್ನ ಪ್ರೇಮ ಪತ್ರ. ಮಗ, ಇದೇ ರೈಟ್ ಟೈಮು, ಸ್ಲೋ ಆಗಿ ಹೇಳಿ, ಹಾರ್ಟ್ ಡ್ಯಾಮೇಜ್ ಮಾಡ್ಕೊಳ್ಳೋ ಬದಲು ಇಮಿಡಿಯೇಟ್ ಆಗಿ ಹೇಳಿ, ಇನ್ಸ್ಟೆಂಟ್ ಆಗಿ ರಿಸಲ್ಟ್ ತಗೋ. ಯು ರೈಟ್ ಮಗ. ಮಗ, ಇದೇ ರೈಟ್ ಟೈಮು, ಕಾನ ಒಬ್ಳೆ ಬರ್ತಾ ಇದ್ದಾಳೆ, ಹೋಗಿಳು. ನೀನ್ ಲವ್ ಲೆಟರ್ ಕೊಡ್ತಾ ಇದ್ದಂಗೆ ಅಲ್ಕಿಸ್ಕೊಂಡು ಇಸ್ಕೊಳ್ಳೋದಕ್ಕೆ ನಾನು ಬ್ಯಾಂಗ್ಳೂರ್ ಹುಡುಗಿ ಅಲ್ಲ, ಉತ್ತರ ಕರ್ನಾಟಕ ಹುಡುಗಿ ಅದೀನಿ ಮಗನೇ. ಹುಷಾರ್. ಏನೋ ಸೂರ್ಯ, ಟೆಕ್ನಿಕಲ್ ಹುಡುಗಿನ ಟೆಕ್ನಾಲಜಿ ಕನೆಕ್ಟ್ ಮಾಡ್ಕೊಳ್ಳೋದ್ ಬಿಟ್ಟು
ಅದೇ ಓಬಿರಾಯಿನ ಕಾಲದ ಲೆಟ್ರ್ ಕೊಟ್ರೆ ನೀನು? ನೋಡೋ, ಯೋಚನೆ ಮಾಡು. ನೀನೇ ಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬಿಟ್ರೆ? ಥಿಂಕ್ ಮಾಡು ಮಗ, ಥಿಂಕ್ ಮಾಡು. ಭವ್ಯ, ಈ ಲೆಟ್ರನ್ನ ಮರೆದೆ ಗಾನ ಕೊಟ್ಬಿಡ್ತೀಯಾ? ಸರಿ ಆಯ್ತು. ಹೋಯ್, ಹಲೋ ಸೂರ್ಯ. ಹೋಯ್, ನೀನೇನ ಸೂರ್ಯ? ಹೌದು. ನನ್ನ ತಂಗಿಗೆ ಲವ್ ಲೆಟರ್ ಕೊಡ್ತೀಯಾ? ಸರ್ 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 ಬಿಟ್ಬಿಡಿ ಸರ್. ಸರ್, ನಿಮ್ಮ ತಂಗಿ ತಂಟೆಗೆ ಬಂದಿಲ್ದಿರ ನೋಡ್ಕೊಂತೀವಿ ಸರ್. ಪ್ಲೀಸ್ ಸರ್, ಸರ್ 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 ಪ್ಲೀಸ್ ಸರ್ ಸರ್. ಇನ್ನೊಂದ್ಸಲ ನನ್ನ ತಂಗಿ ವಿಷಯಕ್ಕೆ ಬಂದ್ರೆ. ಸೂರ್ಯ, ಏನಾಯ್ತು? ಗಾನ ಅವ್ರ ಅಣ್ಣ ಬಂದು ಹೊಡೆದ್ಬಿಟ್ಟ. ಯಾಕೆ? ನಿನಗೆ ಕತೆ ಹೇಳ್ಬೇಕಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಸಡಕ್. ಛೇ, ಏನ್ ಹುಡುಕ್ತಾ ಇದ್ಯಾ? ಅಯ್ಯೋ, ತುಂಬಾ ಇಂಪಾರ್ಟೆಂಟ್ ಲೆಟರ್ ಕಣೆ, ಕಾಣಿಸ್ತಾ ಇಲ್ಲ. ಈ ಲೆಟರ್ ಏನಾ? ಹೌದು, ಈ ಲೆಟರ್ ನಿನ್ಗೆ ಸಿಕ್ತು? ಸಿಕ್ಕಿದ್ದಲ್ಲ, ಸೂರ್ಯನೇ ನನಗ್ ಕೊಟ್ಟಿದ್ದು. ಸೂರ್ಯನಾ? ಹೌದು, ಸೂರ್ಯನೇ. ನೀನು ಕಾರಿಡಾರ್ ಅಲ್ಲೇ ನಡ್ಕೊಂಡ್ ಬರುವಾಗ ನಿನ್ ಬುಕ್ಕಿಂದ ಬಿದ್ದಿದ್ ಲೆಟರ್ ಸೂರ್ಯ ನಿನ್ಗೆ ಕೊಡಕ್ ಬಂದಿದ್ದ. ಛೇ, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಯ್ತು. ಹೌದು, ಸೂರ್ಯ ಎಲ್ಲಿ? ನಾನ್ ಈಗ್ಲೇ ಅವನ ಹತ್ರ ಸಾರಿ ಕೇಳ್ಬೇಕು. ನಿಮ್ ಅಣ್ಣ ಬಂದು ಅವನ್ಗೆ ಹೊಡೆದ್ಬಿಟ್ಟು ಹೋಗಿದ್ದಾನೆ. ಅವನ್ ಫ್ರೆಂಡ್ಸ್ ಎಲ್ಲ ಹಾಸ್ಪಿಟಲ್ ಸೇರಿಸಿದ್ದಾರೆ. ಏನು, ನಮ್ಮ ಅಣ್ಣನಾ? ಅಯ್ಯೋ. ಹೇ ಸೂರ್ಯಂಗ್, ಒಂದ್ ಕಾಲ್ ಮಾಡ್ಕೊಡ್ತೀಯಾ? ಅರ್ಜೆಂಟ್, ಪ್ಲೀಸ್ ಮಾತಾಡ್ಬೇಕು ಅವನ ಹತ್ರ. ಸರಿ ಇರು. ಛೇ, ನನ್ನಿಂದ ಎಂತ ದೊಡ್ಡ ತಪ್ಪಾಯ್ತು. ತಗೋ, ರಿಂಗ್ ಆಗ್ತಿದೆ, ಮಾತಾಡು. ಹಲೋ, ಹಲೋ ಸೂರ್ಯನಾ? ನನ್ ಗಾನ ಮಾತಾಡ್ತಾ ಇರೋದು. ಅಲ್ಲ, ನಾನು ವಿಶ್ವ ಮಾತಾಡೋದು. ಸೂರ್ಯ ಹೇಗಿದ್ದಾನೆ? ಟ್ರೀಟ್ಮೆಂಟ್ ಕೊಡ್ಸಿದ್ದಾಯ್ತು, ಇವಾಗ ಅವನ ರೂಮ್ ಕರ್ಕೊಂಡು ಹೋಗ್ತಾ ಇದೀವಿ. ಹಲೋ, ಹಲೋ. ಅಯ್ಯೋ, ನನಗ್ ಭಯ ಆಗ್ತಿದೆ. ಹೇ ಪ್ಲೀಸ್ ಕಣೆ, ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಏನು? ಸೂರ್ಯನ್ ರೂಮ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಪ್ಲೀಸ್ ಬಾ, ಹೋಗೋಣ. ರಾಜು, ರಾತ್ರಿ ಊಟ ಆದ್ಮೇಲೆ ಟ್ಯಾಬ್ಲೆಟ್ ಕೊಟ್ಬಿಡು, ನಾನು ಓಡ್ತೀನಿ. ಸರಿ, ಗುಡ್ ನೈಟ್. ಆಯ್ತು, ಗುಡ್ ನೈಟ್. ಸೂರ್ಯ ಹೇಗಿದ್ದಾನೆ, ಮಾತಾಡಿಸ್ಬೋದಾ? ಯಾಕೆ, ಈಗ ಮಾಡಿರೋ ಸಾಲ್ದಾ? ಇನ್ನ ಏನ್ ಮಾಡ್ಬೇಕಂತ ಬಂದಿದ್ಯಾ? ಮಗ ನೋಡ್ಗಾನ, ಡಾಕ್ಟ್ರು ಸೂರ್ಯಂಗೆ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಅವ್ನ್ ಮಾತಾಡೋ ಪರಿಸ್ಥಿತಿಲೂ ಇಲ್ಲ. ಹೆಂಗಿದ್ರು ನಾಳೆ ಕಾಲೇಜಿಗೆ ಬರ್ತಾನಲ್ಲ, ಅಲ್ಲೇ ಮಾತಾಡ್ಸು. ಅದು ಈಗ ಪ್ಲೀಸ್, ನೀನ್ ಹೋಗು. ಹೋಗು ಗಾನ. ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೂರ್ಯ, ನಿಂಗೆ ಕ್ಷಮಿಸೋವರೆಗೂ ನಾನು ನಿನ್ನ ಬಿಡೋದಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನೀನ್ ಸಾವಿರ ಪ್ರಶ್ನೆ ಕೇಳು, ನಾನು ಉತ್ತರ ಕೊಡ್ತೀನಿ, ನಿಂಗೆ ಕ್ಷಮಿಸೋದಿದ್ರೆ ಮಾತ್ರ. ತಗೋ, ಲವ್ ಲೆಟರ್ ಕೊಟ್ಟೆ, ಏನ್ ತಪ್ಪು? ಒಂದ್ ಹುಡುಗಿಗೆ ಲವ್ ಲೆಟರ್ ಕೊಡೋ ತಪ್ಪು ತಾನೆ? ಅದೇಕ್ ತಪ್ಪಾಗತ್ತೆ? ಒಂದ್ ಹುಡುಗ ಒಂದ್ ಹುಡುಗಿನ ನೋಡಿ ಇಷ್ಟಪಟ್ಟು ಇವಳೇ ನನ್ನ ಗರ್ಲ್ ಫ್ರೆಂಡು, ಒನ್ ಅಂಡ್ ಓನ್ಲಿ ಲೈಫ್ ಪಾರ್ಟ್ನರ್ ಅಂದ್ಕೊಂಡು ಲೈಫ್ ಟರ್ನ್ ಮಾಡೋ ಎಕ್ಸಾಮ್ಗಾಗಲಿ, ಲೈಫ್ ನೀಡ್ಸ್ನ ಫುಲ್ಫಿಲ್ ಮಾಡೋ ಇಂಟರ್ವ್ಯೂಗಾಗಲಿ ಪ್ರಿಪೇರ್ ಆಗದಿರೋಷ್ಟು ಪ್ರಿಪೇರ್ ಆಗಿ ಲವ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಇಷ್ಟ ಇದ್ದರೆ ಅಕ್ಸೆಪ್ಟ್ ಮಾಡಬೇಕು, ಇಲ್ಲದಿದ್ದರೆ ರಿಜೆಕ್ಟ್ ಮಾಡಬೇಕು, ಅಥವಾ ರೀಸನ್ ಕೊಡಬೇಕು. ಏನು, ನಂಗೆ ಬಾಯ್ ಫ್ರೆಂಡ್ ಇದ್ದಾನೆ, ನಂಗೆ ಅತ್ತೆ ಮಗ ಇದ್ದಾನೆ, ನಮ್ಮನೆ ಲವ್ ಮ್ಯಾರೇಜ್ ಒಪ್ಪೋದಿಲ್ಲ, ನೀನು ಚೆನ್ನಾಗಿಲ್ಲ, ಇದೆಲ್ಲ ಬಿಟ್ಬಿಟ್ಟು ಹೋಗಿ ಅಪ್ಪ ಅಮ್ಮಂಗೆ ಹೇಳೋದು, ಅಣ್ಣಂಗೆ ಹೇಳೋದು, ಅವ್ರು ಬಂದು ನಮ್ಗೆ ಹೊಡಿಯೋದು, ನಾವು ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೊಳ್ಳೋದು, ಅಲ್ಲಿ ವಾಸಿ ಆಗ್ತಿದ್ರೆ ಪುತ್ತೂರ್ಗೆ ಹೋಗಿ ಪಟ್ಟಾಕ್ಸ್ಕೊಳ್ಳೋದು. ಇನ್ ಕೇಸ್ ನಮ್ಮ ಟೈಮ್ ಖರಾಬ್ ಆಗಿದ್ದು ಅಕಸ್ಮಾತ್ ಆಗಿ ರೆಡಿಯಾಗಿ ಬಂದರೆ ಮತ್ತೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟು, ಕಾಲೇಜಿಂದ ಡಿಪಾರು, ನಮ್ಮ ಲೈಫು ಡಮಾರು. ಅಪ್ಪಾ,
ಕ್ಷಮಿಸ್ ಬಿಡಪ್ಪ, ಒಂದು ಲವ್ ಲೆಟರ್ ಹಿಂದೆ ಇಷ್ಟೆಲ್ಲ ಡಿಸ್ಕವರಿ ಇರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಇದನ್ ಕೇಳಿದ ಯಾವುದೇ ಹುಡುಗಿನೂ ನಂತರ ತಪ್ಪ ಕೆಲಸ ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡಿಲ್ಲ, ಫೈನ್ ಬಾಯ್. ಏ ಸೂರ್ಯ, ನಿನ್ ಲೆಟರ್. ಸೂರ್ಯ ಗಾನ, ನೆನ್ನೆ ನಿಂಗೆ ಲೆಟರ್ ಕೊಟ್ಟನಲ್ಲ, ಆ ಲೆಟರ್ ಬೇಕು. ಲೆಟರಾ? ಯಾವುದು? ಓ ಅದಾ, ಐ ಆಮ್ ಸೋ ಸಾರಿ, ತರದ್ ಮರ್ತೋಗ್ಬಿಟ್ಟೆ. ಹೌದು, ಅಷ್ಟೊಂದು ಇಂಪಾರ್ಟೆಂಟ್ ಏನಿದೆ ಆ ಲೆಟರಲ್ಲಿ? ಅದನ್ನು ನಾನು ತುಂಬ ಇಷ್ಟಪಡೋ ಹುಡುಗಿಗೆ ಅಂತ ಬರೆದಿರೋದು. ಅದು ಅವಳೇ ಓದ್ಬೇಕು. ಏನು, ಪ್ರೇಮ ಕಾವ್ಯನ ಅಥವಾ ಪ್ರೇಮ ಕಾದಂಬರಿನಾ? ಪ್ರೇಮ ಸ್ವರ. ಅದೆಲ್ಲ ನಿಂಗೆ ಯಾಕೆ? ನನ್ನ ಲೆಟರ್ ನಾನು ತಂದು ಕೊಟ್ಬಿಡು. ಸರಿ, ನಾಳೆ ತಂದು ಕೊಟ್ಬಿಡೆ. ಸರಿ, ನಾಳೆ ತಂದು ಕೊಡ್ತೀನಿ. ಬಾರೆ, ಕ್ಲಾಸ್ಗೆ ಹೋಗೋಣ. ಈ ಲೆಟರೇ ಅಲ್ವಾ ಸೂರ್ಯ ಕೇಳಿದ್ದು? ಈ ಲೆಟರಲ್ಲಿ ಏನ್ ಬರ್ದಿರ್ಬೋದು? ಇದನ್ನ ಅವನ್ ಇಷ್ಟಪಟ್ಟಿರೋ ಹುಡುಗಿಗೆ ಬರ್ದಿದ್ದಾನಂತೆ. ಇದ್ರಲ್ಲಿ ಏನಿದ್ರು ನನ್ಗೇನು? ಆದ್ರೂ ಸಿಂಪಲ್ ಆಗಿ ಏನಾದ್ರೂ ಐ ಲವ್ ಯು ಅಂತ ಬರ್ದಿದಾನ? ಐ ಲವ್ ಯು ಫಾರ್ ಎವರ್, ಐ ಕಾಂಟ್ ಲಿವ್ ವಿತೌಟ್ ಯು, ಇಂತ ಒಳ್ಳೊಳ್ಳೆ ಪದ ಏನಾದ್ರೂ ಸೇರಿಸಿದಾನ? ಕನ್ನಡದಲ್ಲಿ ಬರ್ದಿದಾನ ಅಥವಾ ಇಂಗ್ಲಿಷ್ ಅಲ್ಲಿ ಬರ್ದಿದಾನ? ಪೆನ್ ಅಲ್ಲಿ ಬರ್ದಿದಾನ ಅಥವಾ ಬ್ಲಡ್ ಅಲ್ಲಿ ಏನಾದ್ರೂ ಬರ್ದಿದಾನ? ಅಯ್ಯೋ ಸೂರ್ಯ, ಐ ಆಮ್ ಸಾರಿ, ನಾನು ಈ ಲೆಟರ್ನ ಓದ್ಲೇಬೇಕು, ಓದ್ತೀನಿ. ನಾವು ಉಸಿರಾಡುವ ಪ್ರತಿ ಕ್ಷಣ ಬೇಡುತ್ತಿದೆ ನಿನ್ನ ಮನ, ಈ ದೇಹದ ಪ್ರತಿ ರಕ್ತ ಕಣ ಬಯಸಿದೆ ನಿನ್ನನ್ನ. ಓ ಚೆಲುವೆ ನೀ ಹೇಳು, ಯಾವಾಗ ಬರುವುದು ಆಸುದಿನ ಆ ಕ್ಷಣ? ನನ್ನ ಮನವ ಕಾಡುತ್ತಿರುವ ಗೆಳತಿ, ಕನಸು ಮನಸ್ಸಲ್ಲೂ ನಿನ್ನದೇ ಮೂತಿ. ನೀನಾಗುವೆ ನನ್ನ ಜೀವನದ ಸಾಥಿ, ನೀನಿದ್ದರೆ ನನ್ನ ಜೊತೆ ನಮ್ಮ ಬಾಡಿಗೆ ಬರೀ ಪ್ರೀತಿ ಪ್ರೀತಿ ಪ್ರೀತಿ. ಗಾನ, ಊಟ ಮಾಡ್ಬಾರೆ. ಬಂದೆ ಅಮ್ಮ. ಗಾನ. ಹಾಯ್ ಸೂರ್ಯ. ಲೆಟರ್ ತಂದ್ಯಾ? ಹಾ. ಐ ಆಮ್ ಸೋ ಸಾರಿ. ಯಾಕೆ? ನೀನ್ ಅವತ್ ಹೇಳಿದ್ಯಲ್ಲ ಆ ಲೆಟರ್ನ ನಾನ್ ಇಷ್ಟಪಡೋ ಹುಡುಗಿನೇ ಓದ್ಬೇಕು ಅಂತ. ಹೌದು. ಕ್ಯೂರಿಯಾಸಿಟಿ ತಡೆಯೋಕಾಗ್ದೆ ಆ ಲೆಟರ್ ಓದ್ಬಿಟ್ಟೆ. ಶಿಟ್, ಎಂತ ಕೆಲಸ ಮಾಡ್ದೆ? ನಾನು ಹೇಳಿದ್ದೆ ತಾನೆ ಆ ಲೆಟರ್ ಓದ್ಬೇಡ ಅಂತ. ಸಾರಿ, ನೀನು ಓಕೆ ಅಂದ್ರೆ ನೀನ್ ತುಂಬಾ ಇಷ್ಟಪಡೋ ಹುಡುಗಿ ನಾನೇ ಆಗ್ಬೇಕು ಅಂತ. ಐ ಲವ್ ಯು. ವಾಟ್? ಐ ಲವ್ ಯು. ಏ ಗಾನ, ನಿಂತ್ಕೋ. ಜೊತೆಗೆ ಜೊತೆಗೆ ನೀ ಜೊತೆಗಿರಲು, ಜೊತೆಗೆ ಜೊತೆಗೆ ನೀ ಜೊತೆಗಿರಲು, ಇನ್ನು ಮನಕ್ಕೆ ನಿನಗೆ ಮಾನ ನನಗೆ ಬಿಗಿ ಮೌನ, ಇನ್ನು ಮನಕ್ಕೆ ಕ್ಷಣ ನಿನ್ನ ಮರೆತರು ಆ ನಿಮಿಷದರ ಮೇಲೆ ನಾನಿಲ್ಲ, ಮರುಕ್ಷಣ ನಾ ಮಡಿದರು ಮಣ್ಣಲ್ಲೂ ನಿನ್ನ ನೆನಪ ಸಾಕುವೆನಲ್ಲ, ಮರುಕ್ಷಣ ನಿನ್ನ ಮರೆತರು ಆ ನಿಮಿಷದರ ಮೇಲೆ ನಾನಿಲ್ಲ, ಮರುಕ್ಷಣ ನಾ ಮಡಿದರು ಮಣ್ಣಲ್ಲೂ ನಿನ್ನ ನೆನಪ ಸಾಕುವೆನಲ್ಲ. ನನ್ನ ಬಳಿಗೆ ಬಾರದಲೇ
ಸಲಿ ಕೂಗುವೆ ಮರೆತು ಜಾಗವ ಒಲವಿನ ಸಂಭ್ರಮ ನಗುತ ಸಾಗಲಿ ಸರಿಸಿ ಯುಗವ ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಇನ್ನು ಮನಕ್ಕೆ ನಿನ್ನ ಧ್ಯಾನ ನನಗೆ ಬಿಗಿ ಮೌನ ಇನ್ನು ಮನಕ್ಕೆ ನಿನ್ನ ಧ್ಯಾನ ನನಗೆ ಬಿಗಿ ಮೌನ ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಇನ್ನು ಮನಕ್ಕೆ ನಿನ್ನ ಧ್ಯಾನ ನನಗೆ ಬಿಗಿ ಮೌನ ಕ್ಷಣ ನಿನ್ನ ಮರೆತರು ಆ ನಿಮಿಷದರೆ ಮೇಲೆ ನಾನಿಲ್ಲ ಮರುಕ್ಷಣ ಮಾಡಿದರು ಮಣ್ಣಲ್ಲ ನಿನ್ನ ನೆನಪು ಸಾಕುವೆನಲ್ಲ ಮರುಕ್ಷಣ ನಿನ್ನ ಮರೆತರು ಆ ನಿಮಿಷದರೆ ಮೇಲೆ ನಾನಿಲ್ಲ ಮರುಕ್ಷಣ ಮಾಡಿದರು ಮಣ್ಣಲ್ಲ ನಿನ್ನ ನೆನಪು ಸಾಕುವೆನಲ್ಲ ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಜೊತೆಗೆ ಜೊತೆಗೆ ನೀ ಜೊತೆಗಿರಲು ಇನ್ನು ನನಗೆ ನಿನ್ನ ಧ್ಯಾನ ನನಗೆ ಬಿಗಿ ಮೌನ ಇನ್ನು ನನಗೆ ನಿನ್ನ ಧ್ಯಾನ ನನಗೆ ಬಿಗಿ ಮೌನ ಭವ್ಯ ಗಾನ ಬಂದಿಲ್ವಾ ಇಲ್ಲ ಯಾಕೆ ಅವಳನ್ನ ಒಂದಿನ ನೋಡಿದೆ ನಿಂಗೆ ಇರಕ್ಕಾಗಲ್ವಾ ನಿಮ್ಮ ಬಾಯ್ಫ್ರೆಂಡ್ ಇದನಾ ಇಲ್ಲ ನಿನ್ನಂತ ಬಕ್ರ ಇನ್ನ ಸಿಕ್ಕಿಲ್ಲ ಹುಡುಕ್ತಾ ಇದ್ದೀನಿ ಮೊದಲ ಕೆಲಸ ಮಾಡು ಓಕೆ ಹೋಗೋ ಯಾಕೋ ಸೂರ್ಯ ಒಂದು ವಾರದಿಂದ ಕ್ಲಾಸ್ಗೆ ಬರ್ತಾ ಇಲ್ಲ ಯಾಕೆ ಏನಾಯ್ತು ಗಾನನ ಜೊತೆ ಸುತ್ತಾಟ ಜಾಸ್ತಿ ಆಗಿದೆ ಏ ಸುಮ್ಮನಿರೋ ನಿಂದು ಯಾವಾಗಲೂ ಇದೇ ತಮಾಷೆ ಆಗೋಯ್ತು ಅವನೇನೋ ಪಾಪ ಅವಂದೇ ಟೆನ್ಷನಲ್ಲಿದ್ದಾನೆ ಹೇ ಸೂರ್ಯ ಯಾಕೋ ಮಾತಾಡೋ ಹಲೋ ಗಾನ ಸರ್ ನಾವು ಏರ್ಟೆಲ್ ಆಫೀಸಿಂದ ಕರೆ ಮಾಡ್ತಾ ಇರೋದು ನಿಮಗೆ ಪೋಸ್ಟ್ಪೇಡ್ ಕನೆಕ್ಷನ್ ಬೇಕಾ ಹಲೋ 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 ಯಾರು ಸೂರ್ಯ ನಾನು ಗಾನ ಗಾನ ಎಲ್ಲಿದ್ಯಾ ನಾನು ಊರಲ್ಲಿದ್ದೀನಿ ಏನಾಯ್ತು ನಮ್ಮನೇಲಿ ನನಗೆ ಕಣ್ಣು ನೋಡಿದ್ದಾರೆ ಬರೋ ತಿಂಗಳೇ ನನ್ನ ಮದ್ವೆ ನಿನ್ನ ನಂಬರ್ ಯಾಕೆ ಸ್ವಿಚ್ ಆಫ್ ಆಗಿದೆ ನಮ್ಮಿಬ್ರ ವಿಷಯ ಗೊತ್ತಾಗಿ ನಮ್ಮನೇಲಿ ಮೊಬೈಲ್ ಕಿತ್ಕೊಂಡಿದ್ದಾರೆ ನನ್ನ ಲೈಫಲ್ಲಿ ನಿನ್ನನ್ನ ಬಿಟ್ಟು ನನ್ನ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಸರಿ ಕಾಲೇಜ್ ಹತ್ರ ಬಾ ಬರ್ತೀನಿ ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆ ಬಾಯ್ ಸೂರ್ಯ ವಿಷಯ ಗೊತ್ತಾಯ್ತು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಒಂದು ಐಡಿಯಾ ನೀವಿಬ್ರು ಮದ್ವೆ ಮಾಡ್ಕೊಂಡ್ಬಿಟ್ಟು ದೂರ ಹೋಗ್ಬಿಡಿ ಸ್ವಲ್ಪ ದಿನ ಆದ್ಮೇಲೆ ಸಾಲ್ವ್ ಆಗುತ್ತಲ್ಲ ಪ್ರಾಬ್ಲಮು ಹೇಗಿದೆ ನನ್ನ ಐಡಿಯಾ ನಿನ್ನ ಪ್ರಾಬ್ಲಮ್ ಐಡಿಯಾ ಕೊಡೋಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ ವಿಶ್ವ ಹೇಳಿದ್ದು ಕರೆಕ್ಟೆ ಆದ್ರೆ ತಪ್ಪೇನಿದೆ ರೂಲ್ಸ್ ಪ್ರಕಾರ ಹುಡುಗಂಗೆ 21 ವರ್ಷ ಆಗಿರ್ಬೇಕು ಹುಡುಗಿಗೆ 18 ವರ್ಷ ಆಗಿರ್ಬೇಕು ಭಾಗ್ಯ ಹೇಳಿದ್ ಕರೆಕ್ಟ್ ಇದಕ್ಕೆಲ್ಲ ಒಂದು ಆಪ್ಷನ್ ಇದೆ ಗಾನ ಏನಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು ನೋಡ್ ಮಗ ನಾವು ಫ್ರೆಂಡ್ಸ್ ಆಗಿ ಒಂದ್ ಸಜೆಷನ್ ಕೊಡ್ತೀವಿ ಡಿಸಿಷನ್ ನಿನಗೆ ಬಿಟ್ಟಿದ್ದು ಏನ್ ಡಿಸೈಡ್ ಮಾಡಿದೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿದೆ ನನಗೆ ಸಿಕ್ಕಿದ್ದ ಐದೇ ಆಪ್ಷನ್ನು ಏನು ಆಪ್ಷನ್ನು ನಾವು ಓಡೋಗಿ ಮದುವೆ ಆಗೋಣ ಅಂದರೆ ಮನ್ಸು ಒಪ್ತಾ ಇಲ್ಲ ನಿಮ್ಮ ತಂದೆ ತಾಯಿ ಒಪ್ಪಿಸಿ ಮದುವೆ ಆಗೋಣ ಅಂದರೆ ನನ್ನ ಕೈಯಲ್ಲಿ ಕೆಲಸ ಇಲ್ಲ
ನಿಮ್ಮ ತಂದೆ ತಾಯಿ ಹತ್ರ ನಮ್ಮ ತಂದೆ ತಾಯಿನ ಕಳಿಸಿ ಮಾತಾಡ್ಸೋಣ ಅಂದರೆ ನಿಮ್ಮ ತಂದೆ ತಾಯಿ ಕೇಳೋ ಪ್ರಶ್ನೆಗೆ ನಮ್ಮ ತಂದೆ ತಾಯಿ ಹತ್ರ ಉತ್ತರ ಇಲ್ಲ. ರೂಲ್ಸ್ ಪ್ರಕಾರ ನಿಂಗೆ 18 ವರ್ಷ ಆಗಿದೆ, ಬಟ್ ನನಗೆ 21 ವರ್ಷ ಆಗಿಲ್ಲ. ಇದನ್ನು ಮೀರಿ ನಾವು ಓಡೋಗಿ ಮದುವೆ ಆಗ್ತೀವಿ ಅಂದರೆ ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಕೋರ್ಟು ಕಚೇರಿ ಅಂತ ಓಡಾಡಬೇಕಾಗತ್ತೆ. ಅವ್ರ 18 ವರ್ಷದ ಪ್ರೀತಿ ಮುಂದೆ ನಮ್ಮ 18 ತಿಂಗಳು ಪ್ರೀತಿ ತುಂಬ ಚಿಕ್ಕದನ್ನಿಸ್ತಿದೆ. ಇದನ್ನೆಲ್ಲ ನೋಡಿದ್ರೆ ನೀನು ನಿಮ್ಮ ಮನೇಲಿ ನೋಡಿರೋ ಹುಡುಗನ ಮದುವೆ ಆಗೋದೆ ಓಕೆ ಅನ್ಸುತ್ತೆ. ನಾನು ನಿನಗೆ ಯಾಕೆ ಕೊಡದೆ ಅಂತ ಗೊತ್ತಾ? ಎಲ್ಲರ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಆದರೆ ನಮ್ಮ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಆಗಲಿ ನೀನು ಯೋಚನೆ ಮಾಡಿಲ್ಲ. ಅದಕ್ಕೆ ನಿನ್ನ ಏನಕ್ಕೆ ತಪ್ಪಿಕೊಂಡಿದ್ದು ಗೊತ್ತಾ? ನಮ್ಮಿಬ್ರ ಸ್ವಾರ್ಥ ಪ್ರೀತಿಗೋಸ್ಕರ ಬೇರೆ ಯಾರಿಗೂ ನೋವು ಕೊಡಬಾರ್ದು ಅನ್ನೋ ಒಳ್ಳೆ ಮನಸ್ಸಿದೆಯಲ್ಲ, ಅದಕ್ಕೆ ಅಷ್ಟೇ. ನಿನ್ನಂತ ಒಳ್ಳೆ ಹುಡುಗನ ಲವ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮದುವೆಗೆ ಬನ್ನಿ ಅಂತಾರೆ, ಆದರೆ ನಾನು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮದುವೆಗೆ ಬರಬೇಡ ಅಂತ ಕೇಳ್ಕೊತೀನಿ. ದಯವಿಟ್ಟು ನೀನು ನನ್ನ ಮದುವೆಗೆ ಬರಬೇಡ. ಎಣ್ಣೆ ಸಿಗರೆಟ್ಗಾದರೆ 18ಕ್ಕೆ ಅನುಮತಿ, ಗಂಡು ಮದುವೆ ಆಗಲು 21ರ ವಯೋಮಿತಿ. ನಮ್ಮ ದೇಶದಲ್ಲಿ ಒಂದು ಹುಡುಗನಿಗೆ 18 ವರ್ಷ ಆಗಿದ್ದರೆ ಸಾಕು ಎಣ್ಣೆ ಸಿಗರೆಟ್ ಸೇವಿಸ್ಬೋದು, ಆದರೆ ಮದುವೆ ಆಗಬೇಕಂದ್ರೆ ಮಿನಿಮಮ್ 21 ವರ್ಷ ಆಗಿರಬೇಕು. ಈ ಕಥೆಯಲ್ಲಿ ಇಬ್ಬರು ಇಷ್ಟಪಟ್ಟಿದ್ದಾರೆ. ಪ್ರೇಯಸಿ ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಹೀರೋ ಜೊತೆ ಬರೋದಕ್ಕೆ ರೆಡಿಯಾಗಿದ್ದಾಳೆ, ಬಟ್ ರೂಲ್ಸ್ ಅಡ್ಡ ಬರ್ತಾ ಇದೆ. ಇಲ್ಲಿ ಇವ್ರು ಪ್ರೀತಿಸಿದ ತಪ್ಪ, ನಮ್ಮ ದೇಶದ ಕಾನೂನು ತಪ್ಪ, ನೀವೇ ಡಿಸೈಡ್ ಮಾಡಿ. ಸೂರ್ಯ ತಗೊಳ್ರಿ ನೋಡು, ಡಿಪ್ಲೊಮಾ ಫೇಲ್ ಆಗ್ತಾ ಇದ್ದಾಗೆ ಲೈಫ್ ಏನ್ ಇಲ್ಲಿಗೆ ಎಂಡ್ ಆಗಿಲ್ಲ, ಮತ್ತೆ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೋ. ಈ 1 ವರ್ಷ ಗ್ಯಾಪ್ ಅಲ್ಲಿ ಯಾವ್ದಾದ್ರೂ ಕಂಪ್ಯೂಟರ್ ಕೋರ್ಸ್ಗೆ ಜಾಯಿನ್ ಆಗು, ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ. ನಿಮ್ಮ ಅಕ್ಕ ಹೇಳಿದ್ ಕರೆಕ್ಟು, ಹೊಸ ವಾತಾವರಣ, ಹೊಸ ಫ್ರೆಂಡ್ಸು, ನಿಂಗೂ ಬೇಜಾರು ಕಳೆಯುತ್ತೆ, ಹಾಗೆ ಮಾಡು. ಇದು ಕೋರ್ಸ್ ಮೆಟೀರಿಯಲ್, ರೂಮ್ ನಂಬರ್ 4 ಹೋಗಿ ಫ್ಯಾಕಲ್ಟಿ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಮೈ ನೇಮ್ ಇಸ್ ವನಿತಾ. ಸೊ ನಾನು ಈ ಕೋರ್ಸ್ನ ಹ್ಯಾಂಡಲ್ ಮಾಡ್ತಿರೋ ಫ್ಯಾಕಲ್ಟಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಿಮ್ಮ ನೇಮ್ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಐ ಆಮ್ ದೀಪಾ. ಐ ಆಮ್ ಮಂಜರಿ. ನಾನು ಆಶಾ. ಐ ಆಮ್ ತೇಜು. ಐ ಆಮ್ ರವಿ. ಐ ಆಮ್ ಜಾನ್. ನಾ ಸೈಯದ್. ಸೂರ್ಯ. ನಾಳೆಯಿಂದ ಶಾರ್ಪ್ 10 o'clock ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇನ್ ಟೈಮ್ಗೆ ಪ್ರೆಸೆಂಟ್ ಆಗಿರಬೇಕು, ಲೇಟಾಗಿ ಬಂದು ರೀಸನ್ಸ್ ಕೊಡಬಾರ್ದು. ಮಚ್ಚ ಪ್ರಕಂಠಿ ತುಂಬ ಸಿಟ್ಟು ಅನಿಸುತ್ತೆ, ನಾಳೆಯಿಂದ ಬೇಗ ಬಂದ್ಬಿಡು. ಸೂರ್ಯ. ಹಾಂ. ಏನಾದರೂ ಕೆಲಸ ಇದೆಯೇನೋ? ಏನಿಲ್ಲ ಅಕ್ಕ. ಹಾಗಾದರೆ ಮಾರ್ಕೆಟ್ಗೆ ಹೋಗಿ ಬರೋಣ, ಬಾರೋ. ಸರಿ. ಅಮ್ಮ, 1 kg ಈರುಳ್ಳಿ, 1 ಕಟ್ ಕೊತ್ತಂಬರಿ. ಕೊತ್ತಂಬರಿ ಇಲ್ಲಮ್ಮ. ಓ ಹೌದಾ. ಸೂರ್ಯ, 1 ಕಟ್ ಕೊತ್ತಂಬರಿ ತಗೊಂಬಾರೋ, ನಾನು ಇಲ್ಲೇ ಇರ್ತೀನಿ. ಎಷ್ಟು? ಅಷ್ಟೇ ಅಣ್ಣ ಇರೋದು. ಹೋಯ್, ತಪ್ಪಾಯ್ತಣ. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಬರಬೇಕು. ಆಯ್ತಣ. 1 ಕಟ್ ಕೊತ್ತಂಬರಿ ಎಷ್ಟು? 1 ಕಟ್ 500 ರೂಪಾಯಿ. 1 ಕಟ್ ಕೊತ್ತಂಬರಿ 500 ರೂಪಾಯಿ? ನೀನು ಅಂಗಡಿ ಎಲ್ಲ ಕೇಳಿಲ್ಲ? ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ಹೋಗ್ತಾ ಇರು.
ಏನ್ರಿ ಅವ್ನು ಕೇಳಿದ ಒಂದ್ ಕಟ್ ಕೊತ್ತಂಬರಿ ಮಾತ್ರ, ನೀವ್ ಅಂಗಡಿದೆಲ್ಲ ರೇಟ್ ಹೇಳ್ತಾ ಇದ್ದೀರಾ? ಅಯ್ಯೋ ನಿಮ್ಗ ಮೊದ್ಲೇ ಹೇಳೋದಲ್ವಾ, 10 ರೂಪಾಯಿ ಕೊಡಿ. ಕೊಡೋ, ಬಾರೋ ಹೋಗೋಣ. ಒಂದ್ ಕಟ್ ಕೊತ್ತಂಬರಿ ಕೊಡೋಣ, 500 ರೂಪಾಯಿ ಕೊಡೋ. ತೊಗೊಳ್ಳಿ. ಒಂದ್ ಕಟ್ ಕೊತ್ತಂಬರಿ 500 ರೂಪಾಯಿ? ಏನ್ ನಡೀತಾ ಇದೆ ಇಲ್ಲಿ? ಬಾಸ್ ಇಲ್ಲೆಲ್ಲ ನಮ್ದೇ ಅವ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಮಂಜರಿ, ಈ ಸೂರ್ಯ ನೋಡಿದ್ಯಾ, ಒಂಥರ ಯೂನಿಕ್ ಕ್ಯಾರೆಕ್ಟರು. ಯಾರು ಲೈಕ್ ಮಾಡಲ್ಲ, ಏನು ಶೇರ್ ಮಾಡಲ್ಲ, ಯಾರ ಬಗ್ಗೆ ಕಮೆಂಟು ಮಾಡಲ್ಲ, ಒಂದು ರಿಯಾಕ್ಷನ್ನು ಕೊಡಲ್ಲ. ಒಂಥರ ಸೈಕೋ ಅನ್ಸುತ್ತೆ ಕಣೆ. ಅವ್ನು ನೋಡಿದ್ರೆ ತುಂಬ ಸೈಲೆಂಟು, ನೋಡೋಕೆ ಇನ್ನೋಸೆಂಟು, ತುಂಬ ಡೀಸೆಂಟ್ ಹುಡುಗ ಅನ್ಸುತ್ತೆ. ಮಗ, 2 ತಿಂಗಳಿಂದ ನೋಡ್ತಿದ್ದೀನಿ ಸೂರ್ಯನ, ಬರ್ತಾನೆ ಕೂತ್ಕೊಂತಾನೆ ಎದ್ದೋಗ್ತಾನೆ, ಬಂದಾಗ ಎಲ್ಲ ಹೋಗುವಾಗ ಬಾಯ್ ಮಾಡಲ್ಲ. ಎಲ್ಲೋ ಲವ್ ಫೇಲ್ಯೂರ್ ಆಗಿರ್ಬೇಕು ಬಿಡು ಮಗ, ಒಂದ್ 2 ದಿವಸ ಸರಿ ಹೋಯ್ತಾನೆ. ಅಮ್ಮ, ಹಲೋ. ಮಂಜರಿ, ಡ್ಯಾಡಿ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬೇಗ ಬಾ, ಡ್ರೈವರ್ ಬೇರೆ ಬಂದಿಲ್ಲ. ಓಕೆ ಮಾ, ಬರ್ತೀನಿ ಇವಾಗ್ಲೇ. ಹೇ, ಏನಾಯ್ತು, ಯಾಕೆ ಇಷ್ಟು ಕಾಪ್ರಿ ಆಗಿದ್ಯಾ? ನಮ್ ಡ್ಯಾಡಿಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸರಿ ಬಾ, ನಾನು ಬರ್ತೀನಿ. ಹೇ ಹೇ, ಸ್ವಲ್ಪ ಗಾಡಿ ನಿಲ್ಸು. ಸೂರ್ಯ, ಬೇಗ ಹೇಳು, ನಮ್ಮ ಮನೆ ಕರ್ಕೊಂಡು ಹೋಗೋರು, ಡ್ಯಾಡಿಗೆ ಹುಷಾರಿಲ್ವಂತೆ. ಬಿಸಾಕೋಯ್ತಾನೆ ಯಾವಾಗ್ಲೂ ಇದೊಂದು ಇವನ್ ಕೈಯಲ್ಲಿ. ಅತ್ತೆ ನೀನು, ಈ ಟೈಮಲ್ಲಿ ಸಿಗರೆಟ್ ಸೇದ್ಬೇಕಾ? ಬಂದ್ ಕಾರ್ ತೆಗಿರಿ. ಡಾಕ್ಟರ್, ಏನು ಭಯ ಪಡ್ಬೇಡಿ, ಓಕೆ? ಒಂದು ವಾರದಲ್ಲಿ ಸರಿ ಹೋಗ್ತಾರೆ, ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಮನೆ ಕರ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಸೂರ್ಯ, ತುಂಬ ಥ್ಯಾಂಕ್ಸ್, ನಿನ್ನಿಂದ ತುಂಬ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನಿನ್ನಿಂದ ಇನ್ನೊಂದು ಹೆಲ್ಪ್ ಆಗಬೇಕಿತ್ತು. ನಾಳೆ ಪಪ್ಪನ ಡಿಸ್ಚಾರ್ಜ್ ಮಾಡ್ತಾರೆ, ಮನೆ ಕರ್ಕೊಂಡು ಹೋಗ್ಬೇಕು, ನಾಳೆನೂ ಬರ್ತೀಯಾ? ಸರಿ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಎಲ್ಲ ಹಾಕ್ಬೇಕು ಅಲ್ವಾ, ಮನುಷ್ಯಂಗೆ ಹೆಲ್ಪ್ ಮಾಡೋದು ಮಾನವೀಯತೆ. ನಾ ಕ್ಲಾಸ್ ಟೈಮ್ ಆಯ್ತು, ನೀನು ಹೊರಡ್ತೀನಿ ಅಂಕಲ್. ಡ್ಯಾಡಿ, ನಾನು ಕ್ಲಾಸ್ಗೆ ಹೋಗಿ ಬರ್ತೀನಿ. ಓಕೆ, ಹೋಗ್ಬಮ್ಮ. ಹುಷಾರು ಓಕೆನಾ? ಸರಿ ಅಮ್ಮ. ಏ ಸೂರ್ಯ, ನಾನು ಕ್ಲಾಸಿಗೆ ಬರಬೇಕು, ಕರ್ಕೊಂಡು ಹೋಗ್ತೀಯಾ? ಸೂರ್ಯ, ಸ್ವಲ್ಪ ಗಾಡಿ ನಿಲ್ಸು. ಒಂದು ಪ್ಯಾಕ್ ಸಿಗರೆಟ್ ಕೊಡಿ. ಏನ್ ಹಾಗೆ ನೋಡ್ತಿದ್ರ, ಸಿಗರೆಟ್ ಪ್ಯಾಕ್ ಮೇಲೆ ಇಂಜುರೀಸ್ ಟು ಹೆಲ್ತ್ ಅಂತ ಬರ್ದಿರೋದು, ಹುಡುಗಿರ್ ಸೇದ್ಬಾರ್ದು ಅಂತ ಏನ್ ಪ್ರಿಂಟ್ ಆಗಿಲ್ವಲ್ಲ? ಲೇಟ್ ಆಗ್ತಿದೆ, ಬೇಗ ಸಿಗರೆಟ್ ಕೊಡಿ. ಅಯ್ಯ ಕರ್ಮ, ಎಂತ ಕಾಲ ಬಂತಪ್ಪ. ಥ್ಯಾಂಕ್ ಯು. ವೆಲ್ಕಮ್. ನಿಂಗೆ ಸಿಗರೆಟ್ ಸೇದೋದಂದ್ರೆ ಇಷ್ಟ ಅಲ್ವಾ? ಹೌದು. ಇನ್ಮೇಲಿಂದ ನಾನೇ ನಿನಗೆ ಸಿಗರೆಟ್ ಕೊಡಿಸ್ತೀನಿ, ನೀನಾಗ ನಿನ್ನೆ ಯಾವತ್ತೂ ಸಿಗರೆಟ್ ತಗೊಂಬಾರ್ದು. ತಗೋ, ನೋ, ಮೊದಲು ಪ್ರಾಮಿಸ್ ಮಾಡು. ಓಕೆ, ತಗೋ. ಹಲೋ. ಹಲೋ, ಊಟ ಆಯ್ತಾ? ಫೋನ್ ಮಾಡಿದ ವಿಷಯ ಏನು? ಆ್ಯಕ್ಚುಲಿ ನಾಳೆ ನಾನು ಶಾಪಿಂಗ್ ಹೋಗ್ಬೇಕಿತ್ತು, ಅಮ್ಮ ಅಪ್ಪನ ನೋಡ್ಕೊಬೇಕಲ್ವಾ,
ದೀಪನ್ ಕೇಳ್ದೆ, ದೀಪಾ ಆಕ್ಚುಲಿ ಅವ್ಳ ಬಾಯ್ಫ್ರೆಂಡ್ ಜೊತೆ ಮೂವಿಗೆ ಹೋಗ್ತಾ ಇದ್ದಾಳೆ. ಸೊ ನೀನ್ ಫ್ರೀ ಇದ್ರೆ ನನ್ ಜೊತೆ ಶಾಪಿಂಗ್ ಬರ್ತೀಯಾ? ಸರಿ ಬರ್ತೀನಿ. ಓಕೆ, ಥ್ಯಾಂಕ್ ಯು. ನೀ ಜೊತೆಯಾಗುವ ದಾರಿಯಲಿ ದೂರವಾಗುವ ಮಾತಲ್ಲಿ ನಾವು ಸಿರಾಡುವ ಗಾಳಿ ನೀನು ನೀನಿಲ್ಲದೆ ಬದುಕಲ್ಲಿ ಕನಸೇನಿ ಬಂದು ಇಷ್ಟು ನನ್ನ ಸನಿಹ ದೂರವಾಗುವುದು ಸರಿಯಾ ನೆನಪಾಗಿ ಕಾಡಬೇಡ ಹೀಗೆ ಮನವೇ ಜೊತೆಯಾಗಿ ಪಯಣಿಸುವ ಬಾಬೇಗ ಬಾಬೇಗ ಓ ಜೀವ ಜೊತೆಯಲಿ ದಮನಿ ಊಟ ಮಾಡ ಬಾ. ಆಲ್ರೆಡಿ ನಾನು ಸೂರ್ಯನ ಜೊತೆ ಹೊರಗಡೆ ಊಟ ಮಾಡ್ಕೊಂಡು ಬಂದಿದ್ದೀನಿ, ನೀವು ಮಾಡಿಮಾ. ಫ್ರೆಂಡ್ಸ್, ಇವತ್ತೇ ನಮ್ ಲಾಸ್ಟ್ ಡೇ, ತಿರ್ಗಾ ಮತ್ತೆ ಸಿಗ್ತೀವೇನೋ ಗೊತ್ತಿಲ್ಲ. ಒಂದು ಸ್ವೀಟ್ ಮೆಮೊರಿಗೋಸ್ಕರ ಒಂದು ಪಾರ್ಟಿ ಮಾಡೋಣ. ಓಕೆ. ಗೌರಿ ಬಿದ್ರು ಮೋಟ್ರೇನೆ ಬಾಡಿ ಕೋಟಿ ಕೋಟಿ ನೂ ಬೇಸ್ತೇನೆ ಕಾರು ಬಂದ್ರೆ ನಾ ಮರಿ ಹಿಡಿದು ಎಂಜಾಯ್ ನಾ ಮಾಡಿ ಲೈಫು ಎಂದಿಗೂ ಹೇಸ್ತೇನೆ ಕಾರು ಬಂಗ್ಲೆ ನಾ ಮರಿ ಕುಡಿದು ಎಂಜಾಯ್ ನಾ ಮಾಡಿ ಲೈಫು ಎಂದಿಗೂ ಇಸ್ತೇನೆ ನೋವು ಗೀವು ಸೈಡಲ್ಲಿಟ್ಟು ನಾಳೆ ಚಿಂತೆ ಬಿಟ್ಟೆ ಬಿಟ್ಟು ಇಂದು ನಮ್ದೆ ಎಂದುಕೊಂಡು ಬಾಳೋಣ ಆರು ಮೂರನೇ ಗೋರಿ ಬಿದ್ರು ಮುಟ್ರೇನೆ ಬಾಡಿ ಕೋಟಿ ಕೋಟಿ ನೂ ಬೇಸ್ತೇನೆ ಸುಂದರಿ ಮೋದಿನೇ ಮೂರು ಗೆಟ್ಟಿದೆ ಸ್ವರ್ಗಕ್ಕೆ ಇಲ್ಲೇ ನಿಂತು ಹಾರು ಎಲ್ಲ ಸ್ವರ್ಗವು ಅಂತಾರೆ ಎಲ್ಲ ನರ್ಗವು ಅಂತಾರೆ ಮೇಲೆ ಎಲ್ಲವೂ ಸುಳ್ಳಂತೆ ಕಟ್ಟುಪಾಡು ನೀರು ಶಾಲಿ ಬಾಗಿಲು ಮೂರೇ ದಿವಸ ಮೂರೇ ದಿವಸ ಆಸೆ ನಿರಾಸೆ ಆಗೋದ್ಯಾಕೆ ದೂರವಾದೊಂದ್ಯಾಕೆ ಹೆಂಗೆ ಇದ್ದರೂ ಸಾವು ಗ್ಯಾರಂಟಿ ಆರು ಮೂರೇನೆ ಬಿದ್ರು ಮೋಟ್ರೇನೆ ಬಾಡಿ ಕೋಟಿ ಕೋಟಿ ನೂ ಬೇಸ್ತೇನೆ ನೋವು ಗೀವು ಸಡಲ್ಲಿಟ್ಟು ನಾಳೆ ಚಿಂತೆ ಬಿಟ್ಟೆ ಬಿಟ್ಟು ಇಂದು ನಂದೆ ಎಂದುಕೊಂಡು ಬಾಳೋಣ ಚಿಂದಿಗ್ಯಾಗು ಕಟ್ಟಿಕೊಂಡು ಕೊಂಚ ದಾಡಿ ಬಿಟ್ಟುಕೊಂಡು ಕಿವಿ ಮೂಗು ಚುಚ್ಚಿಕೊಂಡು ಜೀಗೋಣ ಆರು ಮೂರನೆ ಗೋರಿ ಬಿದ್ರು ಮೋಟ್ರೇನೆ ಬಾಡಿ ಕೋಟಿ ಕೋಟಿ ನೂ ಬೇಸ್ತೇನೆ
ಕಾಲಿ ಸುಂದ್ರಿನ ಹೆರ್ಕೊಂಡು ಸ್ವರ್ಗ ಸೇರಿಕೊಂಡೆ. ಮಾನ ಮರ್ಯಾದೆ ಬೇಕೇನು, ಕೇಜಿನ ಕಾಣಿ ಹೋಲ್ಸೇಲು, ತುಂಡು ಲಂಗವ ತೊಟ್ಕೊಂಡು ಮಾನ ಮಾರಿಕೊಂಡೆ. ದೀರ್ಘರಾಗದಿ ಕೂಗಿಕೊಂಡು ಆಸೆ ರೋಗದಿ ಚೀರಿಕೊಂಡು ಬಾಲುಗಂಬಲೆ ಚಾಂಡ ಊರೋಣ. ಬಂದ ದಾರಿಯ ನೋಡ್ದೇನೆ ಚಲ ದೂರುತ್ತಾರೆ, ಬಾರು ಬಾಗ್ಲೇ ಓಟ ಮಾಡೋಣ. ಆರು ಮೂರೇನೇ ಗೋರಿ ಬಿದ್ರು ಮೊಟ್ಟೆನೆ ಬಾಡಿ ಕೋಟಿ ಕೋಟಿನೂ ವೇಸೇನೆ. ಆರು ಬಂಗ್ಲೆ ಮಾರಿ ಕುಡಿದು ಎಂಜಾಯ್ ಮಾಡಿ ಲೈಫ್ ಎಂದಿಗೂ ಇಸ್ತೇನೆ. ನೋವುಗೀವು ಸೈಡಲ್ಲಿಟ್ಟು ನಾಳೆ ಚಿಂತೆ ಬಿಟ್ಟೆ ಬಿಟ್ಟು ಇಂದು ನಮ್ದೆ ಎಂದುಕೊಂಡು ಬಾಳೋಣ. ಆರು ಮೂರೇನೇ ಗೋರಿ ಬಿದ್ರು ಮೊಟ್ಟೆನೆ ಬಾಡಿ ಕೋಟಿ ಕೋಟಿನೂ ವೇಸೇನೆ. ನಿನಗೆ ನನ್ನ ಬಗ್ಗೆ ಏನು ಅನಿಸ್ತಿಲ್ವಾ? ಏನು ಅನಿಸ್ಬೇಕು? ಏನು ಅನಿಸ್ತಿಲ್ವಾ? ಏನು ಅನಿಸ್ತಿಲ್ಲ. ನಿನ್ಗೇನೋ ಆಗಿದೆ, ಫಸ್ಟ್ ಮನೆಗೊಂಡ ಬಾ. ಪ್ಲೀಸ್ ಮಂಜರಿ, ಏನ್ ಮಾಡ್ತಾ ಇರ್ಬೋದು? ಫೋನ್ ಮಾಡಿ ಕೇಳ. ಫೋನೇ ಎತ್ತುತ್ತಲ್ಲ ಮಂಜರಿ. ಫೋನ್ ಮಿಸ್ ಕಾಲ ಏನಕ್ಕಿರ್ಬೋದು? ಫೋನ್ ಮಾಡೋಣ. ಫೋನ್ ಎತ್ತುತ್ತಲ್ಲ, ಮನೆಗೆ ಹೋಗೋಣ. ಮಂಜರಿ ಅವಳಿಲ್ಲ, ಹೊರಗಡೆ ಹೋಗಿದ್ದಾಳೆ. ಎಲ್ಲೋಗ್ತೀನಿ ಅಂತ ಕೂಡ ಅವಳೇನು ಹೇಳಿಲ್ಲ. ಫೋನ್ ಮಾಡಿದ್ದೆ, ಕಾಲ್ ಪಿಕ್ ಮಾಡ್ತಿಲ್ಲ. ಫೋನು ಮನೆಯಲ್ಲೇ ಬಿಟ್ಟೋಗಿದ್ದಾಳಪ್ಪ. ಸರಿಮ್ಮ, ಅವಳು ಬಂದರೆ ಸೂರ್ಯ ಬಂದಿದ್ದಂತ ಹೇಳ್ತೀರಾ? ಓಕೆಪ್ಪ, ಬರ್ತೀನಿ. ಸೂರ್ಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿಮ್ಮ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಪರವಾಗಿಲ್ಲ ಹೇಳಿ. ನೀನು ಮಂಜರಿ ಫ್ರೆಂಡ್ಸಾ ಲವರ್ಸಾ ಗೊತ್ತಿಲ್ಲ, ಆದರೆ ಮಂಜರಿನ ನನ್ನ ತಮ್ಮನಿಗೆ ಕೊಡಬೇಕಂತ ಮೊದಲೇ ನಿಶ್ಚಯ ಆಗಿದೆ. ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ, ನೆಕ್ಸ್ಟ್ ಮಂತ್ ಇಂಡಿಯಾಗೆ ಬರ್ತಾ ಇದ್ದಾನೆ. ಆಗ ಅವರಿಬ್ರಿಗೂ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಮಗಿರೋದು ಒಬ್ಳೆ ಮಗಳು, ಅವಳನ್ನ ನಮ್ಮ ರಿಲೇಷನ್ ಬಿಟ್ಟು ಬೇರೆ ಯಾರಿಗೂ ಮದುವೆ ಮಾಡ್ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಆಸೆನ ನಿರಾಸೆ ಮಾಡಬೇಡಪ್ಪ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ನೀವು ನನ್ನ ತಾಯಿ ಸಮಾನ, ನೀವು ನನ್ನ ಕಾಲಿಗೆ ಬೀಳ್ಬಾರ್ದು. ನನ್ನಿಂದನೇ ನಿಮ್ಮ ಸಂತೋಷ ಹಾಳಾಗತ್ತೆ ಅಂದರೆ ಆ ಸಂತೋಷಕ್ಕೆ ನಾನು ಅಡ್ಡಿ ಬರೋದಿಲ್ಲ. ಈ ವಿಷಯನ ಮಂಜರಿ ಹತ್ರ ದಯವಿಟ್ಟು ಹೇಳ್ಬೇಡಪ್ಪ. ಸರಿಮ್ಮ, ಹೇಳೋದಿಲ್ಲ. ಮಂಜರಿ ಎಲ್ಲೋಗಿದ್ದೆ? ಎಲ್ಲಿಟ್ಟೆ ನನ್ನ ಮೊಬೈಲ್ನ? ಹಲೋ ಸುರಿ, ಎಲ್ಲಿದ್ಯಾ? ನಿನ್ನ ಹತ್ರ ಮಾತಾಡಬೇಕು ಅರ್ಜೆಂಟಾಗಿ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಇರೋ ದೇವಸ್ಥಾನಪ್ಪ. ನೋಡು, ನನಗೆ ರೀಸನ್ ಬೇಡ, ಇನ್ನು ಅರ್ಧ ಗಂಟೆನಲ್ಲಿ ನೀನು ಅಲ್ಲಿರ್ತೀಯ, ನನಗೆ ಫೋನ್ ಇಡ್ತಾ ಇದ್ದೀನಿ. ಶಿಟ್, ಇಷ್ಟೊತ್ತು ಬೇಕ ಇವನು ಬರಲಿಕ್ಕೆ? ಏನು ಮಂಜರಿ, ಅರ್ಜೆಂಟಾಗಿ ಬರಕ್ಕೆ ಹೇಳ್ದಿಲ್ಲ? ನಮ್ಮೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ನನಗಿಂತ ಇಂಪಾರ್ಟೆಂಟ್ ಕೆಲಸನ? ಓ ನೋಡು, ನಾನು ಆ ಥರ ಹೇಳಿಲ್ಲ. ನನ್ನ ಕೆಲಸಕ್ಕೂ ನಿನಗೂ ಯಾಕೆ ಕಂಪೇರ್ ಮಾಡ್ಕೋತಿದ್ಯಾ? ಸರಿ ಅದೆಲ್ಲ ಬಿಡು, ಅರ್ಜೆಂಟಾಗಿ ಕರೆದಿದ್ದ ವಿಷಯ ಏನು ಹೇಳು. ನಮ್ಮ ಮನೇಲಿ ನನಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ಒಳ್ಳೆ ವಿಷಯ ಅಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಿದ್ಯಾ? ಹುಡುಗ ಯಾರು, ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಿದ್ದಾನೆ? ಬೇರೆ ಯಾರೂ ಅಲ್ಲ, ನಮ್ಮ ಮಮ್ಮಿ ತಮ್ಮ. ಇರೋದು ಆಸ್ಟ್ರೇಲಿಯಾದಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್. ವಾವ್, ಸೂಪರ್ ಅಲ್ವಾ? ಖುಷಿ ಪಡೋ ವಿಚಾರಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗಿ ಹೇಳ್ತಿದ್ಯಾ?
ನನಗೆ ಅವನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಏ ಇಡಿಯಟ್ ಲೂಸಾ, ನೀನು ಈಗಿನ ಕಾಲದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರೆ ಲಕ್ಷಾಂತರ ಜನ ರೋಡ್ ರೋಡ್ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ಅಂಥದ್ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ್ಯಾ, ಆಸ್ಟ್ರೇಲಿಯಾದಲ್ಲಿರೋದು ಅಂತ್ಯಾ, ವೆಲ್ ಸೆಟಲ್ ಬೇರೆ. ನೋಡೋ, ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೋ, ಈ ಆಫರು ಎಲ್ಲರಿಗೂ ಸಿಗೋದಿಲ್ಲ. ನನಗೇನಾದರೂ ಹುಡುಗಿ ಕಡೆಯಿಂದ ಈ ಥರ ಆಫರ್ ಏನಾದರೂ ಸಿಕ್ಕಿದ್ರೆ ಪ್ರೀತಿಸಿರೋ ಹುಡುಗಿನ ಮರೆತು ಒಂದು ಸೆಕೆಂಡು ಥಿಂಕ್ ಮಾಡಿದೆ, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ ನಾನು. ಛೀ, ದುಡ್ಡಿಗೋಸ್ಕರ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳ್ನ ಮರೆತು ಬೇರೆಯವಳನ್ನ ಮದುವೆ ಆಗ್ತೀನಿ ಅಂತೀಯಾ? ಒಂದು ಸ್ವಲ್ಪನೂ ಫೀಲ್ ಇಲ್ಲದೆ ಹೇಳ್ತಿದ್ಯಲ್ಲ, ನೀನು ಒಬ್ಬ ಮನುಷ್ಯನ, ನಿನ್ನ ನನ್ನ ಮನಸ್ಸಲ್ಲಿ ಎಲ್ಲೋ ಇಟ್ಟಿದ್ದೆ. ನೀನಿಷ್ಟು ಚೀಪಾಗಿ ಯೋಚನೆ ಮಾಡ್ತಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದು ಲೈಫ್ನಲ್ಲಿ ಅಪ್ಪಿ ತಪ್ಪಿನೂ ಕೂಡ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಟ್ರೈ ಮಾಡಬೇಡ. ಗುಡ್ ಬಾಯ್. ತಂದೆ ತಾಯಿ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರು ಇಷ್ಟಪಟ್ಟಿದ್ದನ್ನೆಲ್ಲ ಕಷ್ಟಪಟ್ಟಾದರೂ ಕೊಡಿಸ್ತಾರೆ. ಆದರೆ ಮದುವೆ ಅಂತ ಬಂದಾಗ ಮಕ್ಕಳು ಯಾರನ್ನು ಇಷ್ಟಪಡ್ತಾರೆ ಅನ್ನೋದು ಬಿಟ್ಟು ತಮ್ಗೆ ಯಾರು ಇಷ್ಟ ಆಗ್ತಾರೆ ಅನ್ನೋರ ಜೊತೆ ಮದುವೆ ಮಾಡಿಸ್ತಾರೆ. ಈ ಕಥೆಲೂ ಹಾಗೆ, ತಾಯಿ ತನ್ನ ಮಗಳನ್ನ ರಿಲೇಷನಲ್ಲೇ ಕೊಟ್ಟು ಮದುವೆ ಮಾಡಬೇಕಂತ ಹೇಳಿ ನಮ್ಮ ಹೀರೋನ ವಿಲನ್ ಮಾಡಿಬಿಟ್ರು. ಇಲ್ಲಿ ಯಾರು ತಪ್ಪು ನೀವೇ ಡಿಸೈಡ್ ಮಾಡಿ. ನಮ್ಮ ಹೀರೋ ಇದ್ದಕ್ಕಿದ್ದಾಗೆ ಬಂದು ಇವಳಿಗೆ ಯಾಕೆ ಹೊಡೆದ? ಪ್ರೀತಿ ಮಾಡಬಾರದು ಮಾಡಿದರೆ. ಹಾಯ್ ನೋಡು, ಹೊಸ ಕ್ಯಾಂಡಿಡೇಟು. ನಿಮ್ಮ ಹೆಸರು? ಇವನ್ ಸೃಷ್ಟಿಕರ್ತ, ಇವನ್ ಸ್ಥಿರಕರ್ತ, ನನ್ನ ಲಯಕರ್ತ. ನನಗೇನು ಆಗ್ಲಿಲ್ಲ, ಅರ್ಥ ಬಿಡ್ಸಿಲ್ತೀರಾ? ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ನೀನು? ನಾನು ಬೆಳಗಾವದಕ್ಕೆ ಕಾರಣಕರ್ತ. ಅಂದ್ರೆ ರವಿನಾ ಸೂರ್ಯನ? ಸೂರ್ಯ. ಡಿಪ್ಲೊಮಾ ಬೇಸಿಸ ಪಿ ಯು ಬೇಸಿಸ? ನಾನು ಡಿಪ್ಲೊಮಾ. ನೀವು? ಪಿ ಯು. ನಾವ್ ಮೂರ್ ಜನ ತ್ರೀ ಇಡಿಯಟ್ಸ್, ಎಲ್ ಕೆ ಜಿ ಇಂದ ಡಿಗ್ರಿ ವರ್ಗು ಒಂದೇ ಕ್ಲಾಸ್, ಒಂದೇ ಬೆಂಚ್. ಇವತ್ತಿಂದ ಫೋರ್ ಇಡಿಯಟ್ಸ್. ಓಕೆ ಓಕೆ ಲವ್ಲಿ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಮಾರ್ನಿಂಗ್. ಇವತ್ತು ಇಷ್ಟೇನ ಸ್ಟೂಡೆಂಟ್ಸ್? ಸರ್, ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿ, ಮುಗಿಯೋದ್ರೊಳಗೆ ಎಲ್ಲ ಬಂದು ಅವರೇ ಕೂತ್ಕೊಂತಾರೆ. ಯಾಕೋ 10 ನಿಮಿಷ ಲೇಟು? ಒಳಗಡೆ ಬರ್ಲ ಇಲ್ಲ ಹೋಗ್ಲ? ಏಯ್, ಹೋಗಿ ಒಳಗಡೆ ಕೂತ್ಕೊಂಡು ಸಾಯಿ. ಸಾರ್, ಒಳಗಡೆ ಬರ್ಲಾ? ಏನೋ ಬೆಗ್ಗರ್ತಾರ? ಅಮ್ಮ ತಾಯಿ ಒಳಗಡೆ ಬರ್ಲಾ ಅಂತ ಕೇಳ್ತೀಯಾ? ಡಿಸಿಪ್ಲಿನ್ ಆಗಿ ಸ್ಟೂಡೆಂಟ್ ತರ ಕೇಳು. ಮಚಾ, ಒಳಗಡೆ ಬರ್ಲಾ? ಏ ಇಡಿಯಟ್. ಏನ್ ಸರ್, ಹಂಗ್ ಕೇಳಿದ್ರೆ ಇಡಿಯಟ್ ಅಂತೀರಾ, ಹಿಂಗ್ ಕೇಳಿದ್ರೆ ಡಿಸಿಪ್ಲಿನ್ ಇಲ್ಲ ಅಂತೀರಾ? ಯಾಕೆ ಸರ್ ಡಿಸ್ಕಷನ್? ಒಳಗಡೆ ಬಿಟ್ರೆ ಸಿಗಲ್ವ ಸೊಲ್ಯೂಷನ್? ಎಲ್ಲಾದ್ರೂ ಕೂತ್ಕೊಂಡು ಹಾಳಾಗೋಗಿ. ಯಾರಿರ್ಲಿ ಬಿಡ್ಲಿ, ಫಸ್ಟ್ ಡೇ ಆಗಿರ್ಲಿ ಲಾಸ್ಟ್ ಡೇ ಆಗಿರ್ಲಿ, ನಾನು ಪಾಠ ಮಾಡೋದೇನೆ. ಸರ್, ಒಳಗಡೆ ಬರ್ಲಾ? ಏನೋ ನೀನು ಎಲ್ಲಿ ನಿಂತಿದ್ಯಾ, ಏನ್ ಕೇಳ್ತಾ ಇದೀಯಾ? ಅಯ್ಯಯ್ಯೋ, ನೀನು ನನ್ನ ಸೊಟ್ಟೆ ಬಂದು ಕೂತ್ಕೊಂಡು ಕೇಳು. ಡಿಸಿಪ್ಲಿನ್ ಇಲ್ಲದೆ ಡಿಗ್ರಿ ಗಂಟ ಹೆಂಗೋ ಬಂದ್ರಿ ನೀವು, ನನ್ನ ಪ್ರಾಣ ತೆಗಿತೀರಲ್ಲೋ. ಹೋಗೋ ಕೂತ್ಕೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮೇ ಐ ಕಮ್ ಇನ್ ಸರ್? ಏಯ್, ಯಾಕೋ 10 ನಿಮಿಷ ಲೇಟು? 10 ನಿಮಿಷ ಲೇಟಾ? ಇನ್ನೂ 50 ನಿಮಿಷ ನಿಮ್ಮ ಪಾಠ ಕೇಳಬೇಕಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಬರ್ತೀರಾ ಮಚ್ಚ? ಥೂ, ನೀ ಮನೆ ಬರ ಸಾರಿ. ಸರಿ ಬರ್ಲಾ ಮಚ್ಚ? ಸಾರಿ ಸರ್. ಇವನು ಹಾಳಾಗೋಗೋದಲ್ದೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಹಾಳು ಮಾಡ್ತಾನೆಲ್ಲ,
ನೀವು ಹೋಗ್ಲಿಲ್ವಲ್ಲ, ಅದು ನನ್ನ ಪುಣ್ಯ. ಈಗ ನನ್ನ ಪಾಠ ಸ್ಟಾರ್ಟ್ ಮಾಡ. ನೀ ಪಾಠ ಮಾಡಕ್ಕೆ ಹಣ್ಣು ಕೈ ಎಲ್ಲಡಿಕೆ ಕೊಟ್ಕೊಳ್ಬೇಕಾ? ಶುರು ಮಾಡು. ಏ, ಯಾವನ ಬೇಕಪ್ಪ? ನಿಮ್ಮಪ್ಪ. ಅಯ್ಯೋ, ನನ್ ಕರ್ಮ. ಏನ್ ಬೇಕು ಮೇಡಮ್? ಚಾಕ್ಲೇಟ್ ತಿನ್ನೋಕ್ಕೂ ನಮ್ಮ ಕ್ಯಾಂಟೀನೇ ಬೇಕಾ? ಇವಳ ಹೆಸರೇನಂತ ತಿಳ್ಕೊಂಬೇಕಣ್ರು? ಒಬ್ಳೆ ಬರ್ತಾಳೆ, ಒಬ್ಳೆ ಹೋಗ್ತಾಳೆ, ಅವಳ ಜೊತೆ ಚಾಕ್ಲೇಟ್ ಮಾತ್ರ ಇರುತ್ತೆ. ಅವಳ ಕ್ಯಾರೆಕ್ಟ್ರೇ ಅರ್ಥ ಆಗ್ತಾ ಇಲ್ಲ. ನಮ್ಮ ಪಿ ಯು ಸಿ ಕ್ಲಾಸ್ ಮೇಟ್ ಕಣೋ, ಅವಳ ಹೆಸರು ಪಲ್ಲವಿ ಅಂತ ಮಗ. ಅವಳ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೋಬಿಡ ಕಣೋ. ಈಗಾಗಲೇ ಅವಳ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಹೋಗಿ ಬಿಡಿದ್ರು, ಅವ್ಳ ನಿಜ ಜೀವನದ ಅರ್ಥನೇ ಕಳ್ಕೊಂಬಿಡ್ತಾರೆ ಕಣೋ. ನೀವೆಲ್ಲ ಇಷ್ಟೊಂದು ನೆಗೆಟಿವ್ ಹೇಳ್ತಾ ಇದ್ದೀರಂದ್ರೆ ಅವಳು ಪಕ್ಕ ಪಾಸಿಟಿವ್ ಗೆಲ್ಲ ಆಗಿರ್ತಾಳೆ. ನೀನೇನು ಪ್ರಪೋಸ್ ಮಾಡಿಬಿಟ್ರೆ ನಾವು ಮೂರು ಜನ ಸೇರಿ ನಿಂಗೆ ಪಾರ್ಟಿ ಕೊಡ್ತೀವಿ, ನೀನು ಕೇಳಿದ ಕಡೆ. ಹಾಗಾದರೆ ಪಾಕೆಟ್ ಫಿಲ್ ಮಾಡ್ಕೊಳ್ಳಿ, ಈಗ ಕ್ಲಾಸಿಗೆ ಟೈಮ್ ಆಯಿತು, ಓಡೋಣ. ಐ ಲವ್ ಯು. ಐ ಲವ್ ಯು. ನಾಳೆ ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬಾಯ್. ಹಾಯ್ ಸೂರ್ಯ, ಏನೋ ನಿನ್ ಚಾಕ್ಲೇಟ್ ಗೌರ್ ಒಂದು ವಾರದಿಂದ ಬಂದಿಲ್ವಂತೆ. ಇವಳು ನನ್ನ ಫ್ರೆಂಡು, ಇವಳು ಪಲ್ಲವಿ ಕ್ಲಾಸಲ್ಲೇ. ಏನು ರೀಸನ್ ಇರ್ಬೋದು? ಲೋ, ನಾನು ಅವತ್ತೇ ಹೇಳ್ದೆ ಅವಳು ತುಂಬ ಡೇಂಜರು, ಅಕಸ್ಮಾತ್ ಹೋಗಿ ಅವ್ರ ಅಪ್ಪಂಗೆ ಹೇಳಿ, ಅವ್ರ ಅಪ್ಪ ಹೋಗಿ ಪ್ರಿನ್ಸಿಪಲ್ ಹತ್ರ ಹೇಳಿ, ಪ್ರಿನ್ಸಿಪಲ್ ಹೋಗಿ ನಿನ್ನ ಕಾಲೇಜಿಂದ ಡಿಬಾರ್ ಮಾಡೋ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ. ಡಿಗ್ರಿಲಿ ಸಿಕ್ಸ್ ಎಂವರೆಗೂ ಬಂದು ಸಿಕ್ಸ್ ಎರ್ ಹಿಡಿದ್ಬಿಟ್ಟು ಫಸ್ಟ್ ಸೆಮ್ಗೇನೆ ಡಕೌಟ್ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಕಣೋ. ಅಯ್ಯೋ ಬಿಡ, ನನಗೆ ಈ ವಿಚಾರದಲ್ಲಿ ಐದನೇ ಅನುಭವ. ಅದೇನಾಗತ್ತೆ ನೋಡೇ ಬಿಡೋಣ. ಇವಳು ಯಾಕೆ ಕಾಲೇಜಿಗೆ ಬಂದಿಲ್ಲ? ಏನು ಪ್ರಾಬ್ಲಮ್ ಆಗಿರ್ಬೋದು? ಹುಷಾರಿಲ್ವಾ? ಅಥವಾ ಮನೇಲಿ ಏನಾದ್ರು ಈ ವಿಷಯ ಡಿಸ್ಕಸ್ ಮಾಡಿರ್ತಾಳ? ನೋಡು ನೋಡು, ನಿಮ್ಮ ಹುಡುಗಿ ಬಂದ್ಲು. ಹಲೋ, ಇಷ್ಟು ದಿನ ಎಲ್ಲೋಗಿದ್ದೆ? ನನಗಿಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಸರಿ ಊಟ ಮಾಡಿಲ್ಲ, ಸರಿ ನಿದ್ದೆ ಮಾಡಿಲ್ಲ. ಏಯ್, ಚಾಕ್ಲೇಟ್ ತಿನ್ನ ನಿಲ್ಸು. ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ. ಆ ಚಾಕ್ಲೇಟ್ ತಿನ್ಕೊಂಡು ನಿಂತಿದ್ಯಲ್ಲ, ನಿಮ್ಮಪ್ಪ ಏನು ಚಾಕ್ಲೇಟ್ ಫ್ಯಾಕ್ಟ್ರಿ ಇಟ್ಟಿದ್ದಾನಾ? ಕೈಯಲ್ಲಿ ಮಾತಾಡೋಣ, ಬ್ಯಾಗಲ್ಲಿ ಕೂಡ ಚಾಕ್ಲೇಟ್ ಇದೆಯಾ? ಬ್ಯಾಗಲ್ಲಿ ಬುಕ್ಸ್ ಇರುತ್ತೆ ಅಂದ್ಕೊಂಡು ಬ್ಯಾಗ್ಲನ್ನು ಕೊಡೋದೇನಾ? ಮಾತಾಡು. ನೀನು ಮಾತು ಮುಗಿತಾ? ಫಸ್ಟ್ ಆಫ್ ಆಲ್ ಯಾರು ನೀನು? ಅಲ್ಲ, ಬಂದೆ, ಚಾಕ್ಲೇಟ್ ಕೊಟ್ಟೆ, ಪ್ರಪೋಸ್ ಮಾಡಿದೆ, ಹೋದೆ. ಆ್ಯಕ್ಚುಯಲಿ ನಿನ್ನನ್ನು ನಾನು ವಿಚಾರಿಸ್ಕೋಬೇಕಾಗಿರೋದು. ಫಸ್ಟ್ ಆಫ್ ಆಲ್ ನಿನ್ನನ್ನು ನೀನು ಏನು ಅನ್ಕೊಂಬಿಟ್ಟಿದ್ಯಾ? ಓ, ನೀನು ಆ ರೂಟಲ್ಲಿ ಬರ್ತಿದ್ಯಾ? ಡೀಟೇಲಾಗಿ ಹೇಳ್ತೀನಿ, ಪ್ರಾಪರಾಗಿ ಕೇಳಿಸ್ಕೋ. ನನ್ನ ಹೆಸರು ಸೂರ್ಯ. ನನ್ನೊಂಥರ ಡೀಸೆಂಟ್ ಫ್ಯಾಮಿಲಿ. ಅಪ್ಪ ಬಿಸ್ನೆಸ್ ಮ್ಯಾನು, ಅಮ್ಮ ಹೌಸ್ ವೈಫು. ಒಂದು ಕಾರು, ಎರಡು ಬೈಕು, ಒಂದು ಎರಡು ಸ್ವಂತ ಮನೆ. ವೆಲ್ ಸೆಟಲ್ ಫ್ಯಾಮಿಲಿ. ಅಪ್ಪಿ ತಪ್ಪಿ ಫುಲ್ ರಿಸೆಷನ್ ಆಗಿ, ಟೆಕ್ನಾಲಜಿ ಕ್ರ್ಯಾಶ್ ಆಗಿ, ಟ್ರಾನ್ಸ್ಪೋರ್ಟ್ ಎಲ್ಲ ನಿಂತಿದ್ರು ಕೂಡ ನಮ್ಮೂರಲ್ಲಿ ನಮ್ಮದೇ ಅಂತ ಮೂರಕ್ಕೆ ಜಮೀನಿದೆ. ಜಮೀನಲ್ಲಿ ಬೋರ್ ಇದೆ, ಬೋರಲ್ಲಿ ನೀರಿದೆ. ನಿನ್ನನ್ನು ಸಾಕೋ ಶಕ್ತಿ ನನಗಿದೆ. ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ, ಇಷ್ಟು ಡೀಟೇಲ್ ಆಗಿ ಹೇಳಿದ್ರು ಏನು ಹೇಳಿದೆ ಹೋಗ್ತಾ ಇದೆಯಾ? ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡು. Thank you.
ಉಸಿರಾಡುವುಸಿರಲ್ಲ ನಿನದೊಂದೇ ನೆನಪಲ್ಲಿ ನಾಗೇಚುವ ಬಿಳಿ ಹಾಳೆಯಲ್ಲ ನಿನದೊಂದೇ ಹೆಸರಲ್ಲಿ ಅಲೆಯಾಗಿ ಬಂದು ನೀನು ನನ್ನ ಹತ್ತಿರ ಮನಸಾರೆ ಕೊಡುವುತ್ತರ ನೆಲೆಯಾಗಿ ನಿಂತು ಬಿಡು ನನ್ನ ಹತ್ತಿರ ಜೊತೆಯಾಗಿ ಹಾರೋ ಎತ್ತರ ಬಾಬೇಗ ಬಾಬೇಗ ಓ ಜೀವ ಜೊತೆಯಲಿ ಹೇಳದೆ ಬಾಬರೇ ಕಾರಣವ ಹೇಳದೆ ಬಾಬರೇ ಪ್ರತಿ ಬಾರಿ ಯುವತಿಯಾಗಿ ಮನ ಕಾದಿದೆ ನಿನಗಾಗಿ ಏನ್ ಅಂಕಲ್, ಬೆಳೆ ಬೆಳಗ್ಗೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದೀರಾ? ಸುರೇಲಿ ಮೇಲಿದ ನೋಡು, ಎಕ್ಸಾಮ್ ಹೆಂಗ್ ಬರ್ತಿದ್ದೀರೋ? ನಾವ್ ಗೊತ್ತಲ್ಲ ಅಂಕಲ್, ಫಸ್ಟ್ ರ್ಯಾಂಕ್. ಫಸ್ಟ್ ರ್ಯಾಂಕ್? ಫಸ್ಟ್ ರ್ಯಾಂಕೆ ಅಬ್ಬಾ. ಏನು ಅಣ್ಣ ಏನೋ ಓದ್ತಾ ಇದ್ದಾರೆ. ಡೇಟಾ ಅನಾಲಿಸಿಸ್. ಯಾಕೋ ಬೇಜಾರಾಗಿದ್ಯಾ? ಯಾಕೋ ಪಲ್ಲವಿನ ಮರೆಯಕ್ಕಾಗ್ತಾ ಇಲ್ಲ ಮಗ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಯಾಕೋ ನಾನು ಪಲ್ಲವಿನ ಲವ್ ಮಾಡ್ತಿದ್ದೀನಿ ಅನ್ಸುತ್ತೆ. ಸೀರಿಯಸ್ಲಿ ಲವ್? ನಾವೇನೋ ತಮಾಷೆಗೆ ಬೆಟ್ಟಿಂಗ್ ಕಟ್ಟಿರೋ, ನೀನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ಯಲ್ಲೋ. ಅಪ್ಪ ಇದನ್ನು ಬಿಡು, ಫಸ್ಟ್ ಹೋಗಿ ಟೀ ಶರ್ಟ್ ಹಾಕೊಂಬಾ, ದಮ್ಮಡಿಯಕ್ಕೆ ಹೋಗೋಣ. ಕೆಳಗಡೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನೀವು ಹುಡುಗಿರು ಇಷ್ಟೇನಾ? ನಿನ್ನ ಬಗ್ಗೆ ಯಾರು ಎಷ್ಟು ನೆಗೆಟಿವ್ ಹೇಳಿದ್ರು ಕೂಡ ನೀನು ಒಳ್ಳೆಯವಳು ಅಂತ ನಾನು ನಿನ್ನ ಲವ್ ಮಾಡಿದೆ. ಆದರೆ ನೀನು ಈಗ ಮಾಡಿಬಿಟ್ಟಿಯಲ್ಲ, ಹುಡುಗಿನ ಪದೇ ಪದೇ ಪ್ರೀತಿಸಿ ಮತ್ತೆ ಮತ್ತೆ ಮೋಸ ಹೋಗೋದೇ ಆಗಿಬಿಟ್ಟಿದೆ ನಮ್ಮಂಥ ಹುಡುಗರ ಜೀವನ. ನಿನ್ನ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಅದಕ್ಕೆಲ್ಲ ಕೊಳ್ಳಿ ಇಟ್ಟು ಕಣ್ಣು ಕಂಡೇ ಹೋಗ್ಬಿಟ್ಟಿಯಲ್ಲ. ಒಬ್ಳಾದ್ಮೇಲೆ ಒಬ್ಳು, ಒಬ್ಳಾದ್ಮೇಲೆ ಒಬ್ಳು ನೋವು ಕೊಡ್ತಾನೆ ಹೋಗ್ತಾ ಇದ್ರೆ ಈ ಹಾಳಾದ್ರದ್ಯ ಎಷ್ಟೊಂತ ನೋವು ಅನ್ಭವಿಸ್ಬೇಕು? ಈ ಹಾಳಾದ ಆಟಲ್ಲಿ ಅದೇನು ಪದೇ ಪದೇ ಲವ್ ಆಗುತ್ತೋ ಗೊತ್ತಿಲ್ಲ. ಛೇ, ಓ ಮದುವೆ ಆಗಿದ್ದಂಗಿದೆ, ಅಟ್ಲೀಸ್ಟ್ ಏನಾಯ್ತು ಅಂತನಾದ್ರೂ ಹೇಳು, ಅಟ್ಲೀಸ್ಟ್ ಕೇಳಿ ಖುಷಿ ಪಡ್ತೀನಿ. ಐಮ್ ಸಾರಿ ಸೂರ್ಯ, ಆ ದೇವ್ರು ಎಲ್ಲಾರ ಲೈಫಲ್ಲೂ ಆಟ ಆಡ್ದಂಗೆ ನನ್ನ ಲೈಫಲ್ಲೂ ಆಟ ಆಡ್ಬಿಟ್ಟ. ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ, ಅಲ್ಲಿ ಆಕ್ಸಿಡೆಂಟಲ್ಲಿ ಅಮ್ಮ ತೀರ್ಕೊಂಡ್ರು, ಅಪ್ಪಂಗೂ ತುಂಬ ಸೀರಿಯಸ್ ಆಯಿತು. ಡಾಕ್ಟ್ರು ಕೂಡ ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದ್ರು. ಅಪ್ಪನ ಕೊನೆ ಆಸೆ ನನ್ನ ಮದುವೆನೇ ಆಗಿತ್ತು. ಅರ್ಜೆಂಟಲ್ಲಿ ನನ್ನ ಮದುವೆ ಕೂಡ ಆಗೋಯ್ತು. ನಾನು ಏನು ಮಾಡಬೇಕು ಅನ್ನೋ ಸಿಚುವೇಷನಲ್ಲಿ ಕೂಡ ಇರಲಿಲ್ಲ. ಆ ಟರ್ನಿಂಗಿಂದ ನನ್ನ ಲೈಫೇ ಟರ್ನ್ ಆಗೋಯ್ತು. ಐಮ್ ಸಾರಿ ಸೂರ್ಯ. ಸಾರಿ ಪಲ್ಲವಿ, ಗೊತ್ತಾಗದೆ ಹೊಡೆದ್ಬಿಟ್ಟೆ. ನಾನೇನು ಬರ್ತೀನಿ. ಒಂದು ಆಕ್ಸಿಡೆಂಟಿಂದ ಈಕೆ ತನ್ನ ತಾಯಿನ ಕಳ್ಕೊಳ್ಳೋದಲ್ಲದೆ ಕಾಲುಗಳನ್ನ ಕಳ್ಕೊಳ್ತಾಳೆ.
ತನ್ನ ತಂದೆ ಕೊನೆ ಆಸೆ ಪೂರೈಸೋಕ್ಕೋಸ್ಕರ ತನ್ನ ಪ್ರೀತಿದ ಹುಡುಗನ್ನೇ ತ್ಯಾಗ ಮಾಡ್ತಾಳೆ. ಇಲ್ಲಿ ಯಾರು ತಪ್ಪು, ಯಾರಿಗೆ ಶಿಕ್ಷೆ ಆಗಬೇಕು ನೀವೇ ಡಿಸೈಡ್ ಮಾಡಿ. ಏನೋ ಸೂರ್ಯ, ಏನು ಬಂದೇ ಇಲ್ಲ? ಬರ್ತಾನೆ ಬಿಡೋ, ಇನ್ನೂ ಟೈಮ್ ಇದೆ. ಏಯ್, ನೀನಾಕು ಇಷ್ಟೊಂದು ಬೇಜಾರಲ್ಲಿದ್ಯಾ? ಒಂದ್ ಹುಡುಗಿನ ತುಂಬಾ ಲವ್ ಮಾಡ್ತಿದ್ದೆ ಮಗ, ಹಾರ್ಟ್ಗೆ ಹರ್ಟ್ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಲು. ಅಯ್ಯೋ ಮಚ್ಚ, ಹುಡುಗರ ಹರ್ಟ್ ಆಗೋದು, ಹುಡುಗಿನ ಫ್ಲರ್ಟ್ ಮಾಡೋದು ಕಾಮನ್. ನಮ್ ಸೂರ್ಯನ್ ನೋಡ್ಕಲಿ, ಅವನಿಗೆ ಹರ್ಟ್ ಆಗಿಯೂ ಗೊತ್ತು, ಫ್ಲರ್ಟ್ ಮಾಡಿಯೂ ಗೊತ್ತು. ಏನು ತ್ರೀ ಇಡಿಯರ್ಸ್ ಫೋರ್ತ್ ಇಡಿಯರ್ ಬಗ್ಗೆ ಮಾತಾಡೋದಿತ್ತು? ಇಷ್ಟು ದಿವಸ ನೀನ್ ಬರ್ದಾರ ನೋಡಿ, ನಾವೆಲ್ಲರೂ ಪಲ್ಲವಿ ಜೊತೆ ಓಡೋಗ್ಬಿಟ್ಟಿದ್ದೆ ಅನ್ಕೊಂಡ್ಬಿಟ್ಟಿದ್ವಿ. ತಗೋ ಮಗ, ಒಂದ್ ಬಫ್ಫಡಿ. ಅಯ್ಯೋ ಮಗ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಲ್ವಾ? ಥೋ ನನ್ ಮಗನೆ, ಮೊದ್ಲು ನೀನ್ ಸಿಗರೆಟ್ ಸೇದ ಬಿಟ್ಟು ಬೇರೆಯವ್ರಿಗೆ ಹೇಳೋ. ಯಾರ ಬುದ್ಧಿ ಕೇಳಿ ಯಾರು ಚೇಂಜ್ ಆಗ್ತಾರೆ? ನಿಂಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಾ? ಟಿವಿಲಿ ಸಿನಿಮಾದಲ್ಲಿ ಡ್ರಿಂಕಿಂಗು ಸ್ಮೋಕಿಂಗು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿರ್ತಾರೆ. ಯಾರಾದ್ರೂ ಕುಡಿಯೋದು ಸಿಗರೆಟ್ ಸೇದೋದು ಬಿಡ್ತಾರಾ? ಗೌರ್ಮೆಂಟ್ನವರು ಅಷ್ಟೊಂದು ಸರ್ಕಸ್ ಮಾಡೋ ಬದಲು ಎಣ್ಣೆ ಸಿಗರೆಟನ್ನ ಬ್ಯಾನ್ ಮಾಡ್ಬೇಕು. ಯಾರಿಗೂ ತೋರ್ಸ್ದಂಗೂ ಇರಲ್ಲ, ಯಾರಿಗೂ ಬುದ್ಧಿ ಹೇಳ್ದಂಗೂ ಇರಲ್ವಲ್ಲ. ಕ್ಲಾಸ್ ಟೈಮ್ ಆಯ್ತು, ಓಡೋಣ ಬನ್ನಿ. ಇನ್ಸ್ಪೆಕ್ಟ್ರೆ, ಇವಳು ನನ್ನ ಮಗಳು ದಮನಿ ಅಂತ. ಹಾಯ್ ಫ್ರೆಂಡ್ಸ್. ಹಾಯ್ ಮಗ. ಏನಿಲ್ಲ, ನನಗೊಂದು ಪ್ರಾಜೆಕ್ಟ್ ಬಗ್ಗೆ ಹೆಲ್ಪ್ ಮಾಡ್ತೀರಾ? ಮಗ ಸಾರಿ ಕಣೋ, ಆಲ್ರೆಡಿ ಪ್ರಾಜೆಕ್ಟ್ನ ಮಾಡ್ಬೇಕಾದ್ರೆ ಮೂರೇ ಜನ ಮ್ಯಾಕ್ಸಿಮಮ್ಮು, ಆಲ್ರೆಡಿ ನಾವು ಮೂರು ಜನ ಸೇರ್ಕೊಂಡು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಮಗ, ನಮ್ಮ ಕ್ಲಾಸಲ್ಲಿ ದಮನಿ ಇದ್ದಾಳಲ್ಲ, ಅವಳು ಬ್ರಿಲಿಯಂಟ್ ಸ್ಟೂಡೆಂಟು, ಎಲ್ಲಾ ಸಮ್ಮಲ್ಲೂ ಅವಳೇ ಟಾಪು, ಅವಳು ಒಬ್ಳೇ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ. ನೀನು ಅವಳ ಜೊತೆ ಸೇರ್ಕೊಂಡಿದ್ರೆ ನಿನಗೂ ಹೆಲ್ಪ್ ಆಗ್ಬೋದು. ಫಸ್ಟ್ ಸೆಮ್ಮಿಂದನೂ ನಾನು ಅವಳನ್ನು ಮಾತಾಡ್ಸಿಲ್ಲ, ಈಗ ಪ್ರಾಜೆಕ್ಟ್ ರಿಲೇಟ್ ಆಗಿ ಹೋಗಿ ಮಾತಾಡ್ಸೋದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನಿಂಗೆ ಬೇರೆ ಆಪ್ಷನೇ ಇಲ್ಲ, ಜಸ್ಟ್ ಟ್ರೈ ಮಾಡು. ಓಕೆ, ಲೆಟ್ಸ್ ಟ್ರೈ. ಓಕೆ ಬರ್ತೀನಿ ಕಣ್. ಬೈ, ಸೀ ಯು. ಹಾಯ್ ದಮನಿ. ಹಾಯ್ ಸೂರ್ಯ. ಇನ್ನೊಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ಸೂರ್ಯ. ಏನಿಲ್ಲ, ಎಲ್ಲರದ್ದು ಪ್ರಾಜೆಕ್ಟ್ ಟೀಮ್ ಸೆಟಪ್ ಆಗಿದೆ. ಹೌದು. ನೀನೊಬ್ಳೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ನೀನು ಓಕೆ ಅಂದ್ರೆ ನಾನು ನೀನಿಬ್ರು ಸೇರಿ ಪ್ರಾಜೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ನಿನಗೂ ಕೂಡ ಹೆಲ್ಪ್ ಆಗತ್ತೆ. ಓಕೆ. ಹಾಯ್ ಸೂರ್ಯ. ಹಾಯ್, ಕೂತ್ಕೊಳ್ಳಿ. ಏ ಸೂರ್ಯ, ನಿಂತ್ಕೊಳ್ಳೋ. ಈಗೆಲ್ಲ ಅವನ ಕಿವಿ ಕೇಳ್ಸಲ್ವೋ? ಯಾಕೆ ಯಾಕೆನ? ಅಲ್ಲ, ಇವರು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದಾರ ಅಥವಾ? ಪ್ರಾಜೆಕ್ಟ್ ಬಗ್ಗೆ ಅಲ್ಲ, ಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ಸೂರ್ಯ ನೋಡೋ, ಒಬ್ನೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಸೂರ್ಯ, ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಒಂದು ಕಾಲ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಅಲ್ಲ, ದಮನಿ ಜೊತೆ ಪ್ರಾಜೆಕ್ಟ್ ಮಾಡಕ್ ಹೋಗಿ ಲವ್ ಪ್ರಾಜೆಕ್ಟ್ಗೆ ಕಮಿಟ್ ಆಗಿಬಿಟ್ಟಿಯಾ ಸೂರ್ಯ? ಹೌದು ಕಣ್ರು, ಲವ್ ಆಗಿದೆ, ಬಟ್ ಎಕ್ಸ್ಪ್ರೆಸ್ ಪ್ರಾಡಕ್ಟ್ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಮಗ, ಏನೇ ಆಗ್ಲಿ ಕಾನ್ಫಿಡೆನ್ಸ್ ಮಾತ್ರ ಬಿಡಕೋಬೇಡ, ಖಂಡಿತ ಸಕ್ಸಸ್. ಬಾಯ್ 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 ಸೂರ್ಯ. ಬಾಯ್. ಗುಡ್ ಮಾರ್ನಿಂಗ್. ನಾಳೆ ಎಲ್ಲರೂ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ. ನಿಮ್ಗೆಲ್ಲ ನಾಳೆ ಕ್ಯಾಂಪಸ್ ಸೆಲೆಕ್ಷನ್ ಇದೆ, ಎಲ್ಲರೂ ಪ್ರಿಪೇರ್ ಆಗಿ ಬನ್ನಿ. ಆಲ್ ದಿ ಬೆಸ್ಟ್.
ಹಾಂ ಸರ್, ಮತ್ತೆ ಹಲೋ. ಹಾಂ ಬರ್ತೀನಿ ಕಣೋ, 5 ನಿಮಿಷ ಸರ್. ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಗಾಯ್ಸ್. ಹಾಯ್ ಸೂರ್ಯ. ಏನು ಸೆಲೆಕ್ಟ್ ಎಲ್ಲರೂ? ನಾನಂತೂ ಪಕ್ಕ ಸೆಲೆಕ್ಟ್ ಆಗ್ತೀನಿ. ನೀನು? ನಾನು ಸಿಎಸ್ಐ ಕಂಪ್ನಿ ಸೆಲೆಕ್ಟ್ ಆಗಿದ್ದೀನಿ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು. ನೀನೇನೇ ಹೇಳು, ಇದಕ್ಕೆಲ್ಲ ಕಾರಣ ದಮ್ನಿನೆ. ಫಸ್ಟ್ ಹೋಗಿ ದಮ್ನಿಗೆ ಥ್ಯಾಂಕ್ಸ್ ಹೇಳು. ಸೂರ್ಯ ಸಖತ್ ಆಗಿದೆ ಪ್ಲೇಸ್. ವಾಟ್ ಯು ಸೇ? ನಾನು ಈ ಪ್ಲೇಸ್ ಗೆ ಫಸ್ಟ್ ಟೈಮ್ ಬಂದಿದ್ದೀನಿ, ಅದು ನಿನ್ ಜೊತೆ. ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ. ಲುಕ್ ಅಟ್ ದ ಲೊಕೇಶನ್ ಮ್ಯಾನ್. ಎಜುಕೇಶನ್ ಏನೋ ಆಯ್ತು, ಕೆಲಸನೂ ಸಿಕ್ಕಾಯ್ತು, ಲೈಫು ಸೆಟ್ಲ್ ಆಯ್ತು. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಅಂದ್ರೆ ಮನೇಲಿ ಗಂಡು ನೋಡ್ತಾ ಇದ್ದಾರೆ. ಅವ್ರು ಯಾರನ್ನ ನೋಡಿದ್ರು ನಾನು ಮದುವೆ ಆಗ್ತೀನಿ ಅಷ್ಟೇ. ನಿನಗೆ ಹುಡುಗ ಇದೇ ಥರ ಇರಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಂದರೂ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ ಅವನ ಕೈಯಲ್ಲಿ ಒಂದು ಉದ್ಯೋಗ ಇದ್ದು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಆ ವಿಷಯಕ್ಕೆ ಬಂದರೆ ನೀನಾದರೂ ಓಕೆ. ನಂತರ ಹುಡುಗ ಸಿಗೋದು ಕಷ್ಟನೇ, ನಾನಾದ್ರೆ ಓಕೆನಾ? ಸೂರ್ಯ, ಆರ್ ಯು ಸೀರಿಯಸ್? ಯೆಸ್. ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆಗೆ ಬಂದು ಮಾತಾಡು.
ನಾನು ಬಾಗಲೇನು ಈ ಭೂಮಿ ನಿಲ್ಲಲೇನು ಒಂದಾಗೂ ಸಾವಿ ಮುಂದಿರಲಿ ಅಚ್ಚಾಗಿದೆ ಬಾಳು ನಿನ್ನಿಂದ ಹೂವಾಗಿದೆ ಮನಸಾರಿ ಮೂಡಿದೆ ಮನಸೂರೆ ಮಾಡಿದೆ ಮನಸ್ಸೆಲ್ಲ ನೀನೇ ತುಂಬಿದೆ ಸರಿಯಾಗಿ ಸೇರಿದೆ ಸರಿದಾರಿ ತೋರಿದೆ ಸವಿಯಾದ ಹಾಯ್ ಅಪ್ಪ. ಹಾಯ್ ಅಮ್ಮ. ಇಲ್ಲಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾಕೋ ಏನು ವಿಷಯ? ಏನು ಅಮ್ಮನ ಹತ್ರನೇ ಹೇಳ್ಬೇಕಾ? ನನ್ನ ಹತ್ರ ಹೇಳಿದ್ರೆ ಆಗಲ್ವಾ? ಏನು ಹೇಳು. ಏನಿಲ್ಲ, ನಾನು ದಮನಂತ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳು ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ. ಅವಳನ್ನೇ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಅವ್ರ ಮನೇಲೂ ಎಲ್ಲ ಒಪ್ಕೊಂಡಿದ್ದಾರೆ. ಬಟ್ ನಿಮ್ಮ ಅಪ್ಪ ಅಮ್ಮಗೆ ಒಪ್ಪಿಗೆ ಇದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದರು. ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಾ, ಮದುವೆ ವಿಷಯ ಮಾತಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅದಕ್ಕೆ ನಮ್ಮಿಬ್ಬನ್ನು ಕೇಳ್ಕೊಂಡು ಹೋಗ್ಬೇಕು ಅಂತ ಬಂದ. ಅಕಸ್ಮಾತ್ ಅವ್ರ ಅಪ್ಪ ಅಮ್ಮನ ವಿಷಯ ಕೇಳದೆ ಹೋಗಿದ್ರೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಡೈರೆಕ್ಟಾಗಿ ಮನೆಗೆ ಕರ್ಕೊಂಬಂದ್ಬಿಡ್ತಿದ್ದೇನೋ ಅಲ್ವಾ? ಹ್ಞೂ ಸೂರಿ, ನಿನ್ನನ್ನು ಈ ಮಟ್ಟಕ್ಕೆ ಓದಿಸಿ ಬೆಳೆಸಿದ್ದಕ್ಕೆ ಒಳ್ಳೆ ರೆಸ್ಪೆಕ್ಟ್ ಕೊಡೆ ಕಣೋ. ನೋಡೋ, ನಾವೆಲ್ಲಿಗೂ ಬರಲ್ಲ, ಯಾರ ಜೊತೆನೂ ಮಾತಾಡೋದಿಲ್ಲ. ನಿನ್ನ ಇಷ್ಟ ಬಂದಾಗ ಮಾಡ್ಕೋ. ಶಿಟ್. ಯಾಕೆ ಎಲ್ಲೋಗಿದ್ದೆ? ಏನಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದ್ದೆ, ಅದಕ್ಕೆ ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ. ಹಾಂ, ನಿನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ನನಗೆ ಗೊತ್ತು. ನಿಜ ಹೇಳು, ಏನಾಯ್ತು? ಮನೇಲಿ ಮದುವೆ ವಿಷಯ ಮಾತಾಡಿದೆ, ಬಟ್ ನಮ್ಮ ಮನೇಲಿ ನಮ್ಮ ಮದುವೆ ಒಪ್ತಾ ಇಲ್ಲ. ಈಗ ಏನು ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಈ ಥರ? ಇಲ್ಲಿವರೆಗೂ ಒಪ್ಪಿಸ್ತೀನಿ ಅಂತಲೇ ಇದ್ದೆ. ನನಗೆ 2 ಮಂತ್ಸ್ ಟೈಮ್ ಕೊಡು, ಹೇಗಾದರೂ ಮಾಡಿ ಮನೇಲಿ ಒಪ್ಪಿಸ್ತೀನಿ, ಪ್ಲೀಸ್. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಕೂಲ್ ಡೌನ್, ಲೆಟ್ಸ್ ಗೋ, ಬಾ. ಥ್ಯಾಂಕ್ ಯು. ನಾನು ಸೂರ್ಯನ ಫಾದರು, ಇವ್ರು ನನ್ನ ಮಿಸಸ್ ಶಾಂತ. ನಮಸ್ತೆ. ಬಂದಿದ್ದ ಕಾರಣ ನಾವು ನಿಮಗೊಂದು ವಿಷಯ ತಿಳಿಸೋಣ ಅಂತೇಳಿ ಬಂದ್ವಿ. ಸರ್, ನನ್ನ ಮಗ ಸೂರ್ಯ ದಮನಿ ಇಬ್ಬರು ಮದುವೆ ಆಗೋದು ನಮಗಿಷ್ಟ ಇಲ್ಲ. ಯಾಕಂದರೆ ನಮಗೂ ನಿಮಗೂ ಜಾತಿಲಿ ಹೊಂದಾಣಿಕೆ ಆಗಲ್ಲ. ಆಲ್ರೆಡಿ ಈಗ ನನ್ನ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡಿದ್ದೀವಿ. ನೋಡಿ, ನಿಮ್ಮ ಹುಡುಗಿ ನಮ್ಮ ಹುಡುಗನ್ನ ಮರ್ತು ಬಿಡೋದೆ ಒಳ್ಳೇದು, ಆಗ ಎಲ್ಲ ಸರಿ ಹೋಗುತ್ತೆ. ಬೇಕಾದ್ರೆ ನಿಮ್ಮ ಹುಡುಗಿಗೆ ನಾವೇ ಒಂದು ಒಳ್ಳೆ ಸಂಬಂಧ ನೋಡ್ತೀವಿ. ನಾವು ಹೇಳಬೇಕಾಗಿರೋ ವಿಷಯನ ನೇರವಾಗಿ ಹೇಳಿದ್ದೀವಿ. ಇದನ್ನು ಮೀರಿ ನೀವು ಮುಂದುವರೆದ್ರೆ ಮುಂದಾಗೋ ಪರಿಣಾಮನ ನೀವು ಎದುರಿಸ್ಬೇಕಾಗುತ್ತೆ. ಶಾಂತ, ಸರಿ ಬಾ, ಓಣ. ಏನ್ದ ಮನಿ, ಅರ್ಜೆಂಟಾಗಿ ಫೋನ್ ಮಾಡಿದ್ಯಲ್ಲ, ಏನ್ ವಿಷಯ? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ ಗೊತ್ತಾ? ಸೂರ್ಯ, ನೀವು ಅಪ್ಪ ನೀ ಅಮ್ಮ ನಿನಗೆ ಬೇರೆ ಹುಡುಗಿ ನೋಡಿದಾರಂತೆ, ಅವಳಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ನೋಡು ಸೂರ್ಯ, ನಿನಗೆ ನನ್ನ ತಂಗಿ ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಒಪ್ಪಿಸ್ಬಿಟ್ಟು ನಿನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಬರ್ಸ್ಕೊಂಬಾ. ನಾನು ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ನಿಮ್ಮಿಬ್ರು ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ನಿಮ್ಮ ಅಪ್ಪ ಅಮ್ಮಗೆ ಸ್ವಲ್ಪನೂ ಸೆನ್ಸ್ ಇಲ್ಲ? ಎಲ್ಲಿಗೆ ಬಂದೆ ಏನು ಮಾತಾಡಬೇಕು ಅಂತ ಅರ್ಥ ಆಗಲ್ವಾ? ಏನ್ ಓದ್ಕೊಳ್ಳಿಲ್ಲ ಅಂದ್ರೂ ನಮ್ಮ ಅಪ್ಪ ಅಮ್ಮನೆ ಗ್ರೇಟ್, ನಿಮ್ಮ ಅಪ್ಪ ಅಮ್ಮ ವರ್ಸ್ಟ್ ಬಿಹೇವಿಯರ್. ಅಯ್ಯೋ, ಏನಪ್ಪ ನೀನು, ನನ್ನ ಕಣ್ಣು ಮುಂದೆನೇ ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೀಯಾ? ನಾಳೆ ದಿವಸ ಮದುವೆ ಆದ್ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮಗಳನ್ನ ನಿನಗೆ ಕೊಡೋದಿಲ್ಲ. ರೀ, ಬನ್ರಿ. ಸಾರಿ ದಮನಿ, ಕೋಪದಲ್ಲೇನೋ ಹೊಡೆದ್ಬಿಟ್ಟೆ. ಇದನ್ನೇ ದೊಡ್ಡದು ಮಾಡಬೇಡ, ಪ್ಲೀಸ್. 2 ತಿಂಗಳು ಟೈಮ್ ಕೊಡು, ನಂಗೆ ಆಸ್ಟ್ರೇಲಿಯಾದಲ್ಲಿ ಜಾಬ್ ಸಿಕ್ಕಿದೆ. ಅದಾದ್ಮೇಲೆ ನಮ್ಮ ಮನೇಲಿ ಒಪ್ಲೇ ಬಿಡಲಿ, ನಾನು ಇನ್ನೊಂದು ಮದುವೆ ಆಗ್ತೀನಿ. ಇದು ಮೀರಿ ನಿನಗೇನಾದರೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ನೋಡಿದಾಗೆ ಬೇರೆ ಹುಡುಗನ ನೋಡೆ, ಮದುವೆ ಆಗು. ಬಾಯ್.
ನನ್ನ ಪ್ರೀತಿ ಮದುವೆ ಆಗ್ಬೇಕಾರ ಹುಡುಗಿನ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಹೋದಾಗ ಐ ಆಮ್ ವೆರಿ ಸಾರಿ ದಮನಿ ಮದುವೆ ಬಿಸಿನಲ್ಲಿ ನಿನಗೆ ಇನ್ವಿಟೇಷನ್ ಕೊಡೋದೇ ಮರೆತುಬಿಟ್ಟೆ. ದಮನಿ ಮದುವೆ ಫಸ್ಟ್ ಕ್ಲಾಸ್ ಆಗಾಯ್ತು, ನಾಳೆ ರಿಸೆಪ್ಷನ್ ಇದೆ, ನೀನು ಖಂಡಿತ ಬರಬೇಕು. ನಾಳೆ ರಿಸೆಪ್ಷನ್ಗೆ ಬಾ ಅಂತ ಇನ್ವಿಟೇಷನ್ ಕೊಟ್ಟಾಗ ಆಯ್ತಲ್ಲ ಸಾರ ನೋವು, ನಿಮ್ಮ ಒಂದು ಲಾಠಿ ಗನ್ನು ಏರೋಪ್ಲೈನು ಬಾಂಬೆ ಕಟ್ಟು ಇವೆಲ್ಲ ಸೇರಿಸಿ ಒಂದೇ ಸಲ ಟ್ರೀಟ್ಮೆಂಟ್ ಕೊಟ್ಟರು ಆ ನೋವು ಒಂದು ದಿನ ಇರ್ಬೋದು, ಒಂದು ವಾರ ಇರ್ಬೋದು, ಒಂದು ತಿಂಗಳು ಇರ್ಬೋದು, ಆದರೆ ಈ ಹಾರ್ಟ್ಗಾಗಿದೆಯಲ್ಲ ಸರ್ ಆ ನೋವು, ಅದು ನನ್ನ ಹಾರ್ಟ್ ಬೀಟ್ಸ್ ನಿಲ್ಲೋವರೆಗೂ ಸಾಯೋದಿಲ್ಲ ಅನಿಸುತ್ತೆ ಸರ್. ಏನಾಯ್ತು ಸೂರ್ಯ? ಏನಿಲ್ಲಪ್ಪ. ಯಾಕೋ ಇಷ್ಟು ಬೇಡ್ತಾ ಇದೆಯಾ? ಏನು ಏನು ಕೆನ್ನಲ್ಲಿ ಇರೋದು? ಅಪ್ಪ ಏನಿಲ್ಲಪ್ಪ. ಏನು ತೋರ್ಸೋದು? ಛೇ, ಒಂದು ಹುಡುಗಿಗೋಸ್ಕರ ನಿನ್ನ ಜೀವನನೇ ಹಾಳು ಮಾಡ್ಕೊಳ್ತಿದ್ಯಲ್ಲೋ ಸೂರ್ಯ. ನಿನಗೆ ಆದಂಥ ಒಂದು ಲೈಫ್ ಇದೆ ಕಣು, ಈ ಲೈಫಿಂದ ಹೊರಗೆ ಬಾರು. ಲೇ, ಇವಳು ಇಲ್ಲದೆ ಹೋದ್ರೆ ಇನ್ನೊಬ್ಳು ಸಿಕ್ತಳ್ಕೊಂಡು ಸೂರ್ಯ, ಅರ್ಥ ಮಾಡ್ಕೊಳು, ಅರ್ಥ ಮಾಡ್ಕೋ. ಯಾವನೊಬ್ಬ ಪದೇ ಪದೇ ಫೋನ್ ಮಾಡಿ ನನ್ನ ಮಗಳು ಟಾರ್ಚರ್ ಕೊಡ್ತಿದ್ದಾನೆ. ಹಲೋ ದಮನಿ, ಪ್ಲೀಸ್ ಕಾಲ್ ಕಟ್ ಮಾಡಬೇಡ, ನಾನು ಹೇಳೋದು ಸ್ವಲ್ಪ ಕೇಳು. ನೋಡು, ನಿನ್ನ ಮದುವೆ ಆಗಿರೋದು ಇನ್ನೂ ನನ್ನ ಕೈನಲ್ಲಿ ಜೀವನ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈಗಲೂ ನೀನು ತಾಳಿಕೆ ತಾಕ್ಬಿಟ್ಟು ನನ್ನ ಜೊತೆ ಬಾ, ನೀನು ಚೆನ್ನಾಗಿ ನೋಡ್ಕೋತೀನಿ, ನೀನು ಹೇಳಿದಾಗೆಲ್ಲ ಕೇಳ್ತೀನಿ, ಎಡಗಲ್ ಪಾದದ ಹತ್ರ ಬಿದ್ದಿರ್ತೀನಿ, ಬಟ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡ. ಏಯ್, ಯಾಕೋ ನನ್ನ ತಂಗಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ಯಾ? ನಿನ್ನ ತಂಗಿ ನನಗೊಂದು ಮಾತು ಹೇಳ್ದೆ, ಅದೇಗೆ ಮದುವೆ ಆದ್ಲು? ನಂಗೆ ಕಾರಣ ಬೇಕು. ನಂದಿನಿ ಲೌಡ್ ಗ್ರೌಂಡ್ ಹತ್ರ ಬಾರ, ನನ್ನ ತಂಗಿನ ಕರ್ಕೊಬತ್ತೀನಿ, ಮಾತಾಡೋಣ. ನನ್ನ ಮಗನಿಗೆ ರೌಡಿಗಳನ್ನ ಕರೆಸ್ಬಿಟ್ಟು ಎದ್ದು ತದ್ದು ಓಡಿಸಿದನು. ಯಾಕೆ ದಮನ ಹೇಳ್ತಿದ್ಯಾ, ಹಾರ್ಟ್ ಮೇಲೆ ಹಸಿ ಸುರಿದಾಗುತ್ತೆ, ಯಾವತ್ತೂ ನಿನ್ನ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ, ನೀನು ಚೆನ್ನಾಗಿರು ದಮನಿ. ಒಬ್ಬ ಮನುಷ್ಯ ದಡ್ಡಿಲ್ದೆ ಸಾಯ್ತಾ ಇರುವಾಗ ಅವನ ಮನೆಯವರು
ಇದು ಯಾ ಜಾತಿ ಬ್ಲಡ್ ಅಂತ ಕೇಳಲ್ಲ. ಒಬ್ಬ ಭಿಕ್ಷಿಕನಿಗೆ ಭಿಕ್ಷೆ ಹಾಕುವಾಗ ಅವನು ನಮ್ಮ ಜಾತಿಯವನ ಅಂತ ನೋಡಿ ಭಿಕ್ಷೆ ಹಾಕಲ್ಲ. ಸರಿ, ನಾವು ಸತ್ತು ಸ್ಮಶಾನಕ್ಕೆ ಹೋದರೂ ಅಲ್ಲಿ ಭೂಮಿ ತಾಯಿ ನೀನು ಯಾವ ಜಾತಿ ಅಂತ ಕೇಳಲ್ಲ. ಇಲ್ಲೆಲ್ಲೂ ಬೇಡದೇ ಇರೋ ಈ ಜಾತಿ ಈ ಪ್ರೀತಿಗೆ ಬೇಕಾ? ನೀವೇ ಡಿಸೈಡ್ ಮಾಡಿ. May I come in, sir? Yes, Deepa. ಸರ್, ನಮ್ಮ ಹೊಸ ಪ್ರಾಜೆಕ್ಟ್ಗೆ ಕಂಟೆಂಟ್ ರೈಟರ್ ಬೇಕಾಗಿತ್ತಲ್ಲ. ಹೌದು. ಹೆಚ್ ಆರ್ ಇಬ್ಬರನ್ನ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ನೀವು ಓಕೆ ಅಂದರೆ ಅವ್ರನ್ನ ಒಳಗೆ ಕರಿತೀನಿ. ಓಕೆ, ಕಳಿಸಿ. ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್, ಹ್ಯಾವ್ ಎ ಸೀಟ್. ಥ್ಯಾಂಕ್ ಯು. ನಿಮ್ಮ ನೇಮು, ಅಡ್ರೆಸ್ಸು, ಹಾಬೀಸು, ಸ್ಟ್ರೆಂತು, ಎಲ್ಲೋದಿದ್ದೀರಾ, ಏನೋದಿದ್ದೀರಾ, ನೀವು ಫ್ರೆಶರಾ, ಎಕ್ಸ್ಪೀರಿಯೆನ್ಸಾ, ಇದೆಲ್ಲ ನನಗೆ ಯಾವುದು ಬೇಡ. ನನ್ನ ಕೇಳೋಂದು ಸಿಂಪಲ್ ಪ್ರಶ್ನೆಗೆ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು. ಓಕೆ ಸರ್. ನಾನು ನಿಮ್ಮನ್ನು ಈ ಜಾಬಿಗೆ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ವಾಟ್ ಈಸ್ ಯುವರ್ ನೆಕ್ಸ್ಟ್ ಥಾಟ್? ನನಗೆ ಆ ಪೊಟೆನ್ಷಿಯಲ್, ಎಬಿಲಿಟಿ, ಎಲಿಜಿಬಿಲಿಟಿ ಎಲ್ಲ ಉಂಟು. ಹಾಗಾಗಿ ನಾನು ಫೈನಲ್ ರೌಂಡ್ ತನಕ ಬಂದಿದ್ದೇನೆ. ಸೊ ಡೆಫಿನೆಟ್ಲಿ ಆ ಜಾಬ್ ನನಗೆ ಸಿಗ್ತದೆ ಅಂತ. ಇನ್ ಕೇಸ್ ರಿಜೆಕ್ಟ್ ಆದರೂ ಕೂಡ ಯಾಕೆ ರಿಜೆಕ್ಟ್ ಆದೆ, ಎಂತ ರಾಂಗ್ ಆಯ್ತು ಅಂತ ಹೋಮ್ವರ್ಕ್ ಮಾಡಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದ ಮೇಲೇನೆ ನೆಕ್ಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡೋದು. ಯು ಕ್ಯಾನ್ ಗೋ ನೌ. ಹೋಗುವಾಗ ಆಫರ್ ಲೆಟರ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಸರ್, ಥ್ಯಾಂಕ್ ಯು. ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಇನ್ ಟೈಮ್ಗೆ ಲಾಗಿನ್ ಆಗಿ ನಿಮ್ಮ ಜಾಬ್ಗೆ ರೆಸ್ಪೆಕ್ಟ್ ಕೊಡಿ. ಯು ಕ್ಯಾನ್ ಗೋ ನೌ. ಹಾಯ್ ನಿಶಾ, ಗುಡ್ ಮಾರ್ನಿಂಗ್. ಏನು ಬಾಸ್ ಎನಿ ಟೈಮ್ ಸೀರಿಯಸ್, ಆಫೀಸಲ್ಲೂ ಹಾಗೆ ಇರ್ತಾರೆ. ಅವರಾ? ಹಾಗೇನೆ. ಹುಡುಗಿರನ್ನ ಕಂಡ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ನೀನು ಹೊಸ್ದಾಗಿ ಜಾಯ್ನ್ ಆಗಿದ್ಯಾ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅವರು ತುಂಬ ಸೈಲೆಂಟು, ನೀನು ಫುಲ್ಲು ಸೌಂಡು. ಆ ದೇವರೇ ಕಾಪಾಡಬೇಕು. ಈ ಥರ ಕ್ಯಾರೆಕ್ಟರ್ ಅಂದರೆ ನನಗೆ ತುಂಬ ಇಷ್ಟ. ಐ ಲೈಕ್ ಮೈ ಬಾಸ್. ಯು ಲೈಕ್ ಹಿಮ್ ಲೇಟರ್, ಬಟ್ ಅವ್ರು ಕೊಟ್ಟಿರೋ ಕೆಲಸನ ಮುಗಿಸ್ಬಿಡು. ಬಾಸ್ ಬರ್ತಾ ಇದ್ದಾರೆ, ಡ್ರಾಪ್ ಕೇಳೋಣ. ಡ್ರಾಪ್ ಕೊಡ್ತೀರಾ? ಇಲ್ಲಿ ಬಸ್ ಕನೆಕ್ಷನ್ ತುಂಬ ಚೆನ್ನಾಗಿದೆ, ಶೇರ್ ಆಟೋ ಕೂಡ ಸಿಗುತ್ತೆ. ಈ ಥರ ಕೇಳೋದು ನನಗೆ ಇಷ್ಟ ಆಗೋದಿಲ್ಲ. ನನ್ನಂಥ ಹುಡುಗಿಗೆ ಕೇಳದೇನೆ ಡ್ರಾಪ್ ಕೊಡ್ತಾರೆ, ಆದರೆ ನನಗೆ ಬಾಸು ಕೇಳಿದ್ರು ಡ್ರಾಪ್ ಕೊಡಲಿಲ್ಲಲ್ಲ. ಹೊಸದಾಗಿ ಕಂಟೆಂಟ್ ರೈಟರ್ ಜಾಯ್ನ್ ಆಗಿದಾರಲ್ಲ, ಅವ್ರ ಹೆಸರೇನು? ನಿಶಾ. ಅವರು ಪ್ರಾಜೆಕ್ಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿದರೆ ಆ ಡಾಕ್ಯುಮೆಂಟ್ ತೊಗೊಂಬರ್ತೀರಾ? ಓಕೆ ಸರ್. ನಿಶಾ, ಬಾಸ್ ನಿನಗೊಂದು ಟಾಸ್ಕ್ ಅಸೈನ್ ಮಾಡಿದ್ರಲ್ಲ, ಅದು ಕಂಪ್ಲೀಟ್ ಆಗಿದ್ರೆ ನನಗೆ ಕೊಡು, ಬಾಸ್ ಕೇಳ್ತಾ ಇದ್ದಾರೆ. ಅವರು ನನ್ನ ಹತ್ರನೇ ಹೇಳ್ಬೋದಿತ್ತಲ್ವಾ, ನಿನ್ನ ಹತ್ರ ಯಾಕೆ ಹೇಳಿ ಕಳಿಸಿದ್ರು? ಈ ಆಫೀಸಲ್ಲಿ ಬಾಸ್ ಹುಡುಗಿರ ಜೊತೆ ಡೈರೆಕ್ಟಾಗಿ ಮಾತಾಡಲ್ಲ. ಬಾಸ್ಗೂ ಮತ್ತೆ ಹುಡುಗಿರ್ಗೂ ಮಧ್ಯದಲ್ಲಿ ನಾನೊಂಥರ ಬ್ರಿಡ್ಜ್ ಇದ್ದಂಗೆ. ನಾನೀಗ ಬಂದಿದ್ದೀನಲ್ಲ ದೀಪಾ, ಆ ಬ್ರಿಡ್ಜ್ನ ಬ್ರೇಕ್ ಮಾಡಿ ನಾನೇ ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀನಿ. ಓಕೆ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಸರ್, ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ನಾನು ಆಲ್ರೆಡಿ ದೀಪಾ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಅವರೇ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ದೀಪಾಗೆ ಅಪ್ಡೇಟ್ ಮಾಡಿ, ನನ್ನನ್ನು ಮೀಟ್ ಮಾಡೋ ನೆಸೆಸಿಟಿ ಇಲ್ಲ. ಕಂಪನಿಯಲ್ಲಿ ದೀಪಾಳ ಹಾಗೆ ನಾನು ಕೂಡ ಎಂಪ್ಲಾಯ್. ಅವಳು ಕೂಡ ಹುಡುಗಿಯೇ, ನಾನು ಕೂಡ ಹುಡುಗಿಯೇ. ಅವಳ ಹತ್ರ ಮಾತಾಡಿದಾಗ ನನ್ನ ಹತ್ರನೂ ಮಾತಾಡ್ಬೋದಲ್ಲ. ಈ ಥರ ಎನ್ವಿರಾನ್ಮೆಂಟ್ನಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ಇಷ್ಟು ಹೇಳಿದ್ಮೇಲೂ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆದರೆ ನಾನು ಈ ಜಾಬ್ನ ಕ್ವಿಟ್ ಮಾಡ್ತೀನಿ. ಏನಾದರೂ ತಪ್ಪು ಮಾತಾಡಿದರೆ ಸಾರಿ. ಐ ಲೈಕ್ ಅವರ್ ಬೋಲ್ಡ್ನೆಸ್. ಏನು ಸೀರಿಯಸ್ ಆಗಿರೋ ಫೇಸಲ್ಲಿ ನಗು ಬಂದ್ಬಿಟ್ಟಿದೆ? ಇರ್ಬೋದು. ಥ್ಯಾಂಕ್ ಯು. ಏಕೆ? ಡ್ರಾಪ್ ಮಾಡಿದ್ದಕ್ಕಲ್ಲ, ನಿಮ್ಮಲ್ಲಿ ಈ ಚೇಂಜಸ್ಗೆ. ನೀನ್ ಹಾಡೋದನ್ನ ಬಾಸ್ ಕೇಳಿಸ್ಕೊಂಡ್ರು, ಅವ್ರ ಕ್ಯಾಬಿನ್ಗೆ ಹೋಗ್ಬೇಕಂತೆ. ಏನಪ್ಪ ಇಂತ ಕೆಲ್ಸ ಆಯ್ತು. ಸಾರಿ ಸರ್. ಡೋಂಟ್ ಬಿ ಸಾರಿ. ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಹಾಡು ಕೂಡ ಚೆನ್ನಾಗಿ ಆಡ್ತೀರಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಏನು ಲತಾ ಮಂಗೇಶ್ಕರ್ ತುಂಬಾ ಖುಷಿಯಾಗಿದ್ದೀರಾ? ಯಾರು ಹೇಳಿದ್ದು ನನ್ ಲತಾ ಮಂಗೇಶ್ಕರ್ ಅಂತ? ಬಾಸೇ ಹೇಳಿದ್ದು. ಹೌದಾ? ಹೌದು. ಏನು ಈ ನಡುವೆ
ಬಾಸ್ ಯಾವಾಗ್ಲೂ ಏನಾದ್ರೂ ಇದ್ರೆ ನನ್ನ ಹೆಸ್ರ ಕರಿತಾ ಇದ್ರು, ಆದ್ರೆ ಈಗ ನನ್ನ ಹೆಸ್ರೇ ಮರ್ತ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಸಮಥಿಂಗ್ ಸಮಥಿಂಗ್. ಯಸ್, ದೇರ್ ಇಸ್ ಸಮಥಿಂಗ್ ಸಮಥಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇ ನಿಶಾ, ನಾಳೆ ಬಾಸ್ದು ಬರ್ತ್ಡೇ ಕಣೆ. ಹೌದಾ? ಹಾಗಾದ್ರೆ ನಾಳೆ ಸ್ಟಾಫ್ ಕೈಲ ಫುಲ್ ಪಾರ್ಟಿ ಅನ್ಸುತ್ತೆ. ಆತರ ಏನಿಲ್ಲ, ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಲ್ಲ. ಇನ್ಫ್ಯಾಕ್ಟ್ ನಾಳೆ ಅವ್ರ ಆಫೀಸ್ಗೆ ಬರಲ್ಲ. ಸರ್, ನಾಳೆ ನಿಮ್ ಬರ್ತ್ಡೇ ಅಲ್ವಾ? ಏನ್ ಪ್ಲಾನ್? ಏನಿಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನನಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಲ್ಲ. ಯಾಕೆ? ಅಮ್ಮ ಜನ್ಮ ಕೊಟ್ಟಿದ್ದಾರೆ, ಅಪ್ಪ ನನ್ನ ಕೆಲಿದ್ದಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಸಾಕು ನನಗೆ. ದೇವ್ರ ಹತ್ರ ಹೋಗಿ ಕೇಳುವಂಥ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಇನ್ ಕೇಸ್ ಬಂದರೆ ಡೆಫಿನೆಟ್ಲಿ ಹೋಗ್ತೀನಿ. ನಿಮಗೋಸ್ಕರ ಅಲ್ಲದೆ ಇದ್ರು ನನಗೋಸ್ಕರನಾದರೂ ಹೋಗಿ ಬನ್ನಿ. ಓಕೆ. ಯಾರು ಬೇಕು? ಸೂರ್ಯ ಅವರಿಲ್ವಾ? ನೀವ್ಯಾರು? ಫ್ಯೂಚರ್ ಆಂಟಿ. ಯಾರು ಚಿನ್ನಿ ಅವರು? ಯಾರೋ ಫ್ಯೂಚರ್ ಆಂಟಿ ಅಂತೆ. ಏನು, ಫ್ಯೂಚರ್ ಆಂಟಿನಾ? ನೀನಕ್ಕೆ ಬಂದಿದ್ದು? ನೀವಿನ್ನು ದೇವಸ್ಥಾನಕ್ಕೆ ಹೋಗಿಲ್ವಾ? ನನಗೆ ದೇವಸ್ಥಾನಕ್ಕೆ ಹೋಗೋದು, ನೀನಕ್ಕೆ ಬಂದಿದ್ದು? ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ವೋ ಅಂತ ಡೌಟ್ ಬಂತು. ಹೇಗಿದ್ರು ನಿಮ್ ಬರ್ಡೇ ಅಲ್ವಾ, ಪಾರ್ಟಿ ಕೊಡ್ತಿರಲ್ಲ. ಹೇಗಿದ್ರು ಫ್ಯೂಚರ್ ಆಂಟಿ ತಾನೇ, ಹೋಗಿ ಬನ್ನಿ. ಸೋ ಸ್ವೀಟ್. ಯಾಕೆ, ಚಿಕ್ಕ ವಯಸ್ಸಿಂದನೂ ನೀವು ಇಷ್ಟೇ ಡಿಸೆಂಟಾ? ಯಾಕೆ, ಹುಡುಗಿರಂದ್ರೆ ನೀವು ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ? ಓ, ಹುಡುಗಿರಂದ್ರೆ ಆಗಲ್ವಾ ಅಥವಾ ಹುಡುಗಿರ ಹತ್ರ ಜಾಸ್ತಿ ಮಾತಾಡಲ್ವಾ? ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಂಡು ನನ್ನ ಹತ್ರ ಹೇಳ್ಕೊಳ್ಳಿ. ನೋಡಿಶಾ, ಆಲ್ರೆಡಿ ನನ್ನ ಲೈಫಲ್ಲಿ 6 ಹುಡುಗಿರು ಹಾರ್ಟ್ಗೆ ಎಂಟ್ರಿ ಕೊಟ್ಟು ಸಾಕಷ್ಟು ಖುಷಿನೂ ಕೊಟ್ಟೋಗಿದ್ದಾರೆ. 7 ಜನ್ಮಕ್ಕೆ ಮರೆಯೋಕ್ಕಾಗದಿರೋಷ್ಟು ನೋವು ಬಿಟ್ಟೋಗಿದ್ದಾರೆ. ಖುಷಿ ಬೇಗ ಮರೆತೋಗುತ್ತೆ, ಆದರೆ ನೋವು ಜೀವಂತವಾಗಿರುತ್ತೆ. ಅದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ, ನಂದು ಏನು ತಪ್ಪಿಲ್ಲ. ಹಾಗಂತ ಹುಡುಗಿರ ಬಗ್ಗೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ಹಾಗೆ ಹುಡುಗಿರಂದ್ರೆ ಇಂಟ್ರೆಸ್ಟೂ ಇಲ್ಲ, ಆದ್ರೂ ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ನಿಮ್ಮ ಹಾರ್ಟ್ನಲ್ಲಿ ಇಷ್ಟೊಂದು ನೋವು ತುಂಬಿಕೊಂಡಿದ್ದೀರಾ? ಸರಿ, ಹೊರಡೋಣ. ನಿಶಾ, ಕಮ್ ಟು ಮೈ ಕ್ಯಾಬಿನ್. ಮೇ ಐ ಕಮ್ ಇನ್ ಸರ್? ಯಾ, ಕಮ್ ಇನ್. ಐ ಲವ್ ಯು. ವಾವ್, ನೈಸ್. ಯಾಕೇನು ಇಲ್ಲೇ ನಿಂತಿದ್ದೀರಾ? ಯು ಕ್ಯಾನ್ ಗೋ. ಏನು ಈಗ ಪ್ರಪೋಸ್ ಮಾಡೋದು? ಆ ಫೀಲ್ ಇಲ್ಲ, ಆ ಪ್ರೀತಿನೂ ಇಲ್ಲ. ನಿಮ್ಗೊಂದು ಮೆಸೇಜ್ ಕಳಿಸ್ತೀನಿ, ಅದರಲ್ಲಿ 1 to 100 ನಂಬರ್ಸ್ ಇರುತ್ತೆ. ನೀವು ಯಾವುದಾದ್ರೂ 2 ನಂಬರ್ನ ಸೆಲೆಕ್ಟ್ ಮಾಡಿ ರಿಪ್ಲೈ ಮಾಡಬೇಕು. ಒಂದು ಗೋಲ್ಡ್ ರಿಂಗ್ ಕೊಡಿಸ್ಬೇಕಂತ ಇದೆ, ಇನ್ನೊಂದೇನು ಪ್ರಪೋಸ್ ಮಾಡಬೇಕಾ? ಮೆಸೇಜಲ್ಲಿ ಪ್ರಪೋಸ್ ಮಾಡಬೇಕಂತ ಮಾತ್ರ ಇದ್ದಿದ್ದು, ಅದನ್ನು ಪ್ರೀತಿಯಿಂದ ಫೀಲ್ ಮಾಡಿ ಪ್ರಪೋಸ್ ಮಾಡಬೇಕಂತ ಏನು ಮೆನ್ಷನ್ ಮಾಡಿಲ್ಲ. ಯು ಕ್ಯಾನ್ ಗೋ ನಾವ್. ಸರಿ, ಈವ್ನಿಂಗ್ ಸಿಗ್ತೀರಾ? ಓಕೆ. ಸಾರಿ ಸೂರ್ಯ, ಆಕ್ಚುಲಿ ನಿನ್ ನನಗೆ ಮುಂಚೆನೇ ಇಷ್ಟ ಆಗಿದೆ. ನಿನ್ ಬಾಯಿಂದ ಕೇಳೋಣ ಅಂತಾನೆ ಟೇರ್ಗೆ ಮಾಡಿದ್ದು. ಐ ಲವ್ ಯು ಸೋ ಮಚ್. ನೋಡಿಶಾ, ನನಗೆ ಈಗಾಗಲೇ 6 ಪ್ರೀತಿ ಅನುಭವ ಆಗಿ ಆ ನೆನಪುಗಳೇ ಇನ್ನೂ ನನ್ನಿಂದ ದೂರ ಆಗಿಲ್ಲ. ನಾನು ಒಳ್ಳೆಯವನ ಕೆಟ್ಟವನ ಗೊತ್ತಿಲ್ಲ, ಆದರೆ ನಮ್ಮ ತಂದೆ ತಾಯಿಗೆ ಮಗನಾಗಿದ್ದೀನಿ. ಮತ್ತೆ ನೀನು ಪ್ರೀತಿ ಮಾಡಿ ಅಪ್ಪಿತಪ್ಪಿ ಅದಕ್ಕೆ ನನ್ನ ಪ್ರಾಬ್ಲಮ್ ಆದರೆ ನನಗೆ ಆ ನೋವು ತರ್ಕೊಳ್ಳೋ ಶಕ್ತಿ ಇಲ್ಲ. ಹೀಗಾಗಲೇ ಹಾರ್ಟಲ್ಲಿ ಪ್ರೀತಿ ಇಲ್ಲದೆ ಬರೀ ಬ್ಲಡ್ನ ಪಂಪ್ ಮಾಡ್ಕೊಳಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನೇನಾಗಿದೆಯೋ ಅದ್ರ ಬಗ್ಗೆ ನನಗೂ ಕೂಡ ಬೇಸರ ಇದೆ. ಬೇಕಾದ್ರೆ ಈ ಸೆಕೆಂಡಲ್ಲಿ ನೀವು ತಾಳಿ ಕಟ್ತೀನಿ ಅಂದ್ರೂ ಕೂಡ ನಾನು ಕಟ್ಟಿಸ್ಕೊಳಕ್ ರೆಡಿ ಇದ್ದೀನಿ. ನೀವು ಕಟ್ಟೋಕ್ ರೆಡಿನಾ? ಸರಿ, ನನ್ನಲ್ಲಿ ಏನಿಷ್ಟ ಆಯಿತು? ನೀವು ಇಂಟರ್ವ್ಯೂ ಮಾಡುವಾಗ ಆ ನಿಮ್ಮ ಆ್ಯಟಿಟ್ಯೂಡ್ ಇಷ್ಟ ಆಯಿತು. ಕಾರಣ ಇಲ್ಲದೆ ಡ್ರಾಪ್ ಕೇಳಿದಾಗ ನೀವು ಡ್ರಾಪ್ ಕೊಟ್ಟಿಲ್ಲ, ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಡ್ರಾಪ್ ಕೊಟ್ರಿ. ಆ ಕನ್ಸರ್ನ್ ಇಷ್ಟ ಆಯಿತು. ಮತ್ತೆ ಕೆಲವರು ಜೀವನದಲ್ಲಿ 1 ಲವ್ ಫೇಲ್ಯೂರ್ ಆದ್ರೇ ಸೂಸೈಡ್ ಮಾಡ್ಕೋತಾರೆ. ಅಂಥದ್ರಲ್ಲಿ ನೀವು 6 ಲವ್ ಫೇಲ್ಯೂರ್ ಆದ್ರೂ ಬದುಕಬೇಕು ಅಂತ ಆಸೆ ಇದೆಯಲ್ಲ, ಆ ಪಾಸಿಟಿವ್ ಥಿಂಕಿಂಗ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಹುಡುಗಿ ಇಷ್ಟಪಡೋದಕ್ಕೆ ಇನ್ನೇನು ಕಾರಣ ಬೇಕು ಹೇಳಿ?
ಸೂರ್ಯ, ಏನು ಉತ್ತರ ಕೊಡದೆ ಹೋಗ್ತಿದ್ಯಾ? ಐ ಲವ್ ಯು, ಐ ಲವ್ ಯು, ಐ ಕಾಡಿ ಹುಚ್ಚನಾಗೋದೆ ನೀನೆ ನನ್ನ ಕಾಪಾಡು ನಿನ್ನ ಮತ್ತು ಮತ್ತೆ ಕೊಡಿ ಬಂದೆಯಾಗೋರಿ ನಾನು ನಿನ್ನ ಸೆರೆಯಾಡು ನಿನ್ನ ಸೇರಲೆಂದು ಓಡಿನ ಬಂದೆ ಮನಸೂರೆ ಮಾಡಿ ಕಾಡಿ ನಿನ್ನೆ ಕಾಡಿ ಹುಚ್ಚನಾಗದೆ ನೀನೇ ನನ್ನ ಕಾಪಾಡು ನಿನ್ನ ಮತ್ತು ಮತ್ತೆ ಕೊಡಿ ಬಂದೆಯಾಗೋರಿ ನಾನು ನಿನ್ನ ಸೆರೆಯಾಡು ಬಂದಿರುವ ಮನ ತುಂಬಿ ತಂದಿರುವ ನನ್ನ ಪ್ರೀತಿ ಜೀವ ಮೇರೆ ತರಬೇಕು ಮರುಮಾತು ನಿಂತಿರಲು ಮರೆಮಾಚಿ ನಾನಿರಲು ತರಬೇತಿ ಮೀತಿ ಮೀರಿ ಸಿಗಬೇಕು ನೆರಳಾಗಿ ಹಿಂದೇನೆ ಮರುಳಾಗಿ ಬಂದೇನೆ ಜೊತೆಯಾಗಿ ಎಂದೆಂದು ಇರಬೇಕು ಬೆರೆತೋದೆ ನಿನ್ನಲ್ಲಿ ಸರಿ ಪ್ರೀತಿ ಹೆಚ್ಚಾಗಿ ಕೊಡವೇ ಈ ಪ್ರೀತಿ ಎಂದಿಗೂ ಶಾಶ್ವತ ಎಂದೆಂದು ಜೀವಂತ ನೀನೊಂದು ಪ್ರೀತಿ ಪರ್ವತ ಒಂದಾದೆ ಎಂದೆನ್ನುತ್ತ ನಿನ್ನ ಮಾಡಿ ನನ್ನ ಕಡಿ ಚನಾಗೋದೆ ನನ್ನ ಶಾಖೆ ಹೊಂದಿರುವೆ ಪ್ರತಿ ಬಾರಿ ಪ್ರೀತಿ ತುಂಬಿಕೊಳ್ಳಬೇಕು ಕನಸೆಂಬ ಆಗಸದಿ ಶಶಿಯಾಗಿ ಮೂಡಿರುವೆ ಖುಷಿಯಾಗಿ ಕಣ್ಣು ತುಂಬಿ ನೋಡಬೇಕು ಮನ ತುಂಬಿ ಒಂದಾಗು ಕಿವಿ ತುಂಬೋ ಸದ್ದಾಗು ಎಂದೆಂದು ಮುದ್ದಾಡೋ ವರವಾಗು ಮನ ನೋಕಿ ಮೊಗ್ಗಾದೆ ಸೋಕಿ ಸಿಕ್ಕಾರಿ ಲಚ್ಚೆಲು ಜೊತೆಲಿ ಬರವೇ ನಮ್ದು ಸಾವಿನ ದಾರಿಲು ಇನ್ನೇನು ಬೇಡೆಂದು ಇನ್ನೆಂದು ಬೇರೆ ಮಾತಿಲ್ಲ ನನ್ನೋನೇನೆ ಎಂದೆಂದು
ನಾನಾಗೋದೆ ನೀನೇ ನನ್ನ ಕಾಪಾಡು ನಿನ್ನ ಮತ್ತು ಮತ್ತೆ ಕೊಡಿ ಬಂದಿಯಾಗೋದೆ ನಾನು ನಿನ್ನ ಸೆರೆಯಾಳು ಇವತ್ತಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ದಿನ ಹಾಂ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಬರೋದು ಇನ್ 10 ಡೇಸ್ ಆಗುತ್ತೆ ನಿನ್ ಬಿಟ್ಟು ಹೋಗೋಕ್ಕೆ ನನಗೆ ತುಂಬ ಕಷ್ಟ ಆದರೆ ಏನು ಮಾಡಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಮದುವೆ ವಿಷಯ ಕೂಡ ಮಾತಾಡಿ ಬರ್ತೀನಿ ಓಕೆ ಹ್ಯಾಪಿ ಜರ್ನಿ ಬಾಯ್ ಬಾಯ್ ಮೇ ಐ ಕಮ್ ಇನ್ ಸರ್ ಎನಿಥಿಂಗ್ ಇಂಪಾರ್ಟೆಂಟ್ ಎಸ್ ಸರ್ ಪ್ಲೀಸ್ ಕಮ್ ನಮ್ಮ ಕಂಪ್ನಿ ಸ್ಟಾಕ್ ವ್ಯಾಲ್ಯೂ ಲೋ ಆಗಿ ಬಿಸ್ನೆಸ್ ಲಾಸ್ ಆಗೋ ಲೆವೆಲ್ಗೆ ಬಂದಿದೆ ಮುಂಚಿನ ಲೆವೆಲ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 2 ಇಯರ್ಸ್ ಆಗುತ್ತೆ ನಾವು ಆದಷ್ಟು ಬೇಗ ಡಿಸಿಷನ್ ತಗೊಂಡ್ರೆ ಬೆಟರ್ ಓಕೆ ಮೀಟಿಂಗ್ ಅರೇಂಜ್ ಮಾಡಿ ದೇರ್ ಇಸ್ ಅ ಮೀಟಿಂಗ್ ನೌ ಎವ್ರಿಬಡಿ ಇನ್ ಕಾನ್ಫರೆನ್ಸ್ ರೂಮ್ ಗುಡ್ ಈವ್ನಿಂಗ್ ಎವ್ರಿವನ್ ದೇರ್ ಇಸ್ ಎ ಬ್ಯಾಡ್ ನ್ಯೂಸ್ ಫಾರ್ ಯು ಕಂಪ್ನಿ ಶೇರ್ ವ್ಯಾಲ್ಯೂಸ್ ಕಮ್ಮಿ ಆಗಿರೋದ್ರಿಂದ ನಾವು ಲಾಸ್ ಅಲ್ಲಿದ್ದೀವಿ ಸೊ ನಾವು ರಿಕವರ್ ಆಗಬೇಕಂದ್ರೆ ಕೆಲವು ವರ್ಷಗಳೇ ಬೇಕಾಗ್ಬೋದು ಇದು ಕಂಪ್ನಿ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆಲ್ಲ ಸ್ಯಾಲ್ರಿ ಕೊಡೋದು ತುಂಬ ಕಷ್ಟ ಆಗುತ್ತೆ ಸೊ ನೀವು ಬೇರೆ ಕಂಪ್ನಿಗೆ ಜಾಯ್ನ್ ಆಗೋದು ಬೆಟರ್ ಅನಿಸುತ್ತೆ ಯಾಕಂದರೆ ನಿಮಗೆ ಆದಂಥ ಕಮಿಟ್ಮೆಂಟ್ ಇರುತ್ತೆ ಸೊ ನನ್ನಿಂದ ನಿಮಗೆಲ್ಲ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಇಷ್ಟು ದಿನ ನನ್ನ ಕಂಪ್ನಿ ವರ್ಕ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೆರಿಯರ್ ಹಾಯ್ ಸೂರ್ಯ ನಾನು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು ಆಫೀಸ್ ಹತ್ರ ಸಿಗ್ತೀಯಾ ಬೇಡ ನಾಳೆ ನಿಮ್ಮ ಮನೆ ಹತ್ರ ಬಂದು ಪಿಕ್ ಮಾಡ್ತೀನಿ ಏನು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಏನದು ನಮ್ಮ ಮನೇಲಿ ಮದ್ವೆಗೆ ಒಪ್ಕೊಂಡಿದ್ದಾರೆ ಆದ್ರೆ ಏನ್ ಹೇಳು ಪರವಾಗಿಲ್ಲ ನಮ್ಮ ಮನೇಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ ಸೊ ಅವರು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡೋದಕ್ಕೆ ಆಗಲ್ಲ ಇಷ್ಟೇನಾ ನೋಡಿಶಾ ನನಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಂತ ಏನು ಇಷ್ಟ ಇಲ್ಲ ಆದಷ್ಟು ಸಿಂಪಲ್ ಆಗಿ ಮದ್ವೆ ಆಗದೆ ಇಷ್ಟ ನಮ್ಮ ಮನೆಯವರು ನಿಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡು ಬರೋಣ ನಿಮ್ಮ ಮನೆಯವರು ಒಂದು ಪೈಸೆ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ ಲೈಫ್ನಲ್ಲಿ ಮದುವೆ ಆಗೋದು ಒಂದೇ ಸರಿ ಗ್ರ್ಯಾಂಡ್ ಆಗಾದ್ರೆ ಚೆನ್ನಾಗಿರುತ್ತಲ್ವಾ ನೀನು ಹೇಳೋದು ಸರಿ ಬಟ್ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುವಾಗ ನಿಮ್ಮ ಮನೆಯವರು ಗ್ರ್ಯಾಂಡ್ ಆಗಿ ಮದುವೆ ಮಾಡೋಕ್ಕೆ ಹೇಗೆ ಸಾಧ್ಯ ನೀನು ನಮ್ಮ ಮನೆಯವ್ರಿಗೆ 30 ಲಕ್ಷ ಫೈನಾನ್ಷಿಯಲಿ ಹೆಲ್ಪ್ ಮಾಡು ಆಗ ಅವರು ಕೂಡ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ ಏನ್ರಿ ರಿಸೆಪ್ಷನಿಸ್ಟ್ ಬಂದಿಲ್ವಾ ಸರ್ ಬಾಸ್ ಕರೀತಾ ಇದ್ದಾರೆ ಬರ್ಬೇಕಂತ ಒಂದು ನಿಮಿಷ ಇರು ಬರ್ತೀನಿ ಹ್ಮ್ ಏನಿದು ಆಫೀಸ್ ಎಲ್ಲ ಖಾಲಿ ಇದೆ ಸೂರ್ಯನೇ ಅಲ್ವಾ ಬಾಸು ಸೂರ್ಯ ಬರ್ಲಿ ಕೇಳೋಣ ಥ್ಯಾಂಕ್ ಯು ರಾಗೇಶ್ ಥ್ಯಾಂಕ್ ಯು ಮ್ಯಾನ್ ಆಲ್ ದಿ ಬೆಸ್ಟ್ ಅಲ್ಲ ಸೂರ್ಯ ನೀನೇ ಅಲ್ವಾ ಬಾಸು ನಿನ್ ಪಿ ಎ ಮಾನಸ ಅಲ್ವಾ ಇದ್ದಿದ್ದು ನೀನು ಊರಿಗೆ ಹೋಗಿದ್ದಾಗ ಕಂಪ್ನಿ ಲಾಸ್ ಆಯ್ತು ಕಂಪ್ನಿನ ಬೇರೆಯವ್ರಿಗೆ ಸೆಲ್ ಮಾಡಿದ್ದೀನಿ ಈಗ ನಾನು ಇರೋ ಪೊಸಿಷನ್ ಗೊತ್ತಾಯ್ತು ಅನ್ಕೊಂತೀನಿ ಸರಿ ಬಾ ಮೇಲೋಗಿ ಮಾತಾಡೋಣ ಹ್ಮ್ ನಾನು ಈಗಿರೋ ಪರಿಸ್ಥಿತಿ ನಿಂಗೆ ಅರ್ಥ ಆಯ್ತು ಅನ್ಕೊಂತೀನಿ ಮದುವೆ ಹೇಗಾದರೂ ಮದುವೆನೇ ತಾನೆ ಸೊ ಸಿಂಪಲ್ ಮದುವೆ ಆಗೋಣ ಬಿಡು ಇಲ್ಲ ಸೂರ್ಯ ನನ್ನ ಮದುವೆಗೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿ ಅದ್ದೂರಿಯಾಗಿ ಮದುವೆ ಆಗಬೇಕು ಅನ್ನೋದು ನನ್ನ ಆಸೆ ನಿನ್ನ ಹತ್ರ ದುಡ್ಡು ಇಲ್ಲ ಅಂದರೆ ನಿಮ್ಮಪ್ಪನ ಹತ್ರ ಕೇಳು ನೋಡಿ ನಿಶಾ ನಾನು ಎಜುಕೇಷನ್ ಮುಗ್ದಾದ್ಮೇಲೆ ನನಗಾಗಲಿ ನನ್ನ ಬಿಸ್ನೆಸ್ಗಾಗಲಿ ಇವತ್ತಿನವರೆಗೂ 1 ರೂಪಾಯಿ ದುಡ್ಡು ಕೇಳಿಲ್ಲ ಮದುವೆಗೋಸ್ಕರ ನಮ್ಮ ತಂದೆ ಹತ್ರ ಹೋಗಿ ದುಡ್ಡು ಕೇಳೋದು ನನಗಿಷ್ಟ ಇಲ್ಲ ಅದೆಲ್ಲ ಗೊತ್ತಿಲ್ಲ ಸೂರ್ಯ ಬೇಗ ದುಡ್ಡು ಅರೇಂಜ್ ಮಾಡು ನಾವಿಬ್ರು ಗ್ರ್ಯಾಂಡ್ ಆಗಿ ಮದ್ವೆ ಆಗೋಣ ನಿನಗೆ ನಾನು ಮುಖ್ಯನಾ ಗ್ರ್ಯಾಂಡ್ ಆಗಿ ಮದ್ವೆ ಆಗೋದು ಮುಖ್ಯನಾ ನನಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗೋದೇ ಮುಖ್ಯ ಯಾಕಂದ್ರೆ ಜೀವನದಲ್ಲಿ ಒಂದೇ ಸರಿ ಮದ್ವೆ ಆಗ್ಬೇಕು ಅಂತಿದ್ದವರೆಲ್ಲ ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದಾರೆ ಸೊ ನನಗೂ ಕೂಡ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕು ಅಂತ ಕೂಡ ಆಸೆ ಇದೆ ವೆರಿ ಗುಡ್ ಇವತ್ ನೀನ್ ನಂಗೆ ಸಖತ್ ಇಷ್ಟ ಅದೇ ಕಣೆ ಅವತ್ತೇನಂದೆ ನೀನು ನನ್ನ ಆಟಿಟ್ಯೂಡ್ ಇಷ್ಟ ನನ್ನ ಕನ್ಸರ್ನ್ ಇಷ್ಟ ನನ್ನ ಪಾಸಿಟಿವ್ ಥಿಂಕಿಂಗ್ ತುಂಬ ಇಷ್ಟ ಅಂತ ಹೇಳಿ ಇವತ್ತು ನೋಡಿದ್ರೆ ದುಡ್ಡು ಅರೇಂಜ್ ಮಾಡು ಗ್ರ್ಯಾಂಡಾಗಿ ಮದುವೆ ಆಗೋಣ ಅಂತ ಹೇಳ್ತಾ ಇದೆಯಾ ಅಲ್ಲ ನೀನು ಮದುವೆ ಆಗಿ ಕೊನೆ ಉಸಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋನು ಬೇಕಿಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋ ಸೌಂಡ್ ಪಾರ್ಟಿ ಬೇಕಲ್ವ ನಿನಗೆ
ಹಾಗಾದ್ರೆ ನೀನ್ ಯಾರಿಗೂ ಮೋಸ ಮಾಡೇ ಇಲ್ವಾ? ನಿನ್ಗೇನೆ ಎಲ್ಲ ಮೋಸ ಮಾಡೋದ್ರ? ನೋಡು, ನಾನು ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲ ಸಿಚುವೇಶನ್ ಪ್ರಾಬ್ಲಮ್. ಫಸ್ಟ್ ಕತೆಯಲ್ಲಿ ನನಗೂ ಅವಳಿಗೂ ಪ್ಯೂರ್ ಫ್ರೆಂಡ್ಶಿಪ್ ಬಿಟ್ಟರೆ ಯಾವುದೇ ಆದಂಥ ಫೀಲಿಂಗ್ ಇರಲಿಲ್ಲ. ಆದರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚನೇ ನಮ್ಮ ಫ್ರೆಂಡ್ಶಿಪ್ಗೆ ಪ್ರೀತಿಯನ್ನು ಬಣ್ಣ ಕಟ್ಟಿ ಅದು ಫ್ರೆಂಡ್ಶಿಪ್ ಆಗಿನೂ ಉಳಿಲಿಲ್ಲ, ಈ ಕಡೆ ಲವ್ ಆಗಿ ಬಾಳಲಿಲ್ಲ. ಇನ್ನು ಎರಡನೇ ಸ್ಟೋರಿಲಿ ರಿಷಿ ನನ್ನ ಜೊತೆ ಕ್ಲೋಸಾಗಿ ಮೂವ್ ಮಾಡ್ತಿದ್ದನ್ನು ನೋಡಿ ನಾನು ಅವಳನ್ನು ಲವ್ ಮಾಡಿದೆ. ಆದರೆ ಅವಳು ಇನ್ನೊಬ್ಬನ ಜೊತೆ ಎಂಗೇಜ್ ಆಗಿದ್ಲು. ಇನ್ನು ಗಾನ ನನ್ನ ಜೊತೆ ಎಲ್ಗೋ ಬರೋಕೆ ರೆಡಿ ಇದ್ಲು. ಆದರೆ ನನ್ನ ವಯಸ್ಸು ರೂಲ್ಸು ಅಡ್ಡ ಬಂತು. ಇನ್ನು ನಾಲ್ಕನೇ ಕಥೆಯಲ್ಲಿ ಇಬ್ರಿಗೂ ಲವ್ ಆಗಿ ಇಬ್ರೂ ಹೇಳ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಅವರಮ್ಮ ಅಡ್ಡ ಬಂದು ನನ್ನ ಮಗಳನ್ನ ರಿಲೇಷನಲ್ಲೇ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ ನಮ್ಮ ಪ್ರೀತಿ ಅಲ್ಲೇ ಸುತ್ತೋಯ್ತು. ಆದರೆ ಪಲ್ಲವಿ ಕಥೆಯಲ್ಲಿ ನನಗೆ ಲವ್ ಆಗಿದೆ ಅಂತ ಅವಳಿಗೆ ಹೇಳಿದೆ. ಇನ್ನೇನು ಅವಳು ನನ್ನ ಲವ್ ಎಕ್ಸೆಪ್ಟ್ ಮಾಡೋಷ್ಟರಲ್ಲಿ ಅವರಪ್ಪ ಕಾಲೇಜ್ ಚೇಂಜ್ ಮಾಡಿಬಿಟ್ಟು ನನಗೂ ಅವಳಿಗೂ ಕಾಂಟ್ಯಾಕ್ಟ್ ಇಲ್ಲದೆ ಕನೆಕ್ಷನೇ ಕಟ್ಟಾಯಿತು. ಇನ್ನು ದಮನಿ ಸ್ಟೋರಿಯಲ್ಲಿ ನನಗೂ ಓಕೆ ಆಗಿ ಅವಳಿಗೂ ಅವ್ರ ಮನೆಯವ್ರಿಗೂ ಓಕೆ ಆಗಿತ್ತು. ಆದರೆ ನಮ್ಮ ಮನೆಯಲ್ಲಿ ಇಂಟರ್ ಕ್ಯಾಸ್ಟ್ ಅನ್ನೋ ಒಂದು ಸಿಲ್ಲಿ ರೀಸನಿಂದ ಅವ್ರ ಮನೆಯಲ್ಲಿ ಅವಳ ಮೇಲೆ ಪ್ರೆಷರ್ ಹಾಕಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸಿದ್ರು. ಇಲ್ಲಿ ಎಲ್ಲ ಕಥೆಯಲ್ಲೂ ಸಿಚುಯೇಷನ್ದೇ ಪ್ರಾಬ್ಲಮ್ ಆಗಿತ್ತು. ಆದರೆ ನನ್ನ ನಿನ್ನ ಕಥೆಯಲ್ಲಿ ಹಾಗಲ್ಲ. ಇಲ್ಲಿ ನೀನು ಒಪ್ಪಿದ್ಯಾ, ನಾನು ಒಪ್ಪಿದ್ದೀನಿ, ನಿಮ್ಮ ಮನೆಯವರೆಲ್ಲ ಒಪ್ಪಿದ್ದಾರೆ, ನಮ್ಮ ಮನೆಯವರೆಲ್ಲ ಒಪ್ಪಿದ್ದಾರೆ. ಆದರೆ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋ ಒಂದು ಸಿಲ್ಲಿ ರೀಸನಿಂದ ನೀನು ನನ್ನನ್ನು ಬಿಟ್ಟೋಗ್ತಾ ಇದೆಯಲ್ಲ. ಆರ್ ಪ್ರೀತಿಯಲ್ಲೂ ಸಿಚುಯೇಷನ್ದೇ ತೊಂದರೆ ಆಗಿತ್ತು. ಆದರೆ ನೀನೇ ನಮ್ಮ ಪ್ರೀತಿನ ಕೊಲ್ತಾ ಇದೆಯಾ, ನಿನ್ನ ಲೈಫು ನಿನ್ನಿಷ್ಟ. ಆದರೆ ನೀನು ನನ್ನ ಪ್ರೀತಿ ಮೋಸ ಮಾಡಿದ್ರು ನನ್ನ ಹೃದಯದಲ್ಲಿರೋ ಪ್ರೇಮಸ್ವರ ನಿನ್ನನ್ನೇ ಬಯಸ್ತಾ ಇರುತ್ತೆ. ಅದಕ್ಕೆ ನನ್ನ ಲೈಫಲ್ಲಿ ನಿನ್ನ ಬಿಟ್ಟು ಇನ್ಯಾರಿಗೂ ಎಂಟ್ರಿ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸೂರ್ಯ, ನಿಮ್ಮ ಪ್ರಾಜೆಕ್ಟ್ ಫೈಲ್ನ ನಾನು ಚೆಕ್ ಮಾಡಿದೆ, ನನಗಿದ ಚೆನ್ನಾಗಿ ಕಂಪ್ನಿನ ನೀವೇ ನಡೆಸ್ಬೋದು, ಅದಕ್ಕೆ ನೀವೇ ಕಂಪ್ನಿಗೆ ಕೋಪ್ ಪಟ್ನಾರ ಬರಬೇಕು ಅಂತ ನನ್ನ ಆಸೆ, ನೀವು ಒಪ್ಕೊಳ್ಳೋದಾದರೆ. ಥ್ಯಾಂಕ್ಸ್ ಫಾರ್ ಯುವರ್ ಆಫರ್, ಬಟ್ ಐ ಆಮ್ ಸಾರಿ ರಾಕೇಶ್, ಇದೇ ಆಫರು ನನಗೆ ಬಹುಶಃ ಅರ್ಧ ಗಂಟೆ ಮುಂಚೆ ಹೇಳಿದರೆ ಈ ಆಫರ್ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಬಟ್ ಈಗ ಕಾಲ ಮಿಂಚೋಗಿದೆ, ನನಗಿನ್ನು ನನ್ನ ಲೈಫಲ್ಲಿ ಏನು ಬೇಡ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾ, ನೀನು ನನ್ನನ್ನು ನಿನ್ನ ಮನಸ್ಸಿಂದ ಡ್ರಾಪ್ ಮಾಡಿದ್ಯಾ, ಬಟ್ ನಾನು ನಿನ್ನನ್ನು ನಿನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ಏನಣ್ಣ, ಬೆಳಬೆಳಿಗ್ಗೆ ತಿಂಡಿ ತಿನ್ನೋ ಟೈಮ್ಗೆ ತೀರ್ಥ ಅಂಗಡಿಗೆ ಬಂದ್ಬಿಟ್ಟಿದೆಯಲ್ಲ. ಬೆಳಬೆಳಿಗ್ಗೆ ಎಣ್ಣೆ ಹೊಡೆದ್ರೆ ಒಳಗಡೆ ಹೋಗಲ್ಲ ಅನ್ನತ್ತ, ಮುಚ್ಕೊಂಡು ತಾಂಬಾರ. ಏನಣ್ಣ ಬೇಕು? ಸಖತ್ ಬೇಜಾರಲ್ಲಿದ್ದೀನಿ, ಇನ್ಸ್ಟೆಂಟ್ ಕಿಕ್ ಕೊಡಬೇಕು, ಫುಲ್ ಪಾಪರ್ ಆಗಿಬಿಟ್ಟಿದ್ದೀನಿ, ಪಕ್ಕ ಲೋಕಲ್ ಎಣ್ಣೆ ಬೇಕು. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಣ್ಣ. ನಾನ್ ಸೂರ್ಯ, ನಿಶಾ. 90ಗೆ ನಿಶಾನ ಫುಲ್ ಕುಡ್ದದ್ನ ತಾನೆ ನಿಶಾ ಇರೋದು. ಎಣ್ಣೆಯಲ್ಲಿ ನಶೆ ಏರ್ಸೋ ನಿಶಾ ಅಲ್ಲ, ಪ್ರೀತಿಲಿ ನಶೆ ಏರ್ಸಿದ್ ನಿಶಾ. ನಂಗೆ ಎಣ್ಣೆ ನಿಶಾ ಮಾತ್ರ ಗೊತ್ತಿರೋದು, ಇನ್ಯಾ ನಿಶಾನು ಗೊತ್ತಿಲ್ಲ. ಹಾಗೆಲ್ಲ ಮಾತಾಡ್ಬೇಡ ಸೂರ್ಯ, ನೀನ್ ಹೇಳಿದ್ ಕೇಳಿದ್ಮೇಲೆ ಜೀವನದಲ್ಲಿ ಆಸ್ತಿ ಅಂತಸ್ತು ಪ್ರತಿಷ್ಠೆ ಯಾವುದು ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ ಅಂತ ಅರ್ಥ ಆಗಿದೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಅರ್ಥ ಆಗಿದೆ ಸೂರ್ಯ. ನನಗೆ ಗೊತ್ತು ನನ್ನ ಮೇಲೆ ನಿನಗೆ ತುಂಬ ಕೋಪ ಇದೆ ಅಂತ. ನೀನು ಏನು ಹೇಳಿದ್ರು ಕೇಳ್ತೀನಿ, ಏನು ಮಾಡು ಅಂದ್ರೂ ಮಾಡ್ತೀನಿ, ಬೇಕಾದ್ರೆ ಈ ಸೆಕೆಂಡಲ್ಲಿ ಸತ್ತೋಗು ಅಂದ್ರೂ ಸತ್ತೋಗ್ತೀನಿ. ಸೆಕೆಂಡಾ? ಈ ಸೆಕೆಂಡ್ ಅನ್ನೋದು ಎಲ್ಲೋ ಕೇಳ್ದಂಗಿದೆಯಲ್ಲ. ಹಾಂ, ಅವತ್ತೇನು ಹೇಳ್ದೆ ನೀನು? ಈ ಸೆಕೆಂಡಲ್ಲಿ ತಾಳಿ ಕಟ್ಟು ಕಟ್ಟಿಸ್ಕೋತೀನಿ ಎಂದೆ. ಈಗ ನೋಡಿದ್ರೆ ಈ ಸೆಕೆಂಡಲ್ಲಿ ಸತ್ತೋಗ್ತೀನಿ ಅಂತ ಹೇಳ್ತಿದ್ಯಾ? ಅವತ್ತಿನ ಆ ಸೆಕೆಂಡ್ ನಂಬ್ಲ ಅಥವಾ ಇವತ್ತಿನ ಈ ಸೆಕೆಂಡ್ ನಂಬ್ಲ, ಆದ್ರೂ ಈ ಸೆಕೆಂಡ್ ನಂಬಲಿಲ್ಲ ಅಂದರೂ ನಿನ್ನ ನಂಬ್ತೀನಿ. ಏನು ಹಾಗೆ ಸತ್ತೋಗ್ತೀನಿ ಅಂತ ಹೇಳ್ದಲ್ಲ, ಸತ್ತೋಗು. ಬೇಡ ಬೇಡ ಬೇಡ, ನೀನೊಬ್ಬಳೆ ಸಾಯ್ಬೇಡ, ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರು ಒಟ್ಟಿಗೆ ಸಾಯೋಣ. ಸಾಯೋದಕ್ಕೆ ಸಖತ್ತಾಗಿದೆ ಅಲ್ವಾ ಲೊಕೇಶನ್? ಸಾಯೋದಕ್ಕೆ ಯಾವ ಪ್ಲೇಸ್ ಆದರೆ ಏನು? ಹಾಗಾದರೆ ಸಾಯೋದಕ್ಕೆ ರೆಡಿನಾ? ನಾನು ರೆಡಿ, ಇನ್ಯಾವ ಸೆಕೆಂಡಲ್ಲೂ ಚೇಂಜ್ ಆಗಲ್ಲ. ಬೇಡ, ಸ್ವಲ್ಪ ಪ್ಲ್ಯಾನ್ ಮಾಡಿ ಡಿಫ್ರೆಂಟಾಗಿ ಸಾಯೋಣ, ಬಾ. ಇದೇನಿದು ಸೀರೆ ತಾಳಿ ಶರ್ಟು ಪಂಚೆ, ಮದ್ವೆಗೆ ಬೇಕಾಗಿರೋದು ಎಲ್ಲಾನೂ ಇದೆ. ಮದುವೆ ಕೂಡ ಒಂದು ಸೆಲ್ಫ್ ಸುಸೈಡ್ ತಾನೇ? Thank you.
ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ವರ್ಣಿಸೋದಿಕ್ಕೆ ವರ್ಷೆ ಸಿಗ್ತಾ ಇಲ್ಲ, ಆದ್ರೂ ಏನೋ ಮಿಸ್ಸಿಂಗ್. ಮಿಸ್ಸಿಂಗ್? ಅಯ್ಯೋ, ಅರ್ಶನ ಕುಂಕುಮ ಹೂ ತರದನ್ನೇ ಮರ್ತ್ ಬಿಟ್ಟಿದ್ದೀನಿ. ನಾನು ಹೋಗಿ ತಗೊಂಬರ್ಲಾ? ಬಾ, ಇಬ್ರು ಹೋಗೋಣ. ಸ್ವಲ್ಪ ನಿಲ್ಲಿ. ಅರ್ಶನ ಕುಂಕುಮ ಹೂ ಕೊಡಿ. ಹೂವಿಲ್ಲಿ ಸಿಗುತ್ತೆ, ಅರ್ಶನ ಕುಂಕುಮ ಎದುರಂಗಡೆ ಸಿಗುತ್ತೆ. ನೀವು ಹೂ ತಗೊಳ್ಳಿ, ನಾನು ಅರ್ಶನ ಕುಂಕುಮ ತಗೊಂಬರ್ತೀನಿ. ಸರಿ. ಯಾರ ನೀನು? ಯಾಕೆ ಹೊಡಿತಾ ಇದ್ದೀರಾ? ಇಷ್ಟ ಇಲ್ಲ ಅನ್ಸುತ್ತೆ. ನಾನು ನಿನ್ನ ಹೆಂಡತಿಯಾಗೆ ಸಾಯ್ಬೇಕು ಅಂತ ನನಗೆ ತಾಳಿ ಕಟ್ತೀಯ? ಸುಂದರ, ನನಗೆ ಮಾತ್ರ ನೀನ್ಯಾಕೀತರ?
ತಿಳಿಸು ನನಗೆ ನಿನ್ನ ಗಳಿಸಿ ಉಳಿಸಿಕೊಳ್ಳೋ ಸೂತ್ರ. ಹಾಳು ಮಾಡಿತು ನನ್ನನ್ನು, ನನ್ನ ಜೀವನದಲ್ಲಿ ನೀ ವಹಿಸಿದ ಪಾತ್ರ. ಪ್ರೀತಿಸಿದರು ಆರು ಹುಡುಗಿಯರ, ನನಗೆ ಪ್ರೀತಿ ಸಿಗದೆ ನಾನಾದೆ ಅವರಿಂದ ದೂರ. ಏಳನೇ ಪ್ರೇಯಸಿ ನನ್ನನ್ನು ಪ್ರೀತಿಸಿ, ಒಮ್ಮೆ ಆಗಿ ದೂರ ಮತ್ತೆ ಆದಳು ಹತ್ತಿರ. ಆದರೆ ಸಿಗದೆ ಅವಳು ಹೋದಳು, ನನ್ನ ಕೈಗೆ ಸಿಗದಷ್ಟು ಎತ್ತರ. ನಿಂತೇ ಹೋಯಿತು ನನ್ನ ಹೃದಯದ ಪ್ರೇಮಸ್ವರ, ಪ್ರೇಮಸ್ವರ, ಪ್ರೇಮಸ್ವರ.